ಶಿವಪ್ಪ, ನಿನಗೆ ಕೋಟ್ಯಾನು ಕೋಟಿ ಭಕ್ತರಿದ್ದಾರೆ ಅಂತ ನನಗೆ ಗೊತ್ತು. ಅವರಲ್ಲೆಲ್ಲ ನನ್ನೇ ಮೊದಲನೇವನು ಅಂತ ತಿಳ್ಕೊಂಡು ಕಾಪಾಡಪ್ಪ. ರಾಮ, ಅದು ಶಿವನ್ ದೇವಸ್ಥಾನ ಅಲ್ವೋ? ಪಾರ್ವತಿ ದೇವಸ್ಥಾನನು? ಗೊತ್ತು ಗುರುವೇ, ಶಿವ ಪಾರ್ವತಿ ಗಂಡ ಎಂತಿತಾನೆ, ಮಧ್ಯಾಹ್ನ ಊಟಕ್ಕೆ ಮೀಟ್ ಮಾಡೇ ಮಾಡ್ತಾರೆ. ಆಗ ಅಮ್ಮೋರು ನನ್ನ ಫೈಲ್ ನ ರೆಕಮೆಂಡ್ ಮಾಡ್ತಾರೆ. ಒಂದ್ ಕೆಲಸ ಮಾಡು, ನಾಗರಾವ್ 24 ಗಂಟೆ ಶಿವನ್ ಕೊರಳಲ್ಲಿ ಇರ್ತದೆ, ನೀನು ಹುತ್ತದ ಹತ್ರ ಹೋಗ್ಬಿಟ್ಟು ಅದ್ರ ಕಿವಿಲ್ ಹೇಳ್ಬಿಡು, ಅದು ಹೋಗಿ ಶಿವನ್ ಕಿವಿಲ್ ಹೇಳ್ಬಿಡ್ತೇವೆ. ಹಚ್ಚು ಬಿಡುತ್ತೆ. ಹಾವಾ ಅಲ್ಲ ಶಿವ. ತೆಗೆ ಕೈನ, ಹೋಗಿ ಹೋಗಿ, ನಿನ್ಗೆ ಹೇಳಕ್ ಬಂದೆ ಅಲ್ಲ. ಎಕ್ಕಡ ತಗೊಂಡ್ ಹೊಡ್ಕತ್ಯಾ, ತಗೋ. ಕರ್ಮ ಕರ್ಮ. ಯಾವತ್ತಿದ್ರು ನಿನ್ ಮಗಳೇ ನನ್ ಸೊಸೆ. ಇದೇನ್ ಆಕಾಶವಾಣಿ ನಮ್ಮ ಅಮ್ಮನ್ ವಾಯ್ಸ್ ಕೇಳಿಸ್ತಿದ್ದಂಗಿದೆ? ಬೇಕಾದ್ರೆ ಅವ್ರ ಅಪ್ಪ ಹಾಕಿದ ಗೆರೆನಾದ್ರೂ ದಾಟನಿ ಹೊರತು ನಾನ್ ಹಾಕಿದ ರಂಗೋಲೆ ಕೂಡ ದಾಟಕ್ಕಿಲ್ಲ. ಅಣ್ಣ, ಆರಾಮ ಪಿತೃವಾಕ್ಯ ಪರಿಪಾಲಕನಾದ್ರೆ ನನ್ನ ಮಗ ರಾಮ ಮಾತೃವಾಕ್ಯ ಪರಿಪಾಲಕ. ಓ ಸಂತೋಷ ಆಯ್ತಮ್ಮ. ಹಾಗಾದ್ರೆ ನಿಶ್ಚಿತಾರ್ಥ ಯಾವಾಗ ಇಟ್ಕೊಳವ? ನಾಳೆ ಬೆಳಿಗ್ಗೆ ತಾಂಬೂಲ ತಗೊಂಡು ನಮ್ಮನೆಗ್ ಬಂದ್ಬಿಡಿ, ಲಗ್ನ ಕಟ್ಟಿಸ್ಬಿಡವ. ಏನಣ್ಣ ಸಂತೋಷ ತಾನೆ? ತುಂಬಾ ಸಂತೋಷ ಆಯ್ತಮ್ಮ. ಇವಳನ್ನ ನಾನು ಮದುವೆ ಮಾಡ್ಕೊಂಡ್ರೆ ಮೊದಲ ಚುಂಬನದಲ್ಲೇ ದಂತ ಭಗ್ನ. ಇವಳು ಮುತ್ಕೊಟ್ರೆ ಉಣ್ಣಾಗುತ್ತೆ, ಪ್ರೀತಿ ಮಾಡಿದ್ರೆ ಗಾಯ ಆಗುತ್ತೆ. ಇವಳು ಸವಾಸನೇ ಬೇಡ. ನೋಡಮ್ಮ, ನನ್ನ ಮಗ ರಾಮನೇ ಅಲ್ಲ, ಅವನ ಹಣೆ ಬರದಿರೋ ಆ ಬ್ರಹ್ಮನೇ ಬಂದ್ರು ನನ್ನ ಮಾತನ್ನ ತೆಗೆದುಹಾಕಲ್ಲ. ಆಗಲ್ಲ ನೋಡಮ್ಮ, ನೀ ಏನು ಯೋಚನೆ ಮಾಡಬೇಡ. ನನ್ನ ಒಡ ಹುಟ್ಟಿ ತಂಗಿ ಮಗಳನ್ನಲ್ದೆ ಬೇರೆ ಯಾರು ನಾ ಸೊಸೆ ಮಾಡ್ಕೊಳಕ್ ಆಗಲ್ಲ. ಆಗಲ್ಲ ನೋಡಮ್ಮ, ನಾಳೆ ಬೆಳಗ್ಗೆ ತಾಂಬೂಲ ತಗೊಂಡು ಈ ನಿನ್ ಮಗಳನ್ನ ಕರ್ಕೊಂಡು ನಮ್ಮ ಮನೆಗ್ ಬಂದ್ಬಿಡು. ಲಗ್ನ ಕಟ್ಸ್ಬಿಡಣ. ಏನಂತೀಯ? ಆಗ್ಲಣ್ಣ. ಏನಮ್ಮ ನನ್ನ ಮುಂದಿನ ಸೊಸೆ ಏನಂತೀಯ? ಒಂದ್ ವೇಳೆ ನನ್ನ ಮಗ ರಾಮ ಏನಾದ್ರೂ ಈ ನಿನ್ ಮಗಳನ್ನ ಮದುವೆ ಮಾಡ್ಕೊಳಕ್ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅವನ್ನ ಹಿಡಿದು ಕೈ ಕಾಲು ಕಟ್ ಹಾಕಾದ್ರು ಈ ನಿನ್ ಮಗಳ ಕುತ್ತಿಗೆ ತಾಳಿ ಕಟ್ಸ್ಬಿಡ್ತೀನಿ. ಇವಳ್ನ ನಾನ್ ಮದುವೆ ಆಗದ? ಶಿವಗಂಗೆ ಬೆಟ್ಟಾನೇ ಬಿದ್ದೋಯ್ತು. ಇವಳು ತಪ್ಪಕಂಡ್ರೆ ಬರೀ ನನ್ನ ದೇಹ ಅಪ್ಪಚ್ಚಿ ಆಗಲ್ಲ, ನನ್ನ ಶ್ವಾಸಕೋಶಾನೇ ಅಪ್ಪಚ್ಚಿ ಆಗ್ಬಿಡುತ್ತೆ. ಇವಳಗ್ ಹಸುವಾದಾಗ ಬೇರೆ ಏನು ಸಿಕ್ಲಿಲ್ಲ ಅಂದ್ರೆ ನನ್ನೇ ಇಂಚಿಂಚ ಕಚ್ಕೊಂಡು ತಿಂದು ಬಿಡ್ತಾಳೆ. ಇವಳು ಸವಾಸನೇ ಬೇಡ. ಓಹೋ ರಾಮ ರಾಮ. ಏನಳಿ ಸೋಂಬೇರಿ ನನ್ನ ಮಗನೇ, ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು, ಇನ್ನೂ ಬಿದ್ಕೊಂಡಿದ್ಯೇನು? ಹೇಳೋ ಮೇಲೆ ಹೇಳಿದ್ ಕೇಳಿಸ್ತಿಲ್ವೇನು? ಹೇಳೋ ಮೇಲೆ ಅಂದ್ರೆ ಎಲ್ಲ ಇವನ ಎಲ್ಲಿ ಹೋಗ್ಬಿಟ್ಟ ಇವನು? ಇಲ್ಲಿ ಬಿದ್ಕೊಂಡಿದ್ಯಾ ಮಗನೇ? ಮಗನೇ ನನ್ನ ಹತ್ರನೇ ಪಂಚನಿಗೆ ಆಟ ಆಡ್ತೀಯಾ? ಏ ಇಕ್ಕೆ ಯಾಕ್ರಿ ಆ ಮಗು ಇಷ್ಟೊಂದು ಗೋಡೆ ಕೊತ್ತಿದ್ದೀರಾ? ಮಗುನ ಇವನು ಬಿಟ್ಟರೆ 10 ಮಕ್ಕಳು ತಂದೆ ಆಗೋ ವಯಸ್ಸಾಗಿದೆ ಇವನಿಗೆ. ಏಯ್ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡ್ ಬಾ, ಇವತ್ತು ನನ್ನ ತಂಗಿ ಮಗಳು ಗಂಗಿ ಜೊತೆ ನಿನ್ ಮದುವೆ ನಿಶ್ಚಿತಾರ್ಥ ಇದೆ. ಏನ್ರಿ ನೀವ್ ಹೇಳ್ತಾ ಇರೋದು? ನಮ್ಮ ಅಣ್ಣನ್ ಮಗಳು ರಂಗಿನ ನನ್ ಸೊಸೆ ಮಾಡ್ಕೊಳ್ಳೋದಂತ ನಾನ್ ನಿರ್ಧಾರ ಮಾಡಾಗಿದೆ. ಇವತ್ತು ತಾಂಬೂಲ ಬದಲಾಯಿಸ್ಕೊಳಕ್ಕೆ ಅವ್ರು ಬರ್ತಾ ಇದಾರೆ, ಇನ್ನೇನು ಬರೋ ಹೊತ್ತಾಯ್ತು. ಬರೋ ಹೊತ್ತಲ್ಲಮ್ಮ, ಬಂದಾಯ್ತು. ನಾವು ತಾಂಬೂಲ ತಂದಾಯ್ತು ರೀ, ಬನ್ರಿ ಈ ಕಡೆ. ನನ್ ಮಗ ರಾಮು ನಾನ್ ಹೇಳ್ದಂಗೆ ನಮ್ಮ ಅಣ್ಣನ್ ಮಗಳನ್ನೇ ಮದ್ವೆ ಆಗೋದು ಅಲ್ವೇನು ರಾಮು? ಬರೇ ಕಡೆ. ತಾಯಿ ಮಗ ಇಬ್ರು ಸೇರ್ಕೊಂಡು ಹೀಗೆ ನವರಂಗಿ ಆಟ ಆಡ್ತಾ ಇದ್ರೆ ಮನೆ ಮುಂದೆ ಹೊಗೆ ಹಾಕ್ಸ್ಬಿಡ್ತೀನಿ. ಅಪ್ಪ ನನಗೂ ಒಂದು ಮನಸ್ಸು ಅಂತ ಇದೆ, ನನ್ನದೇ ಆದ ಭಾವನೆಗಳಿವೆ, ಕನಸುಗಳಿವೆ, ನನಗೂ ಹೃದಯ ಅಂತ ಒಂದಿದೆ. ಹೌದೌದು, ಕಿಡ್ನಿ ಇದೆ, ಕಣ್ಣು ಇದೆ, ಮನುಷ್ಯನ್ ಏನೇನ್ ಇರ್ಬೇಕೋ ಎಲ್ಲ ಇವೆ. ಅದೆಲ್ಲ ಚೆನ್ನಾಗಿದೆ ಅಂತಾನೆ ನಾವು ನಮ್ಮ ಮಗಳನ್ ಕೊಡಕ್ ಒಪ್ಕೊಂಡಿದ್ದು. ಈ ಚೇಳಿನ ಕೊಂಡಿ ಇರೋ ಹುಡುಗಿನ ನಮ್ ರಾಮ ಮದ್ವೆ ಮಾಡ್ಕೊಳಲ್ಲ. ಹಿಡಂಬಿ ಆಗಿರೋ ನಿನ್ ಮಗಳನ್ನ ನಮ್ ರಾಮ ಮದ್ವೆ ಆಗ್ತಾನೆ ಅಂತ ಕನ್ಸು ಕಾಣ್ಬೇಡ. ನನ್ ಮಗಳು ಹಿಡಂಬಿ ಆದ್ರೆ ನಿನ್ ಮಗಳು ಶೂರ್ಪಣಕಿ. ನಿನ್ ಮಗಳು ಶಾಖಿಣಿ, ನಿನ್ ಮಗಳು ಡಾಕಿನಿ. ಇದನ್ನೇನ್ ಮನೆ ಅಂತ ತಿಳ್ಕೊಂಡಿದ್ರು, ಸಂತೆ ಅಂತ ತಿಳ್ಕೊಂಡಿದ್ರು, ನಾಯಿಗಳ ಕಿತ್ತಾಡ್ತಿದ್ರಲ್ಲ ಅಣ್ಣ.
ನಿನ್ ಮಗ ನನ್ ಮಗಳು ಕೂತ್ಗೆ ತಾಳಿ ಕಟ್ಟಲಿಲ್ಲ ಅಂದ್ರೆ ನಿಮ್ ಮನೆ ಮುಂದೆ ಕೂತ್ಕೊಂಡು ಉಪವಾಸ ಮಾಡ್ತೀನಿ. ನಾವು ಅಷ್ಟೇ. ಓ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ಯಾಕೆ ಮಾತು, ಈ ವಿಷಯನ ನಮ್ ರಾಮನೇ ತೀರ್ಮಾನ ಮಾಡ್ಬಿಡ್ಲಿ ಅಲ್ವಾ? ರಾಮು 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 ನಾವ ಸೂರ್ಕಿತ್ತೋಗ ಹಾಗೆ ಬಡ್ಕೋತಾ ಇದೀವಿ, ನೀನ್ ಮುಸ್ಕು ಹಾಕೊಂಡ್ಬಿದ್ಕೊಂಡಿದ್ಯಾ? ಒಳ್ಳೆ ಮಾತಾಡ್ ಹೇಳು, ದಂಗಿ ರಂಗಿಲ್ ಯಾರ ಮದುವೆ ಮಾಡ್ಕೋತೀಯಾ? ನಾನ್ ಇಬ್ಬರನ್ನು ಮದುವೆ ಮಾಡ್ಕೊಳ್ಳಲ್ಲ. ಮುಚ್ಚಬಾಯ್. ನಾವು ತೋರಿಸೋ ಹುಡುಗಿನ ಮದುವೆ ಮಾಡ್ಕೊಂಡು, ಈ ಊರಲ್ಲಿ ವ್ಯವಸಾಯ ಮಾಡ್ಕೊಂಡು, ಈ ಮನೇಲಿ ಇರೋ ಹಾಗಿದ್ರೆ ಇರು, ಇಲ್ಲಾಂದ್ರೆ ಮನೆ ಬಿಟ್ಟು ಹೊಟ್ಟ. ನಾನು ಒಂದ್ ಮಾತು ಹೇಳ್ತೀನಿ ಕೇಳು, ಈ ಹಿಡಿಂಬಿ ಶೂರ್ಪಣಿಕಿನ ಕಟ್ಕೊಂಡು ಜೀವನ ಪೂರ್ತಿ ಇಲ್ಲೇ ಗೂಟ ಹೊಡ್ಕೊಂಡು ಬಿದ್ದಿರಕ್ಕೆ ನಾನೇನ್ ಮಾನ ಮರ್ಯಾದೆ ಬಿಟ್ಟವನಲ್ಲ. ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ ಸಾವುಕಾರ ಅನಿಸ್ಕೊಂಡು ಸ್ಟೈಲ ವಾಪಸ್ ಬರ್ತೀನಿ. ನೀನ್ ಯಾವ್ದೇ ಊರ್ಗೆ ಹೋಗಿ ಏನೇ ದೊಂಬರಾಟ ಆಡಿದ್ರು ಕೊನೆಗೆ ಅಪ್ಪ ನೀನೇ ಗತಿ ಅಂತ ನನ್ ಕಾಲ್ ಹತ್ರ ಬಂದ್ ಬೀಳ್ಬೇಕು, ಗೊತ್ತಾಯ್ತಾ? ಬೇಕಾರೆ ಹಿಮಾಲಯ ಪರ್ವತ ಹತ್ಬಿಟ್ಟು ಕೆಳಗ್ ಬಿದ್ದು ಸತ್ತೋಗ್ಬಿಡ್ತೀನಿ, ನಿನ್ನ ಹತ್ರ ಮಾತ್ರ 5 paisa ಕೇಳಲ್ಲ. ದಿಸ್ ಈಸ್ ಮೈ ಚಾಲೆಂಜ್. ಲೋ ರಾಮ, ನಿನ್ ಪಟ್ಟಣಕ್ಕೆ ಹೋಗ್ತೀಯ ಅಂತ ಗೊತ್ತಾಯ್ತು, ಅದಕ್ಕೆ ಓಡೋಡ್ ಬಂದೆ ಕಣೋ. ನನಗೊಂದ್ ಮಾತು ಹೇಳದ್ ಬಾಡ್ವೇನೋ? ಏನ ನಿನ್ಗೆ ಹೇಳ್ಬಿಟ್ಟಿದ್ರೆ ಏರೋಪ್ಲೇನ್ ತರಿಸ್ತಾ ಇದ್ದೆ. ಏರೋಪ್ಲೇನ್ ತರ್ಸಕ್ ನೀನು ಫಾರಿನ್ಗೆ ಹೋಗ್ತಾ ಇದೀಯಾ? ಪಕ್ಕದಲ್ಲಿರೋ ಪಟ್ಟಣಕ್ಕೆ ತಾನೆ ಒಂದ್ 5-6 ಗಂಟೆ ಪ್ರಯಾಣ. ಅದ್ ಸರಿ ರಾಮ, ಅಲ್ಲೋಗಿ ಎಲ್ಲಿ ಇಳ್ಕೋತೀಯೋ? ಬಸ್ ಎಲ್ಲಿ ನಿಲ್ಲಿಸ್ತಾನೋ ಅಲ್ಲಿ ಇಳ್ಕೋತೀನಿ. ಎಲ್ಲಿ ಉಳ್ಕೋತೀಯ ಅಂತ ಕೇಳ್ದೆ. ಅಶೋಕ ಹೋಟ್ಲಲ್ಲಿ ಉಳ್ಕೊಳಕ್ಕೂ ಇಳ್ಕೊಳಕ್ಕೂ ವ್ಯತ್ಯಾಸನೇ ಗೊತ್ತಿಲ್ವಾ? ಅಪ್ಪನ ಹತ್ರ ಚಾಲೆಂಜ್ ಮಾಡಿ ಬಂದ್ಬಿಟ್ಟೆ, ಈಗ ಎಲ್ಲಿ ಉಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ಬೇಡ್ವೋ, ಸಿಟಿನಲ್ಲಿ ನನ್ನ ಫ್ರೆಂಡು ಕೃಷ್ಣಸ್ವಾಮಿ ಅಂತ ಒಬ್ಬ ಇದ್ದಾನೆ. ತಗೋ, ಇದು ಅವನ ಅಡ್ರೆಸ್. ಅಷ್ಟೊತ್ತಿಗೆ ನಾನೊಂದು ಟೆಲಿಗ್ರಾಮ್ ಕೊಟ್ಟಿರ್ತೀನಿ. ರಾಜರಾಜೇಶ್ವರಿ ನಗರದ್ದು ಒಂದು ಕಮಾನ್ ಇದೆ, ಅದ್ರ ಎದುರುಗಡೆ ಒಂದು ಬಸ್ ಸ್ಟಾಪ್ ಇದೆ, ನೀನ್ ಅಲ್ಲಿ ಹೋಗಿ ನಿಂತ್ಕೋ, ಅವನು ಬಂದು ನಿನ್ ಗುರುತಿಸಿ ಕರ್ಕೊಂಡು ಹೋಗ್ತಾನೆ. ಸರಿನಾ? ತುಂಬಾ ಥ್ಯಾಂಕ್ಸ್ ಕಣ. ರಾಮ ರಾಮ, ಇದನ್ ತಗೊಳ್ಳಪ್ಪ. ಆಂಜನೇಯ ತಾಯ್ತ ಕಣ, ಪಟ್ಟಣದಲ್ಲಿ ಯಾರ್ ಕಣ್ಣು ನಿನ್ ಮೇಲೆ ಬೀಳ್ದೆ ಇರ್ಲಿ ಅಂತ ಕೊಡ್ತಾ ಇದ್ದೀನಿ. ಯಾರಿಗೂ ಕಾಣ್ದಂಗೆ ಜೋಪಾನವಾಗಿ ಇಟ್ಕೋಪ್ಪ. ಇದನ್ ತಗೊಳಪ್ಪ. ಕಡ್ಲೆಕಾಯಿ, ಕೋಡ್ಬಳೆ, ಚಕ್ಲಿ ಎಲ್ಲ ಇದೆ. ಅಯ್ಯ, ನಾನೇ ನೆರಿಗೆ ಹೋಗ್ತಾ ಇದ್ದೀನಿ ಅಮ್ಮ, ಈ ಪಾರ್ಟಿ ತಿಂಡಿ ಕೊಟ್ಬಿಟ್ಟು ಗೊಳೋ ಅಂತ ಇದ್ಯಾ? ತಗೋಪ್ಪ, ನಿಮ್ಮಪ್ಪ ಗೊತ್ತಾಗ್ದಂಗೆ ಇದನ್ ಕೊಡ್ತಾ ಇದ್ದೀನಿ, ನಿನ್ ಖರ್ಚಿಗೆ ಬೇಕಾಗತ್ತೆ, ಇಟ್ಕೋಪ್ಪ. ವರ್ಷಕ್ ಬೇಕಾಗೋಷ್ಟು ನಿನ್ ಮಗನ ಕೊಟ್ಬಿಟ್ಯಾ? ನೋಡ್ದೇನಮ್ಮ, ಕೊನೆಗೂ ರಕ್ತ ಸಂಬಂಧನೇ ಗೆದ್ಬಿಡ್ತು. ರಕ್ತನು ಇಲ್ಲ, ಪುಟ್ಕೋಸಿ ಸಂಬಂಧನೂ ಇಲ್ಲ. ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂತ ಅಂದ್ಮೇಲೆ ನಾನ್ ಕೊಡಿಸಿರೋ ವಸ್ತುಗಳು ನಿನ್ಗೆ ಯಾಕೋ? ಹೇಳಿ, ಆ ವಾಚು, ಆ ಉಂಗ್ರ ಎಲ್ಲ ಬಿಚ್ಕೊಡು. ಆ ಹಿರಣ್ಯ ಕೃಷ್ಣಗಿಂತ ಕೆಟ್ಟ ತಂದೆ ಇಲ್ಲ ಅಂತಾರೆ, ನೀನು ಅವನ್ನೂ ಮೀರಿಸ್ಬಿಟ್ಟೆ. ಎಲ್ರು ತಾಯಿಗಿಂತ ದೇವರಿಲ್ಲ ಅಂತಾರೆ, ನಾನು ತಂದೆಗಿಂತ ಶತ್ರು ಇಲ್ಲ ಅಂತ ಹೇಳ್ತೀನಿ. ಅಮ್ಮ, ನೀನ್ ನೋಡಿದ ಅಯ್ಯೋ ಪಾಪ ಅನ್ಸುತ್ತೆ, ಇಂಥ ಕಂಜೂಚತೆ ಹೆಂಗಮ್ಮ ಸಂಸಾರ ಮಾಡಿದೆ? ತಗಳಪ್ಪ, ವಾಚು ಉಂಗ್ರ ಮೂರ್ ಮುಳ್ಳು ಸರಿಯಾಗಿದ್ಯಾ ನೋಡ್ಕೊ, ನೀನ್ ಯಾವ ವಸ್ತುನೂ ನನಗ್ ಬೇಡ. ಆ ಉಂಗ್ರ ಯಾವ್ದು ರೋಲ್ ಗೋಲ್ಡ್, ಆ ಮೈ ಮೇಲೆ ಬಟ್ಟೆ ಬಿಚ್ಕೊಡು. ಸ್ವಲ್ಪ ಇರಪ್ಪ, ಏನ್ರಿ ನೀವು ಕರುಳ್ ಸಂಬಂಧನೆ ಕಳ್ಕೊಂಡ ಹಾಗೆ ಆಡ್ತಿದ್ದೀರಲ್ಲ. ಅಮ್ಮ, ಕರುಳು ಇರುಳು ಅಂತ ಜ್ಞಾಪಿಸ್ಬೇಡ, ಆಮೇಲೆ ಅದನ್ನು ನಂದು ಅಂತಾನೆ. ಕರುಳು, ಕಿಡ್ನಿ, ಕಣ್ಣು, ಮೂಗು ಎಲ್ಲ ಬಿಚ್ಕೊಡು ಅಂದ್ಬಿಡ್ತಾನೆ. ಬಸ್ ಬರ್ತಾ ಇದೆ, ಬರ್ತೀನಿ. ರಾಮ ಹುಷಾರು ಮಗನೇ, ಅವನೇನ್ ಹುಡುಗಿಯೇನೆ ಇಷ್ಟೊಂದು ಭಯ ಪಡಕ್ಕೆ? ಏನೇ ಆದ್ರೂ ಮಗು ಜೊತೆ ನೀವ್ ಇಷ್ಟೊಂದು ಕಠಿಣವಾಗಿ ನಡ್ಕೋಬಾರ್ದಾಗಿತ್ತು, ಅವ್ನು ಎಷ್ಟು ನೊಂದ್ಕೊಂಡೋ ಏನೋ. ಅಲ್ಲ ಕಣೆ, ಅವನ್ನ ಕಂಡ್ರೆ ನನಗೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡೇನೆ ಹುಚ್ಚಿ. ಅವನ್ನ ಹೀಗೆ ಬಿಟ್ಬಿಟ್ರೆ ಅವನು ಹಾಳಾಗಿ ಹೋಗ್ಬಿಡ್ತಾನೆ ಕಣೆ, ಸೋಂಬೇರಿ ತಂದಿಂದ. ಅವನು 4 ಜನರಾಗಿ ಚೆನ್ನಾಗಿ ದುಡಿದು ಕೈ ತುಂಬಾ ಸಂಪಾದಿಸಿ ದೊಡ್ಡ ಮನುಷ್ಯ ಆಗ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ಬಾರೇ ಬಾ ಬಾ. ಈ ನನ್ನ ಮಗ ಒಬ್ಬ ದಿನ ಬರ್ತಾನೆ, ಬಿಟ್ಟು ತಿಂತಾನೆ, ದುಡ್ಡು ಕೊಡದೆ ಹೋಗ್ತಾನೆ, ಯಾವತ್ ನೆಗೆದು ಬಿದ್ದು ಹೋಗ್ತಾನೋ. ಯಾವನು ಅಲ್ಲಿ ಬಾರೋ ಇಲ್ಲಿ. ಏನ್ ಬೇಕಣ್ಣ? ಬಿಸಿ ಬಿಸಿಯಾಗಿ ಏನಾಯ್ತು? ಕೆಂಡ ಇದೆ ಅಂತ ಹೇಳ. ಅದನ್ನೇ ತಗೊಂಡ್ ಬಾ ಹೋಗು. ಕೆಂಡನ ಹೇಳ್ದಷ್ಟು ಮಾಡ ಹೋಗು. ಏನ್ ಗುರಾಯಿಸ್ತೀಯ ಮುಖ ಕೆಸದ್ರ? ಆಯ್ತು.
ಏನಪ್ಪ ಕೃಷ್ಣ, ನಿನಗ್ ಕೋಪ ಬಂದು ನೋಡಿದ್ದು ನಾನು ಇವತ್ತೇ. ಮತ್ತಿನ್ನೇನ್ ಸರ್, ದೇವರಂತ ಮನುಷ್ಯರು ನೀವು, ನಿಮ್ಮಂತವ್ರ ಹತ್ರ ಹೋಗಿ ಅವನ ಈ ತರ ನಡ್ಕೊಂಡ್ರೆ? ನಾನ್ ಕಷ್ಟದಲ್ಲಿರ್ಬೇಕಾದ್ರೆ ಊಟ ತಿಂಡಿ ಕೊಟ್ಟು ಸಹಾಯ ಮಾಡಿದ್ದೀರಾ, ಅದಕ್ಕೆ ತುಂಬಾ ಒಳ್ಳೇದಾಯ್ತು. ತಗೋ ಒಂದ್ ಸಾಂಗ್ ಟೀ ಕುಡಿ. ಆ ದರಿದ್ರ ಗಿರಾಕಿನ ಈ ಏರಿಯಾ ಕರ್ಕೊಂಬಂದು 8 ಗಂಟೆಯಿಂದ ನಿಂತಿದ್ದೀನಿ, 12 ಗಂಟೆ ಆಗ್ತಾ ಬಂತು, ಒಂದು ಗಿರಾಕಿನೂ ಕಾಣಿಸ್ತಾ ಇಲ್ವಲ್ಲ. ಇವತ್ತೇನಾದ್ರೂ ಬೆಂಗಳೂರು ಬಂದ, ಇಲ್ಲ ಕರ್ನಾಟಕ ಬಂದ, ಅಥವಾ ಗಿರಾಕಿನೇ ಬಂದ? ಲೋ ರಾಜು, ನೀನೇನು ಹೇಳು, ಆ ಮಾರುತಿ ಟ್ಯಾಕ್ಸಿಗಳು ಬಂದ ಮೇಲೆ ನಮ್ಮ ಆಟೋ ಬಿಸ್ನೆಸ್ ಎಕ್ಕೂಟಾಯ್ತು ಕಣ. ನಾನೇನಾದ್ರೂ ಮಿನಿಸ್ಟರ್ ಆಗ್ಬಿಟ್ರೆ ಮೊದಲು ಅದನ್ನ ಬ್ಯಾನ್ ಮಾಡ್ಬಿಡ್ತೀನಿ ಕಣ, ಏನಂತೀಯ? ನೀನ್ ಮುಖ್ಯಮಂತ್ರಿ ಆದ್ಮೇಲೆ ಆ ಕೆಲಸ ಮಾಡು, ನಾನು ಬರ್ತೀನಿ. ಹೋಗಿ ಇವನ್ ಕಿವಿಗೆ ಓದ್ನಲ್ಲ, ತೇರಿಕೆ. ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಓಸಾಮಾ ಬಿನ್ ಲಾಡನ್, ಕಾಬೂಲ್ ನಗರ, ಅಫ್ಘಾನಿಸ್ತಾನ, ಕೇರ ಮುಲ್ಲಾ ಉಮರ್. ಅವರು ಸೋದರ ಮಾವ. ಇವರು ನಿಮ್ಗೆ ಗೊತ್ತು, ಇವ್ರಿಗೂ ನಿಮ್ಗೂ ಏನ್ ಸಂಬಂಧ? ನಿನ್ನೆ ಅವ್ರು ನನ್ನ ಸಲೂನಿಗೆ ಬಂದು ಶೇವಿಂಗ್ ಮಾಡ್ಕೊಂಡು ಹೋದ್ರು, ದುಡ್ಡೇ ಕೊಡ್ಲಿಲ್ಲ. ಬಿನ್ ಲಾಡನ್ ಯಾ ನಿಮ್ಮ ಸಲೂನಿಗೆ ಬಂದು ಶೇವಿಂಗ್ ಮಾಡಿಸ್ಕೊಂಡು ದುಡ್ಡು ಕೊಡದೆ ಹೊಟ್ಟ ಯಾ ಬೆಳಿಗ್ಗೆ ಬೆಳಿಗ್ಗೆನೆ ಲೂಸ್ ಗಿರಾಕಿ ಕೈಲಿ ಸಿಕ್ಕಾಕೊಂಡ್ಬಿಟ್ನಲ್ಲ, ಆ ಒಂದ್ ದಾರಿಯಲ್ಲಿ ಮಾತಾಡಿ ಸಾಗಾಕ್ಬಿಡ್ಬೇಕು. ಅಣ್ಣ ಸೀದಾ ಹೋಗು, 6ನೇ ಕ್ರಾಸು ಬಲಕ್ ತಿರ್ಕೊ, 3ನೇ ಮೇನು ಸೀದಾ ನೆಟ್ ಹೋಗ್ತಾ ಇರು, ಅಲ್ಲಿ ಗಣೇಶನ್ ಗುಡಿ, ಪಕ್ಕದಲ್ಲಿ ಚರಂಡಿ, ಆ ಚರಂಡಿ ಕಟ್ಕೊಂಡಿರೋ ಒಂದು ಟೀ ಅಂಗಡಿ ಇರುತ್ತೆ, ಆ ಟೀ ಅಂಗಡಿಲಿ ಓಸಾಮಾ ಬಿನ್ ಲಾಡನ್ ಟೀ ಕುಡಿತಾ ಪೇಪರ್ ಓದ್ತಾ ಇರ್ತಾನೆ. ಇವರು ಹೌದ್ರಿ ಚರಂಡಿ ಪಕ್ಕದಲ್ಲಿ, ಹೌದ್ರಿ ಓಸಾಮಾ ಬಿನ್ ಲಾಡನ್. ಉನ್ರಿ ಇದನ್ ನಾನ್ ನಂಬೇಕು? ನಾನು ಮಗನೇ ಅಮೆರಿಕಾದವರು, ಅವನ್ ಹಿಡಿಯೋ ಸಲುವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೆಲಿಕಾಪ್ಟರ್, ವಿಮಾನ, ಸ್ಯಾಟಲೈಟ್ ಉಪಯೋಗ ಮಾಡ್ತಾ ಇದ್ದಾರೆ, ಅಂತವ್ ಕೈಗೆ ಸಿಗ್ಲಿಲ್ಲ. ಅಂತವನ್ ಬಂದು ಚರಂಡಿ ಪಕ್ಕದಲ್ಲಿ ಟೀ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಪೇಪರ್ ಓದ್ತಾನ? ನಿನ್ ಗೊತ್ತಲ್ಲ, ನನ್ನೇ ಕೇಳ್ದೆ. ನಿನಗ್ ಗೊತ್ತಿದ್ಯೋ ಇಲ್ವೋ ಅಂತ. ನನಗ್ ಗೊತ್ತು, ನಿನ್ನ ನೋಡಿದಾಗ ಒಂಥರ ಕಾಣಿಸ್ದೆ. ಯಾಕೆ ಕಾಣಿಸ್ತು? ಲೂಸ್ ತರ ಕಾಣಿಸ್ತಾ? ನಾನ್ ಯಾಕೆ ಲೂಸ್ ಅನ್ಲೆ? ಹಂಗಾರ ನೀನ್ ಲೂಸಾ? ನಾನ್ ಯಾಕೆ ಲೂಸ್ ಆಗ್ಲಿ? ಎಲ್ಲಾ ಗೊತ್ತಿದ್ದು ಸುಳ್ಳು ಹೇಳ್ತಿ ಅಂದ್ಮೇಲೆ ನೀನ್ ಲೂಸ್ ತಾನೆ? ನೀನ್ ಲೂಸ್ ತಾನೆ? ಬಾರಿ ಡೇಂಜರ್ ತರ ಕಾಣಿಸ್ತಾ ಇದ್ದಾನೆ. ನಾನ್ ಲೂಸ್ ಅಲ್ಲ ಅಂತ ಒದೆ ತಿನ್ನೋದಕ್ಕಿಂತ ನಾನೇ ಲೂಸ್ ಅಂತ ಒಪ್ಕೊಂಡ್ಬಿಟ್ಟು ಜಾಗ ಖಾಲಿ ಮಾಡೋದು ಒಳ್ಳೇದು. ಅಣ್ಣ ನಾನೇ ಲೂಸು, ನಾನೇ ಲೂಸು, ನಾನೇ ಲೂಸು, ನಾನೇ ಲೂಸು. ಲೂ 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 ಲಾ ಲೂ. ಲೂಸ್ ಅಂದ್ರೆ ಹಂಗಲ್ಲ. ನಮ್ಮ ಮಗನ ನನ್ನೇ ಮರೆಸ್ತೇನೋ ನೀನು? ನನ್ನ ಮಗನೇ ನಾನು ಅಮೆರಿಕಾ, ಥೈಲ್ಯಾಂಡು, ನಾಗಾಲ್ಯಾಂಡು, ಹೈಲ್ಯಾಂಡು, ಫಿಜಿಲ್ಯಾಂಡ್ ಎಲ್ಲ ಸೇರ್ಕೊಂಡು ಸಿಂಗಾಪುರ ಬಂದವ್ರಿಗೆ ನನಗೇ ಮರೆಸ್ತೇನೋ ನಾನು ಮಗನೇ? ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಈ ಅಡ್ರೆಸ್ ನಿಮಗೆ ಗೊತ್ತಾ? ಅಮ್ಮ ಡಿಗ್ರಿ ತಗೊಂಡು ಎಷ್ಟು ವರ್ಷಗಳಾಯ್ತು, ಕೆಲಸ ಬದುಕಿಲ್ದೆ ಲಾಟ್ರಿ ಹೊಡಿತಾ ಇದ್ದೀನಿ. ಇವತ್ತಾದ್ರೂ ಒಂದ್ ಒಳ್ಳೆ ಕೆಲಸ ಸಿಗ ಹಾಗೆ ಮಾಡಮ್ಮ, ಸಾಲ್ಗಾರ್ ಕಾಟದಿಂದ ಮುಕ್ತಿ ಸಿಗ ಹಾಗೆ ಮಾಡಮ್ಮ. ಏನ್ ಗೋವಿಂದ, ಏನ್ ಮಾಡ್ತಾ ಇದೀಯ ಗೋವಿಂದ? ರೀ ಗೋವಿಂದ, ನಮ್ ತಂದೆ ತಾಯಿ ಪ್ರೀತಿಯಿಂದ ಕೃಷ್ಣಸ್ವಾಮಿ ಅಂತ ಹೆಸರಿಟ್ಟಿದ್ದಾರೆ, ಅದನ್ನ ಬಾಯಿ ತುಂಬಾ ಕರೀರಿ, ನಾನ್ ಕಿವಿ ತುಂಬಾ ಕೇಳಿಸ್ಕೋತೀನಿ. ಆಯ್ತು ಗೋವಿಂದ. ಬಾಡಿಗೆ ಯಾವಾಗ ಕೊಡ್ತೀಯ ಗೋವಿಂದ? ಬಾಡಿಗೆನಾ ಗೋವಿಂದ, ನನಗೂ ಇಂಟರ್ವ್ಯೂ ಎಲ್ಲ ಆಗಿದೆ ಗೋವಿಂದ, ಇನ್ನೊಂದು ವಾರದಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ನ ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದಾರೆ ಗೋವಿಂದ. ಈ ಮಾತನ್ನ ಒಂದು ವರ್ಷದಿಂದ ಕೇಳಿ ಕೇಳಿ ನನ್ ಕಿವಿ ತೂತ್ ಬಿದ್ದೋಗಿದೆ ಗೋವಿಂದ. ಇನ್ ತಡ್ಕೊಳಕಾಗಲ್ಲ ಗೋವಿಂದ, ಒಂದು ವಾರ ಟೈಮ್ ಕೊಡ್ತೀನಿ, ಅಷ್ಟಲ್ಲಿ ಮನೆ ಬಾಡಿಗೆ ಕೊಡದೆ ಹೋದ್ರೆ ಈ ಸೂಟ್ ಕೇಸು ಬಟ್ಟೆ ಬರೇ ಎಲ್ಲ ಹೊರಗಡೆ ಹಾಕ್ಬಿಡ್ತೀನಿ ಗೋವಿಂದ. ಯಾಕೆಂದ್ರೆ ನಮ್ದು ತಿರುಪತಿ ತಿಮ್ಮಪ್ಪನ ಜಾತಿ, ನಮ್ ಬರಬೇಕಾದ ದುಡ್ಡನ್ನ ಒಂದ್ ಪೈಸಾ ಬಿಡದೆ ವಸೂಲಿ ಮಾಡ್ಬಿಡ್ತೀವಿ ಗೋವಿಂದ. ಗೊತ್ತಾಯ್ತಾ ಗೋವಿಂದ? ನಾ ಬರ್ಲ ತಿರುಪತಿ ತಿರುಮಲ ವೆಂಕಟೇಶ ವೆಂಕಟೇಶ. ಗೋವಿಂದ ಗೋವಿಂದ, ನೀನೇ ಟೆಲಿಗ್ರಾಮ್? ಕೃಷ್ಣಸ್ವಾಮಿ. ಎಸ್ ಟೆಲಿಗ್ರಾಮ್. ನನಗ? ಸೈನಕ್ಕೆ ಸರ್.
ಸೋಮಯ್ಯ ಸನ್ ರಾಮಸ್ವಾಮಿ ಅರೈವಿಂಗ್ ಟುಡೇ ರಿಸೀವಿಂಗ್ ಮಾಡ್ತ ಬಸ್ ಸ್ಟ್ಯಾಂಡ್ ಸಂಡರ್ಸ್ ನೇಮ್ ಲಿಂಗಣ್ಣ ಲಿಂಗಣ್ಣನಾ ಯಾವ ಓಹೋಹೋ ಸೋಮನಳ್ಳಿ ಲಿಂಗಣ್ಣ ಇರಬೇಕು ಅರೆ ಅರೆ ಇದು ನೆನ್ನೆ ಕಳಿಸಿದ್ದಾರೆ ಇದು ಇವತ್ತು ಬಂದಿದೆ ಅಯ್ಯಯ್ಯೋ ಹಾಗಾದ್ರೆ ಬಸ್ ನೆನ್ನೆ ಬಂದ್ಬಿಟ್ಟಿರುತ್ತೆ ಕಳಗ ತಿಂತೀರಾ ಏ ಬೇಡ ಬಾಸುಂದಿ ಹ್ಞೂ ಸರ್ ತಿಂತೀನಿ ತಂದಿಲ್ಲ ಕಡಲೆಕಾಯಿ ಇಫ್ ಯು ಡೋಂಟ್ ಮೈಂಡ್ ಕಡಲೆಕಾಯಿ ತಿಂತ ಇದ್ದೀರಾ ಇಲ್ಲ ಕೇರ ಮಾಡ್ತಾ ಇದ್ದೀನಿ ಅಂದ ಹಾಗೆ ಬೆಂಗಳೂರಲ್ಲಿ ಕಡಲೆಕಾಯಿ ತುಂಬಾ ಫೇಮಸ್ ಬಸವಂಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ಅಂತ ನಡೆಸ್ತಾರೆ ತುಂಬಾ ಜನ ಸೇರ್ತಾರೆ ಅಂದಾಗೆ ತಮ್ದು ಯಾವ ಊರು ಸೋಮನಳ್ಳಿ ಯಾಕೆ ಬಂದ್ರೆ ಯಾವನ್ನ ಹುಡುಕೊಂಡ್ ಬಂದೆ ಹೌದಾ ನಾನೇನೋ ಕಡಲೆಕಾಯಿ ತಿನ್ನಕ್ ಬಂದ್ರಿ ಅನ್ಕೊಂಡೆ ನಾನೇ ತರಲೆ ಅಂದ್ರೆ ನೀನ್ ನಮ್ಮಪ್ಪ ಅವನಪ್ಪ ಲಿಂಗಯ್ಯ ಅಂತ ನನ್ನ ಸ್ನೇಹಿತ ಇದ್ದಾನೆ ಅವನ್ ಫ್ರೆಂಡ್ ಕೃಷ್ಣಸ್ವಾಮಿನ ಹುಡುಕಂ ಬಂದೆ ಅಂದ್ರೆ ನಿಮ್ ರಾಮಸ್ವಾಮಿನ ಅಂದ್ರೆ ನೀ ಕೃಷ್ಣಸ್ವಾಮಿನ ಹೌದ್ರಿ ಯೋ ರಾತ್ರಿನೇ ಬರಬಾರ್ದೇನಯ್ಯ ಇಷ್ಟಿಡ್ದಪ್ಪ ಸೊಳ್ಳೆಗಳು ಕರೆದ ಹಾಕ್ಬಿಟ್ಟು ನಾನೇನ್ ಮಾಡ್ಲಿ ನಂಗೆ ಟೆಲಿಗ್ರಾಮ್ ಸಿಕ್ಕಿದೆ ಇವಾಗ ಸಿಕ್ಕಿದ ತಕ್ಷಣ ಓಡ್ ಬಂದೆ ಯಾಕ ಅವ್ನು ನನ್ನ ಅಡ್ರೆಸ್ ಕೊಡ್ಲಿಲ್ವಾ ಅಯ್ಯೋ ಅವ್ನು ಕೊಟ್ಟಿದ್ದ ಅಡ್ರೆಸ್ ಬೇರೆ ಕಳೆದೋಗ್ಬಿಟ್ಟಿತ್ತು ಹೌದು ನಾನೇ ನಿನ್ ಕಣ್ಗೆ ಮೂರ್ ಮಕ್ಕಳು ತಂದೆ ತರ ಕಾಣಿಸ್ತೀನ ಇಲ್ವಲ್ಲ ಮತ್ ಯಾಕೆ ಹೋಗಿ ಬನ್ನಿ ಅಂತೀಯ ಲಕ್ಷಣವಾಗಿ ಹೋಗು ಬಾ ಅಂತ ಕರಿಬಾರ್ದ ಕರೆಕ್ಟ್ ಅಲ್ವಾ ನಡೆಯಲು ಲೇಟ್ ಆಯ್ತು ಹೋಗೋಣ ಹುಡುಗ ಹುಡುಗಿ ಕೈ ಹಾಕ್ತಾನಲ್ಲಪ್ಪ ಬೆಂಗಳೂರಲ್ಲಿ ಆಟೋ ಸಿಗೋದೇ ತುಂಬಾ ಕಷ್ಟ ಆಟೋ ನಿಲ್ಸಪ್ಪ ಈ ಹುಚ್ಚ ನನ್ ಮಗನ್ ಜೊತೆ ಹೋಗದ ಅಯ್ಯ ಎದ್ರಕಬೇಡಿ ಸರ್ ನನ್ ಹುಚ್ಚ ಅಲ್ಲ ಸರ್ ಯಾವನ ಹುಚ್ಚ ನನ್ ಮಗನ್ ಕೈ ಸಿಕ್ಕಾಕೊಂಡ್ಬಿಟ್ಟೆ ನನ್ ಬಟ್ಟೆ ಎಲ್ಲ ಅರ್ಧಾಕ್ಬಿಟ್ಟೆ ಸರ್ ಅಲ್ರಿ ನಾವ್ ನಿಮ್ ಜೊತೆ ಬಂದ್ರೆ ನಮ್ ಪರಿಸ್ಥಿತಿ ಏನಾಗತ್ತೆ ಸರ್ ನನಗ್ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ರೆ ಬೇಕಾದ್ರೆ ನನ್ ಬಟ್ಟೆ ಹರ್ಕೊಂಡ್ಬಿಡ್ತೀನಿ ನಿಮ್ ಬಟ್ಟೆ ಮಾತ್ರ ಅರಿಯೋದಿಲ್ಲ ಸರ್ ಬನ್ನಿ ಸರ್ ಕೊಡಿ ಸರ್ ತಗೊಳ್ಳಿ ಬನ್ನಿ ಸರ್ ಚಾಮರಾಜಪೇಟೆ ಅದಕ್ಕೆ ಓಡ್ ಬಂದ್ಬಿಟ್ಟೆ ಓಕೆ ಸೊ ಇದು ನಿನ್ ಪ್ರಾಬ್ಲಮ್ ಸರಿ ಸರಿ ಆಟೋ ಆಟೋ ಇಲ್ಲ ನಿಲ್ಸಪ್ಪ ಇಲ್ಲ 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 ವಾ ಏನೋ ಇಷ್ಟ ದೊಡ್ಡ ಮನೆ ಕಟ್ಬಿಟ್ಟಿದ್ಯಾ ರಾಮ ಇದೆಲ್ಲ ನಮ್ ಮನೆ ಅಲ್ಲಿ ನೋಡು ಈ ಸಮರ್ ಪ್ಯಾಲೇಸ್ ನನ್ನ ಮನೆ ಸರ್ ಬೆಳಗ್ಗೆಯಿಂದ ಬೋಣಿನೇ ಇಲ್ಲ ಸರ್ ಮೀಟರ್ ಮೇಲೆ ಏನಾದ್ರೂ ಹಾಕೊಡಿ ಸರ್ ಆಹಾ ಬೆಂಗಳೂರು ಜನ ಎಷ್ಟು ಒಳ್ಳೆಯವರು ದುಡ್ಡೇ ಬೇಕು ಅಂತ ಕೇಳಲ್ಲ ಏನಾದ್ರೂ ಹಾಕೊಡಿ ಸರ್ ಅಂತಾರೆ ತಗಳಪ್ಪ ಇದ್ರ ತುಂಬಾ ಕಡಲೆಕಾಯಿ ಇದೆ ಸರ್ ಇಂಜಿನ್ ಬೇಕಾಗಿರೋದು ಪೆಟ್ರೋಲ್ ಕಡಲೆಕಾಯಿ ಅಲ್ಲ ಸರ್ ಪೆಟ್ರೋಲ್ ತಗೋಬೇಕಾದ್ರೆ ದುಡ್ಡು ಬೇಕು ದುಡ್ಡು ಕೊಡಿ ಸರಿ ಸರಿ ಎಷ್ಟಾದಯ್ಯ 15 ರೂಪಾಯಿ 80 ಪೈಸೆ ಸರ್ ರಾಮ 15 ರೂಪಾಯಿ 80 ಪೈಸೆ ಕೊಟ್ಬಿಡಮ್ಮ ತಗಳಪ್ಪ ಮತ್ತೆ ಕಡಲೆಕಾಯಿ ಕೊಡ್ತಾ ಇದ್ರಲ್ಲ ಇಡ್ಕಳಯ್ಯ ಯಾರೋ ಪ್ಯಾಂಟ್ ಅರ್ದು ಬಿಟ್ಟವ್ರಲ್ಲ ರಾಮ ಇದು ಬೆಂಗಳೂರು ನಿನಗ್ ಬರೀ ಪಿಕ್ ಪಾಕೆಟ್ ಮಾಡಿ ಪ್ಯಾಂಟ್ ಬಿಟ್ಟಿದಾರಲ್ಲ ಅದು ನಿನ್ ಪುಣ್ಯ 4 ರೂಪಾಯಿ 20 ಪೈಸೆ ಚೇಂಜ್ ಕೊಡಪ್ಪ 15 ರೂಪಾಯಿ 80 ಪೈಸೆ ಮೀಟರ್ಗೆ ಮಿಕ್ಕಿದ್ದು ಲಗೇಜ್ಗೆ ಯಾಕೆ ಕಾಲ್ನಲ್ಲಿ ಚೊಪ್ಪಲಿ ಮೈ ಮೇಲೆ ಬಟ್ಟೆ ಇದೆ ಅದಕ್ಕೇನ್ ಬೇಡವಾ ಅದಕ್ಕಿದ್ದಿದೆಯಲ್ಲ ಕಳ್ಳಕಾಯಿ ತಗೊಂಡು ಹೋಗ್ತಾನಲ್ಲ ಹಾಳಾಗೋಗ್ಲಿ ಬಿಡ ಸುಡ್ಕೊಂಡ್ ಬಿಟ್ಟಿದಾನಲ್ಲ ಇದೇ ನಮ್ ಸಮ್ಮರ್ ಪ್ಯಾಲೇಸ್ ಅವ್ನ ಕೈ ಕೊಳಕ್ ಮಂಡ್ಲಾಕಡಿಯ ನಮ್ಮಮ್ಮ ಪ್ರೀತಿ ಇಂದ ಕೊಟ್ಟು ದುಡ್ಡನೇ ಕದ್ಬಿಟ್ನಲ್ಲ ಅದಾ ಇರ್ಲಿ ಬಿಡ ಸಂಪಾದನೆ ಮಾಡಿದ್ರಾಯ್ತು ಬಾ ನೋಡ್ರಮ್ಮ ಮೊದಲನೇ ಸಾರಿ ನೀನ್ ನಮ್ಮನೆಗೆ ಬರ್ತಾ ಇದ್ಯಾ ಒಳ್ಳೇದಾಗ್ಲಿ ಅಂತ ದೇವ್ರ ಕೈ ಮುಗಿದು ಬಲಗಾಲಿಟ್ಟು ಒಳಗೆ ಬಾ ಕಾಲಿಟ್ರೆ ಕತ್ತಲಿ ಕೃಷ್ಣ ಯಾರಿ ಗೋವಿಂದ ನನ್ನ ಹೆಸರು ಗೋವಿಂದ ಅಲ್ಲ ಬಿಡಿ ರಾಮ ಕಾಶ್ಯಪ ಗೋತ್ರ ಉತ್ತರ ಬಾದಾನ ಕ್ಷೇತ್ರ ಮೀನ ರಾಶಿ ಎರಡನೇ ಪಾದ ನಿಮ್ಮ ಹತ್ರ ತೆಂಗಿನಕಾಯಿ ಇದೆಯಾ ತೆಂಗಿನಕಾಯಿ ಯಾಕೆ ಗೋವಿಂದ ಅರ್ಚನೆ ಮಾಡಕ್ಕೆ ಗೋವಿಂದ ಹಂಗೆ ಬಾಳೆಹಣ್ಣು ಹಾಲು ಕೊಟ್ಬಿಟ್ರೆ ಪಂಚಾಮೃತ ಅಭಿಷೇಕನೂ ಮಾಡ್ಬಿಡ್ತೀನಿ ಇವತ್ತೊಳ್ಳೆ ಪಂಚಮಿ ತೀತಿ ಗೋವಿಂದಪ್ಪನವರೇ ಇವನು ನನ್ನ ಚಡ್ಡಿ ದೋಸ್ತು ಹಳ್ಳಿಯಿಂದ ಬಂದಿದ್ದ ಕೆಲಸ ಹುಡ್ಕೊಂಡು ಇನ್ಮೇಲೆ ಇವನು ನನ್ನ ಜೊತೆಗೆ ಇರ್ತಾನೆ ಕಂತಿಗೆ ತಕ್ಕ ಬಂತೆ ಅಂದಾಗೆ ನೀನೇ ನಿರುದ್ಯೋಗಿ ನಿನಗೇ ಕೆಲಸ ಇಲ್ಲ ಅಂದ ಮೇಲೆ ನಿನ್ನ ಜೊತೆ ಈ ದಂಡ ಪಿಂಡ ಬೇರೆ ಇರ್ತಾನ ಒಟ್ನಲ್ಲಿ ಇವನು ಇಲ್ಲಿರೋದಕ್ಕೆ ನಾ ಬಿಡೋದಿಲ್ಲ ಗೋವಿಂದ ನಾನ್ ಬಿಡೋದಿಲ್ಲ ಗೋವಿಂದ ಅಂತ ಹೇಳಕ್ ನೀವ್ಯಾರ್ರಿ ಗೋವಿಂದ ರಮಾ ಇವರು ನಮ್ಮನೆ ಓನರು ಹಂಗ ಗ್ಲಾಡ್ ಟು ಮೀಟ್ ಯು ಈ ಕೈ ಕೊಡೋದ್ ಮಾತ್ರ ನನ್ನದ್ ಇಟ್ಕೋಬೇಡ ಒಟ್ನಲ್ಲಿ ನೀನ್ ಇಲ್ಲಿರೋದಕ್ಕೆ ನಾನ್ ಬಿಡೋದಿಲ್ಲ ಗೋವಿಂದ ಗೋವಿಂದಪ್ಪನವರೇ ನೀವು ನನಗೆ ಒಂದು ವಾರ ಟೈಮ್ ಕೊಟ್ಟಿದ್ರೆ ಬಾಡಿಗೆ ಕಟ್ಟಕ್ಕೆ ಇನ್ನು ಒಂದು ದಿನಾನೂ ಆಗಿಲ್ಲ ಇನ್ನು 7 ದಿನ ಬಾಕಿ ಇದೆ ಅಷ್ಟರಲ್ಲಿ ಬಾಡಿಗೆ ಕೊಡ್ತೀನಿ
ಏಳು ದಿನ ಯಾಕೆ? ಏಳು ಗಂಟೆಲ್ ಆಗ್ಬಾರ್ದೆಲ್ಲ ಆಗೋಗ್ಬಿಡುತ್ತೆ. ಅದೇ ಮತ್ತೆ ಅಲ್ವೋ, ಏಳು ಸೆಕೆಂಡ್ ಅಲ್ಲಿ ಅಮೆರಿಕನ್ ಬಿಲ್ಡಿಂಗ್ ಕುಸಿ ಬಿದ್ದೋಯ್ತಂತೆ. ಅಲ್ಲಿವರೆಗೂ ಯಾಕೆ ಹೋಗ್ತೀಯಾ? ಏಳು ಸೆಕೆಂಡ್ ಅಲ್ಲಿ ಇವ್ರೆ ಕೊಟಕನ್ ಬಿಡ್ಬೋದು. ಮಾತಿನ ವರ್ಷಗ ಹಂಗಂದೆ. ನೋಡಿ ಗೋವಿಂದಪ್ಪನವ್ರೆ, ಇವನ್ಗೆ ಈ ಊರಲ್ಲಿ ನನ್ ಬಿಟ್ರೆ ಬೇರೆ ಯಾರೋ ಗೊತ್ತಿಲ್ಲ. ಇವನು ನನ್ ಜೊತೆಗೆ ಇರ್ತಾನೆ. ಆಯ್ತು, ನೀನ್ ಹೇಳ್ತಿದ್ಯಾ ಅಂತ ನಾನು ಕೇಳ್ತಾ ಇದೀನಿ. ಆದ್ರೆ ಗೋವಿಂದ, ಇನ್ ಏಳೇ ದಿನ ಬಾಕಿ ಇದೆ ಬಾಡಿಗೆ ಕೊಡಕ್ಕೆ, ಕೊಟ್ಬಿಡ್ಬೇಕು ಎಚ್ಚರಿಕೆ. ಆಯ್ತು ಗೋವಿಂದ. ತಿರುಪತಿಗಿರಿ ಗೋವಿಂದ. ಶ್ರೀ ವೆಂಕಟೇಶ ವೆಂಕಟೇಶ ಶ್ರೀ ವೆಂಕಟ. ಬಲಗಾಲು ಬಲಗಾಲು. ಅಪ್ಪ ಗಣೇಶ, ನಾವು ಕೆಲಸ ಹುಡುಕ ಕೇಂದ್ರ ಹೋಗ್ತಾ ಇದೀವಿ. ನಮ್ಮ ಈ ಪ್ರಯತ್ನದಲ್ಲಿ ಯಶಸ್ಸಿಗೆ ಹಾಗೆ ಮಾಡಪ್ಪ. ಅಲಗಡ್ಡೆ ಹೆಂಗಪ್ಪ ಟನ್ಗೆ? ಟನ್ ತಗೊಳ್ಳೋ ಮುಖ ನೋಡು ಹೆಂಗೈತೆ ರೀ ಸ್ವಾಮಿ. ಸುಮ್ನೆ ಹೋಗ್ರಿ, ಇಟ್ಬಿಟ್ಟು ಹೋಗ್ಲಿ. ಸೌತೆಕಾಯಿ ಹೆಂಗೆ ರೀ? ಹೇಳಿ ಕೇಳಿಲ್ವಾ? ಇಟ್ಬಿಟ್ಟು ಹೋಗ್ರಿ ರೀ. ಒಳ್ಳೆ ಜನ. ಏ ಬದನೆಕಾಯಿ ಹೆಂಗಪ್ಪ ಕೆ ಜಿ? 10 ರೂಪಾಯಿ ಸರ್. ಕೆ ಜಿ ಹಾಕು. ಅಕ್ಕೋಸ್ಗಡ್ಡೆ ಹೆಂಗೆ ಅಲ್ಲಿರೋದ? ಅದು 12 ರೂಪಾಯಿ ಸರ್. ಬಡ 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 ಬಿಡು. ಎಷ್ಟಾಯ್ತು? 10 ರೂಪಾಯಿ ಆಯ್ತು ಸರ್. ತಗ. ಯಾಕ್ರಿ ಬಿಡ್ತೀರಾ? ಉಸ್ಕುರ್ ಹೋಗೋ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಬಿದ್ದು ಸಾಯ್ತಾನ ನೋಡ್ರಿ ಅವನು. ಬಿಡ್ರಿ ಬಿಡ್ರಿ ಬಿಡ್ರಿ, ಓಡ ಓಡ ನಿಮ್ಮ ಅಪ್ಪ ಸಾಯಿಸ್ ಬಿಡ್ತಾನೆ. ನನ್ ಮಗನ ಮಾಡಿತೀನಿ ಮಾಡಿತೀನಿ, ನೀನ್ ಯಾರ ಯಾಕೆ ಹೇಳೋದಕ್ಕೆ? ನಮ್ಮ ಅಪ್ಪ ಒಂಥರ ಉಚ್ಚಂತರ ಕೊಲೆ ಮಾಡ್ಬಿಟ್ಟಿ. ನಿಂತ್ಕೊಳ್ರಿ ಅಯ್ಯ, ರೀ ನಿಂತ್ಕೊಳ್ರಿ ಅಯ್ಯ. ಯಾಕ್ರೀ ಏನಾಯ್ತು? ತರಕಾರಿಯಲ್ಲಿ ಬ್ಯಾಗ್ ಎಲ್ಲಿ? ಅಯ್ಯ ಅದೊಂದು ದೊಡ್ಡ ಕತೆ. ಮಾರ್ಕೆಟಿಂದ ತರಕಾರಿ ತಗೊಂಡು ನಾನು ಮನೆಗೆ ವಾಪಸ್ ಬರ್ತಾ ಇದ್ನ. ನಿಮಗೆ ಬೇಕಿತ್ತ ಇದು? ಅಲ್ಲ ರೀ, ಅವನ ಮಗನ ಅವನು ಹೊಡೆದ್ರೆ ನೀವ್ ಯಾಕೆ ಮದ್ಯಕ್ಕೆ ಹೋಗ್ಬೇಕಿತ್ತು? ನಂದಲ್ಲಿಡ್ಲಿ ನಾರಾಯಣ ಅಂತ ಬಾಯಿ ಮುಚ್ಕೊಂಡು ಮನೆಗೆ ಬಂದಿದ್ರೆ ತರಕಾರಿನೂ ಉಳಿತಿತ್ತು, ದುಡ್ಡು ಉಳಿತಿತ್ತು, ನಿಮ್ ಮರ್ಯಾದಿನೂ ಉಳಿತಿತ್ತು. ರಾಮು ಏನಪ್ಪ ತಗೋ ಸ್ವೀಟ್ ತಿನ್ನು. ಅರೆ ಕೆಲಸ ಸಿಗ್ತಾನ? ಇಲ್ಲ. ಮತ್ತೆ ಏನಾದ್ ಗೊತ್ತೇನಾ, ದಾರಿ ನಡ್ಕೊಂಡ್ ಬರ್ತಾ ಇದ್ದೆ, ತುಂಬಾ ಊಟ ಹಚ್ಚುತ್ತಾಯ್ತು. ಆ ಕಡೆ ಈ ಕಡೆ ನೋಡಿದೆ, ಒಂದ್ ಛತ್ರ ಕಾಣಿಸ್ತು. ಸರಿ ನಾನು ಗಂಡಿನ ಕೊಡೋಣ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಊಟ ಮಾಡಿದೆ. ಅಲ್ಲಿ ನೀನ್ ನೆನಪಾಯ್ತು, ಸ್ವೀಟ್ ತಗೊಂಡ್ ಬಂದೆ. ಇದಿರ್ಲಿ, ನೀನ್ ಇತ್ತೋ. ಏನೋ ಇದು ಸ್ವೀಟ್ಸ್. ನಿನ್ ಕೆಲಸ ಸಿಕ್ತಾ? ಅಲ್ಲೊಂದ್ ಕಡೆ ವೈಕುಂಠ ಸಮಾರಾಧನೆ ನಡೀತಾ ಇತ್ತು, ಹಾಳದ ಹಸುವೆ ತಡೆಯಕ್ಕಾಗ್ಲಿಲ್ಲ, ಹೋಗಿ ಊಟ ಮಾಡ್ಬಿಟ್ಟೆ. ನಿನ್ ನೆನಪು ಬಂತು, ಅದಕ್ಕೆ ಸ್ವೀಟ್ಸ್ ತಂದೆ. ನಿನ್ನಂತ ಸ್ನೇಹಿತ ಸಿಕ್ಕಿರೋದು ನನ್ ಪುಣ್ಯ ಕಣೋ. ನನಗೂ ಅಷ್ಟೇ ಕಣೋ, ನನಗೂ ಅಷ್ಟೇ. ನಮಸ್ಕಾರ ಶಿವ. ನಿನ್ಗೇನಯ್ಯ ರೋಗ? ನನ್ಗೆ ಯಾವ ಕಾಯಿಲೆನು ಇಲ್ಲ, ತಿನ್ಕೊಂಡು ಉಣ್ಕೊಂಡು ಸೂಪರ್ ಆಗಿದ್ದೀನಿ. ಮತ್ತೆ ಯಾತಕ್ಕೆ ಬಂದಿದ್ಯಾ? ಕಾಂಪೌಂಡರ್ ಕೆಲಸ ಖಾಲಿ ಇದೆ ಅಂತ ಇಳಿತು, ಡಾಕ್ಟರ್ ನೋಡೋಣ ಅಂತ ಬಂದೆ. ಓ, ನನ್ ಕೆಲಸಕ್ಕೆ ನೀನ್ ಬಂದಿರೋದು? ಅಲ್ಲಿ ಕೂತಿರು, ನಾ ಟೀ ಕುಡ್ಕೊಂಡು ಬರ್ತೀನಿ. ಎಲ್ಲಿ ಕೂತ್ಕೊಳ್ಳಿ? ಅಲ್ಲಿ ಕೂತ್ಕೊಳ್ಳಯ್ಯೋ. ನಿಧಾನ ಕೇಳು, ಅದ್ಯಾಕ ಹಂಗ ಗುರ್ರಂತೀಯ? ವಾವ್, ಕಾಂಪೌಂಡರ್ಗೆಲ್ಲ ಸ್ಟೆತಾಸ್ಕೋಪ. ಈ ನನ್ ಮಗ ಇಂಟರ್ವ್ಯೂಗೆ ಇಂಟರ್ವ್ಯೂ ಮಾಡಿ ಗೊತ್ತಿಲ್ಲದೆ ಸಿಗಾಕೊಂಬಿಟ್ರೆ ಕಷ್ಟ. ಬ್ಯಾಂಡೇಜ್ ಕ್ಲಾತು, ಡೆಟಾಲು, ಬಿ ಪಿ ಆಪರೇಟರ್ಸು, ಬ್ಯಾಂಡೇಜು, ಇದೇನು? ಏನಾಯ್ತು? ನನ್ ಯಾಕೋ ಕಣ್ ಕಾಣಿಸ್ತಾ ಇಲ್ಲ, ಮಂಜು ಮಂಜು ಆಗ್ತಾ ಇದೆ. ಹಂಗ ವಯಸ್ಸೆಷ್ಟು ಈಗ? 59 ತುಂಬಿ 60 ಬಿದ್ದಿದೆ. ಚಪ್ಪಲಿಕ್ಕಿರ್ಬೇಕು. ಒಂದ್ ಕೆಲಸ ಮಾಡು, 16 ವರ್ಷದ ಸುಂದರವಾದ ಹುಡುಗಿ ನೋಡಿ ಹಂಗೆ ಕಣ್ ನೋಡ್ಬಿಡು, ಸರಿ ಹೋಗ್ಬಿಡ್ತು. ಎಂಥ ಟ್ರೀಟ್ಮೆಂಟ್ ಕೊಟ್ಬಿಟ್ರಿ, ಐಡಿಯಾ ಚೆನ್ನಾಗಿದೆ, ತಗೊಳ್ಳಿ ಫೀಸು. ತಲಾಹಟೆ ಮಾಡಿದಕ್ಕೆ 10 ರೂಪಾಯ. ಗೊತ್ತಿದ್ರೆ ನಾ ಹುಡುಗಿ ಕಣ್ಣು ಹಿಡಿ ಬಿಡ್ತಾ ಇದ್ದೆ. ನಿನಗೇನಯ್ಯ ದೊಡ್ಡ ರೋಗ? ಯಾರಯ್ಯ ನೀನು? ಮುಟ್ಟಾಳ, ಅಯೋಗ್ಯ, ಶತಮೂರ್ಖ, ಕಣ್ಣಿಗೆನ್ ಕಾಮಾಲೆ ಬಂದಿದ್ಯಾ? ನನ್ನ ಹಾವ ಭಾವ ನೋಡಿದ್ರೆ ಡಾಕ್ಟ್ರು ಅಂತ ಗೊತ್ತಾಗಲ್ಲ. ನೀನ್ ಯಾರು? ನಾನಾ? ಈ ಕ್ಲಿನಿಕ್ ಡಾಕ್ಟ್ರು. ಗೊತ್ತಾಗ್ಲಿಲ್ಲ, ಸ್ವಲ್ಪ ನಿಮ್ ಕೈ ಕೊಡಿ. ಯಾಕೆ? ಅಯ್ಯೋ ವಾಪಸ್ ಕೊಡ್ತೀನಿ ಕೊಡಿ. ಹಲೋ ಡಾಕ್ಟರ್, ಕಾಂಪೌಂಡರ್ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯ್ತು, ನೋಡೋಣ ಅಂತ ಬಂದೆ. ಯಾವಾಗಿಂದ ಬರ್ಲಿ? ನನ್ ಮಾತು ಕಳಿಸ್ಕೊಡಿ ಸರ್, ನಾಳೆ ಆರ್ಡರ್ ಇಶ್ ಮಾಡ್ಬಿಡ್ತೀನಿ ಸರ್. ಬರ್ಲಿ ಸರ್. ಓಕೆ ಸರ್, ಓಕೆ. ಹಲೋ ಸರ್. ಬಾರಯ್ಯ, ಕೂತ್ಕೊಂಡು ಬಿಟ್ಟ್ಯಾ? ಸರ್, ನನ್ನ ಸರ್ಟಿಫಿಕೇಟ್ಸ್. ನೋಡಯ್ಯ, ಪ್ರತಿ ಇಂಟರ್ವ್ಯೂ ನಲ್ಲಿ ಕೇಳೋ ಹಾಗೆ ನಾನ್ ಕ್ವಶನ್ಸ್ ಕೇಳಲ್ಲ,
ನಿನ್ನ ಇಂಟೆಲಿಜೆನ್ಸ್ ಟೆಸ್ಟ್ ಮಾಡೋದಕ್ಕೆ ಒಂದ್ ಕ್ವಶನ್ ಕೇಳ್ತೀನಿ, ಓಕೆನಾ? ಓಕೆ ಸರ್. ನೋಡಯ್ಯ, ಒಂದು ಚಿಕ್ಕ ಹಳ್ಳಿ, ಅಲ್ಲೊಂದು ರೈಲ್ವೆ ಸ್ಟೇಷನ್, ಅಲ್ಲಿರೋದು ಒಂದೇ ಟ್ರ್ಯಾಕು, ಎರಡೂ ಕಡೆಯಿಂದ ಟ್ರೈನ್ ಬರ್ತಾ ಇದೆ, ಹತ್ರ ಬರ್ತಾ ಇದೆ, ಇನ್ನೇನ್ ಡ್ಯಾಶ್ ಆಗತ್ತೆ, ಅದನ್ನ ತಪ್ಪಿಸ್ಬೇಕು. ಏನ್ ಮಾಡ್ತೀಯ? ವೆರಿ ಸಿಂಪಲ್ ಸರ್, ಟ್ರ್ಯಾಕ್ ನೇ ಚೇಂಜ್ ಮಾಡ್ಬಿಡ್ತೀನಿ. ಇರೋದು ಒಂದೇ ಟ್ರ್ಯಾಕು, ಚೇಂಜ್ ಮಾಡಕ್ ಆಗಲ್ಲ. ಹಾಗಾದ್ರೆ ರೆಡ್ ಲೈಟ್ ಆನ್ ಮಾಡಿಸ್ಬಿಡ್ತೀನಿ. ಅವತ್ ಕರೆಂಟ್ ಇಲ್ಲ ಅಂತ ಇಟ್ಕೊಳ್ಳಯ್ಯ. ಸರ್, ರೈಲ್ವೇಸ್ ಅಲ್ಲಿ ಕರೆಂಟ್ ಹೋಗಕ್ ಚಾನ್ಸ್ ಇಲ್ಲ ಸರ್. ಅವತ್ ಇಲ್ಲ ಅಂತ ಇಟ್ಕೋ. ಹಾಗಾದ್ರೆ ಅವತ್ತಿಂದನೇ ನಾನು ರೆಡ್ ಶರ್ಟ್ ಹಾಕೊಂಡಿರ್ತೀನಿ, ನನ್ನ ಶರ್ಟ್ ಅನ್ನ ಬಿಚ್ಚಿಬಿಟ್ಟು ತೋರಿಸ್ಬಿಡ್ತೀನಿ. ನೀನ್ ತೋರಿಸೋ ರೆಡ್ ಶರ್ಟ್ ಅವನು ಕಾಣಿಸಲ್ಲಯ್ಯ. ಹಾಗಾದ್ರೆ ಆ ರೆಡ್ ಶರ್ಟ್ ನ ಒಂದ್ ಕೋಲ್ ಕಟ್ಬಿಟ್ಟು ಆ ಕೋಲಿಗೆ ಬೆಂಕಿ ಹಚ್ಬಿಟ್ಟು ತೋರಿಸ್ಬಿಡ್ತೀನಿ. ಓ ಆಗಲ್ಲಯ್ಯ, ಧೋ ಅಂತ ಮಳೆ ಬರ್ತಾ ಇದೆ, ಬೆಂಕಿ ಪಟ್ಟ ಬೇರೆ ನೆಂದು ಹೋಗಿದೆ, ಬೆಂಕಿ ಹತ್ತಲ್ಲ. ಹಾಗೇನು ಮಾಡ್ತೀಯ? ಅವಾಗ ಒಂದ್ ಕೆಲಸ ಮಾಡ್ತೀನಿ ಸರ್. ಏನ್ ಮಾಡ್ತೀಯ? ಸರ್, ನಾನು ನಮ್ಮ ಮನೆಗೆ ಹೋಗ್ತೀನಿ ಸರ್. ನಿನ್ನ ಮನೆಗ? ಯಾಕೆ? ನನ್ನ ಫ್ರೆಂಡ್ ರಾಮನ್ ಕರ್ಕೊಂಬರ್ತೀನಿ ಸರ್. ಅವನ್ ನಿಲ್ಲಿಸ್ಬಿಡ್ತಾನ? ಇಲ್ಲ ಸರ್, ಅವನಿಗೆ ಎರಡು ಟ್ರೈನ್ ಡಿಕ್ಕಿ ಹೊಡಿಯೋದನ್ನ ನೋಡೋದಕ್ಕೆ ತುಂಬಾ ಇಷ್ಟ ಸರ್, ಥ್ರಿಲ್ ಆಗ್ಬಿಡ್ತಾನೆ. ಏನಯ್ಯ, ತರ್ಲೆ ಉತ್ತರ ಕೊಡ್ತಿದ್ಯಾ? ನೀವ್ ಕೇಳಿದ ತರ್ಲೆ ಪ್ರಶ್ನೆಗೆ ಇದು ತರ್ಲೆ ಉತ್ತರನೆ. ಅಲ್ರಿ, ಅವ್ರಿ ಇವ್ರ ಹತ್ರ ಲಂಚ ತಗೊಂಡು ಕೆಲ್ಸ ಕೊಟ್ಬಿಟ್ಟು ಇಂಟರ್ವ್ಯೂ ಅಂತ ನಾಟಕ ಆಡ್ತೀರಾ? ನೀವೆಲ್ಲ ಮನುಷ್ಯರ? ಅವಕಾಶಗಳೇ ಇಲ್ದೆ ನಮ್ ಕನಸುಗಳೆಲ್ಲ ಸತ್ವು, ಶಿಫಾರಸುಗಳು ಇಲ್ದೆ ನಮ್ ಪ್ರತಿಭೆ ಬುಟ್ಟಿಗ್ ಬಿದ್ವು. ಎಲ್ ನೋಡ್ರು ಎಲ್ ನೋಡ್ರು ನಮ್ ತರದವ್ರೆ, ಕೆಲ್ಸವಿಲ್ದೆ ಕೈ ಚಲ್ಲಿ ಕಾಯ್ತಿರೋರು, ಗೇಟುಗಳ ತಲೆಯಲ್ಲಿ ನೋ ವೇಕೆನ್ಸಿ, ಮಂತ್ರಿಗಳು ಹೇಳ್ತಾರೆ ಯು ವೈಟೆನ್ಸಿ. ಅಣ್ಣ ಅಪ್ಪ ಅಂದ್ರು ಇಲ್ಲ, ಅಯ್ಯ ಸ್ವಾಮಿ ಅಂದ್ರು ಇಲ್ಲ. ಸಿಟಿಯಲ್ ಕೆಲ್ಸ ಗಿಡ್ಸೋದು, ಸಿಟಿಯಲ್ ಅನ್ನ ಹುಟ್ಸೋದು, ಹಳ್ಳಿಲ್ ಕಟ್ಟಿದ ಆಸೆಗೆ ಸಿಟಿಯಲ್ ಗೋಪ ಕಟ್ಟೋದು. ತುಂಬಾ ಕಷ್ಟ ರೀ, ತುಂಬಾ ಕಷ್ಟ ರೀ, ಕಷ್ಟ ಅಲ್ವೇನ್ರಿ ಇಲ್ಲಿ ಉಳಿಯೋದು, ಇಲ್ಲಿ ಬಾಳೋದು. ದುಡ್ಡು ಕಿಮ್ಮತ್ತಿತ್ತೋನ್ಗೆ ಕೆಲ್ಸ, ಬಾಯಿತ್ತೋನು ಬದುಕ್ದ ಬರಿ ಮಾತಾಡೋನು ಒಣಗ್ದ. ಕಾಂಕ್ರೀಟಿನ್ ಕಾಟ್ನಲ್ಲಿ ಕರುಣೆ ಇಲ್ಲ, ಯಾರಿದ್ರು ಯಾರ್ ಸತ್ರು ದುಡ್ಡೇ ಎಲ್ಲ. ಉದ್ಯೋಗ ಇಲ್ದೋನ್ಗೆ ಉಸಿರೇ ಇಲ್ಲ, ಕಾಸಿಲ್ದೆ ಹೆಣವನ್ನು ಬೀಳೋದಿಲ್ಲ. ಅಣ್ಣ ಅಪ್ಪ ಅಂದ್ರೂ ಇಲ್ಲ,
ಅಯ್ಯ ಸ್ವಾಮಿ ಅಂದ್ರೂ ಇಲ್ಲ. ಸಿಟಿಯಲ್ ಕೆಲ್ಸ ಹಿಡ್ಸೋದು, ಸಿಟಿಯಲ್ ಅನ್ನ ಹುಟ್ಸೋದು, ಹಳ್ಳಿಲ್ ಕಟ್ಟಿದ ಆಸೆಗೆ ಸಿಟಿಯಲ್ ಗೋಪುರ ಕಟ್ಟೋದು ತುಂಬಾ ಕಷ್ಟ, ತುಂಬಾ ಕಷ್ಟ, ಕಷ್ಟ ಅಲ್ವೇನ್ರಿ. ಇಲ್ಲಿ ಉಳಿಯೋದು, ಇಲ್ಲಿ ಬಾಳೋದು ತುಂಬಾ ಕಷ್ಟ, ತುಂಬಾ ಕಷ್ಟ, ಕಷ್ಟ ಅಲ್ವೇನ್ರಿ. ಇಲ್ಲಿ ಈಜೋದು, ಇದು ಜಯಿಸೋದು. ಒಂದ್ ಟೀ ಕೊಡೋಣ. ಇದೇನಿದು, ಯಾರು ಇಲ್ವಾ? ಯಾರಿದ್ದೀರಿ? ಎಕ್ಸ್ಕ್ಯೂಸ್ ಮೀ, ನೀನಾ? ಅಯ್ಯಯ್ಯೋ ಹೋಗ್ಬೇಡಿ ಸರ್, ಮೊದಲಿನ ತರ ನಾನು ಹುಚ್ಚ ಅಲ್ಲ, ಈಗ ಚೆನ್ನಾಗಿದ್ದೀನಿ. ಬೇಡಪ್ಪ ನಿನ್ ಸವಸ ನಂಗೆ. ಅಯ್ಯಯ್ಯೋ ಹಾಗೆಲ್ಲ ಅನುಮಾನ ಪಡ್ಬೇಡಿ ಸರ್. ಎಲ್ಲಿ ಅಂಗಡಿ ಸೊಪ್ಪು ತಿರ್ಗು. ಓ ನನ್ ಶರ್ಟ್ ಹರಿದಿ ಅಂತ ನೋಡಕ ನೋಡಿ ಸರ್. ಈಗ ಸಮಾಧಾನ ಆಯ್ತಪ್ಪ ಸರ್. ಈ ಅಡ್ರೆಸ್ ಎಲ್ಲ ಬರುತ್ತೆ? ಅಯ್ಯೋ ಭಯ ಪಡ್ಬೇಡಿ, ತಗೊಳ್ಳಿ ಸರ್. ಮಿಸ್ಟರ್ ಪುಟಿನ್ ಪ್ರೆಸಿಡೆಂಟ್ ಮಾಸ್ಕೋ. ಯಸ್ ರಷ್ಯಾ. ಒಳ್ಳೆ ಟೈಮ್ ಬಂದ್ರಣ. ನೀನ್ ಯಾರಣ? ಈ ಕ್ಯಾಂಟೀನ್ ಓನರ್ ಅಣ್ಣ. ಸೈದನ್ ಅಂತ ಯಾಕೆ ಹೇಳಿಲ್ಲ? ಕರೆಂಟ್ ಬಿಡಿದೆ ಹೇಳಕಂತೆ. ನೋಡ್ತಾ ಇದೀಯಾ, ಥಿಯೇಟರ್ ನಲ್ಲಿ ಭಯೋತ್ಪಾದಕರು ಸೇರ್ಕೊಂಡ್ ಬಿಟ್ಟವ್ರೆ, ಅವ್ರನ್ನೆಲ್ಲ ನಾನು ಹೋಗಿ ಸಾಯಿಸ್ಬೇಕು. ಬೇಗ ಹೇಳು, ಅಲ್ಲಿ ಯಾವ ಬಸ್ ಹೋಗುತ್ತೆ? ರಷ್ಯಾಗೆ ಬಸ್? ಅಲ್ಲಿಗೆ ಯಾವ ಬಸ್ ಹೋಗೋದಿಲ್ಲ. ಬಸ್ ಹೋಗಲ್ವಾ? ಹಂಗಾರೆ ನಾವಿಬ್ರು ಸೈಕಲ್ ಮೇಲೆ ಹೋಗೋಣ. ಆದ್ರೆ ಒಂದ್ ಕಂಡೀಷನ್. ಏನು? ಸೈಕಲ್ಗೆ ನೀನೇ ಪೆಟ್ರೋಲ್ ಹಾಕಿಸ್ಬೇಕು. ಸೈಕಲ್ಗೆ ಪೆಟ್ರೋಲ್? ಓ ಸತ್ ಬಿಟ್ಟು ರಸಿಯಕ್ ಹೋಗವನೆ. ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ನಿಮಗ್ ಗೊತ್ತಾ? ದಯವಿಟ್ಟು ಅಡ್ರೆಸ್ ಮಾತ್ರ ಹೇಳ್ಬೇಡಿ, ಅಡ್ರೆಸ್ ಹೇಳಿದ್ರಿ ನಿಮಗೂ ನನ್ ಗತಿನೆ. ಬೇಕ್ ಕೊಡೋ ತಗೊಂಡ್ರೆ ಹಂಗೆ ಇಟ್ಕೊಂಡ್ಬಿಡ್ತೀಯ ಅಲ್ಲೋ. ಕೃಷ್ಣ ಪರಮಾತ್ಮ, ಇವತ್ತು ಮನೆ ತುಂಬಾ ಶಾಂತವಾಗಿದೆ, ಯಾಕ್ ಗೊತ್ತಾ? ಯಾಕೆ? ದಿನ ನಮ್ ಮನೆ ಸುತ್ತ ಸುತ್ತಲ್ಲ ಆ ಶನಿಗ್ರಹ, ನಮ್ ಓನರ್ ಗೋವಿಂದ, ಆ ನನ್ನ ಮಗ ಮನೇಲಿಲ್ಲ ಅದಕ್ಕೆ. ಅದು ಕರೆಕ್ಟ್. ಆ ನನ್ ಮಗ ಏನಾದ್ರು ಇದ್ದಿದ್ರೆ ಬಾಡಿಗೆ ಕೊಡು ಬಾಡಿಗೆ ಕೊಡು ಅಂತ ಒಳ್ಳೆ ಜೂಲ್ ನಾಯಿ ಬೊಗಳ್ತಾ ಇದ್ದ. ಜೂಲ್ ನಾಯಿ ಆಗಿದ್ರೆ ಪರವಾಗಿಲ್ಲ ಗುರು, ಉಶ್ ಅಂದ್ರೆ ಹೋಗ್ಬಿಡುತ್ತೆ. ಇವಂದು ಕಾಡಂದಿ ಜನ್ಮ ಅನ್ಸುತ್ತೆ, ಬೇಟೆಗಾರನ್ ಬಾಣುಕೂ ಬಗ್ಗಲ್ಲ. ಇಂಥದೇ ಒಂದು ಪ್ರಾಣಿ ಮೈಸೂರು ಜೂ ನಲ್ಲಿ ಇದೆ. ಆ ಜೂ ನಲ್ಲಿ ಎರಡು ಗುಳ್ಳೆ ನರಿಗಳಿವೆ. ಅದ್ ನಿಮ್ಗೆ ಹೇಗೆ ಗೊತ್ತು? ಆ ಜೂ ಓನರ್ ನಾನೇ ಅಲ್ವಾ ಗೋವಿಂದ. ನೀವ? ಕಾಫಿ ಆಯ್ತಾ ಗೋವಿಂದ? ಕಾಫಿ ಆಯ್ತು ಗೋವಿಂದ, ಈಗ ನಿಮ್ ರಕ್ತ ಕುಡಿಯಕ್ ಬಂದಿದ್ದೀನಿ. ನಿಮ್ ಪಾಲಿಗೆ ನಾನು ಏಳ್ರಾಟೆ ಶನಿ, ನೀವ್ ಹಾಗೆ ಬಾಡಿಗೆ ಕೊಡಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನೊಂದು ಉಪಾಯ ಮಾಡಿದೀನಿ ಗೋವಿಂದ. ನೀವೇ ಕೊಟ್ಬಿಡ್ತೀರಾ ಗೋವಿಂದ? ನೀನಾಗೆ ಕೊಡ್ತೀಯಾ ಗೋವಿಂದ? ಅದೆಂಗೆ ಗೋವಿಂದ? ನಿಮಗೆ 50-50 ಕಂಪ್ನಿ ಗೊತ್ತಾ ಗೋವಿಂದ? ಗೊತ್ತು ಗೋವಿಂದ. ಆ ಕಂಪ್ನಿ ಮ್ಯಾನೇಜರ್ ನನ್ನ ಸ್ನೇಹಿತ, ಅವನು ನಿಮ್ಮಿಬ್ಬರನ್ನು ಕಳಿಸು ಕೆಲಸ ಕೊಡ್ತೀನಿ ಅಂತ ಹೇಳಿದನು ಗೋವಿಂದ. ಎಲ್ಲಿ ಹೋದ್ರು ಇವರಿಬ್ರು ಗೋವಿಂದ? ನಾವಿಲ್ಲೇ ಇದೀವಿ ಗೋವಿಂದ. ಅಯ್ಯೋ ಅಯ್ಯೋ, ನೀವ್ಯಾಕ್ ನನ್ನ ಕಾಲ ನಮಸ್ಕಾರ ಮಾಡ್ತೀರಿ ಗೋವಿಂದ? ನಮ್ ಪಾಲಿಗೆ ಇವಾಗ ನೀವೇ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ನೀವಿಬ್ರು ನಾಳೆನೆ ಹೋಗಿ ನನ್ನ ಹೆಸರು ಹೇಳಿ, ಆ ಕಂಪ್ನಿಯಲ್ಲಿ ಕೆಲಸ ಕೊಡ್ತಾರೆ. ಹಂಗೆ ಆಗ್ಲಿ ಗೋವಿಂದ, ಇಬ್ರು ಧನ್ಯರಾದ್ವಿ. ಕರೆದ್ರೆ ಸರ್ ಒಂದ್ ಕಾಫಿ ತಗೊಂಡ್ ಬಂದ್ರೆ? ಕರೆಕ್ಟ್ ಶುಗರ್ ಲೆಸ್ ಶುಗರ್? ಶುಗರ್ ಲೆಸ್ ಸರ್. ಕರೆಕ್ಟ್ ಶುಗರ್. ಸ್ಟ್ರಾಂಗ್ ಲೈಟಾ ಸರ್? ಸ್ಟ್ರಾಂಗ್. ನೆಸ್ಕೆಪೆನ ಬ್ರೂನಾ ಸರ್? ಯಾವ್ದೋ ಒಂದ್ ತಗೊಂಡ್ಬನ್ರಿ, ಒಂದ್ ಕಾಫಿ ತಗೊಂಡ್ಬನ್ನಿ ಅಂದ್ರೆ ಸಾವಿರ ಮಾತಾಡ್ತಿರಲ್ರಿ. ಏನೇ ಸರ್, ಯಾಕೆ ರೆಕ್ಟ್ ಆದಿರ? ಕಾಫಿ ತರಕ್ಕೆ ತಲೆಲ್ಲ ಮಾತಾಡ್ತಾರಲ್ರಿ ಸರ್. ಅವ್ರು ಯಾವಾಗ್ಲೂ ಇದೇ ತರನೇ ತರಲೆ. ಏನ್ ಬೇಕಿತ್ತು ಸರ್? ಕಾಫಿ ಬೇಕಿತ್ತು. ಗೋವಿಂದಪ್ಪನ ಹೋಟ್ಲಿಂದ ಬೇಕಾ ಅಥವಾ ಶ್ರೀ ಕೆಫೆ ಕಾಫಿ ಬೇಕಾ? ಯಾವ್ದು ಬೇಕು ಸಿಗುತ್ತೋ ಅದು. ಆಯ್ತು ಸರ್. ಸರ್ ಸ್ಟ್ರಾಂಗಾ ಲೈಟಾ? ನೀನು ಶುರು ಮಾಡ್ಕೊಂಡ್ಯಾ ಈ ಆಫೀಸ್ ಅಲ್ಲಿ? ನಂದು ಇವತ್ತು ಕೊನೆ ದಿನ, ನನ್ನ ಮೆಂಟ್ ಮಾಡ್ಬೇಡ್ರಯ್ಯ. ಅದಕ್ಕೆ ನಿನ್ಗೆ ಏನ್ ಕೆಲಸನೂ ಹೇಳ್ಬಾರ್ದು ಅಂತ ಹೇಳೋದು. ನಾನ್ ತರ್ತೀನಿ ಬಿಡಿ ಸರ್, ಲೋಡ್ ತಲ್ತಾರಲ್ಲ ಫ್ಲಾಸ್ಕ್ ಕಲ್ತಾರಲ್ಲ
ಅಯ್ಯೋ ನನಗೆ ಕಾಫಿ ಬೇಡ ಏನು ಬೇಡ ಹೋಗ್ರಯ್ಯ. ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್, ಅಟ್ಲೀಸ್ಟ್ ಟೀ ಆದ್ರೂ ಕುಡೀರಿ ಸರ್. ಹಾಗೋಗ್ಲಿ ನ್ಯೂಟ್ರಮಲ್ ಕುಡೀರಿ ಸರ್. ತಗೊಳ್ರಿ. ಏನ್ ಮಾಡ್ಲಿ ಸರ್, ಇಬ್ರು ಸೇರ್ ನನ್ನ ತಲೆ ಮೇಲೆ ಹೊಡಿಲಯ್ಯ. ಜೋರ ಕೊಡಿಲ್ಲ, ನಿಧಾನ ಕೊಡಿಲ್ಲ ಸರ್. ಅಯ್ಯೋ ಐಸೆಕ್ ಗಟ ಓಡರಮ್ಮ. ನೆನಸ್ರಿ, ಇಳಿರಿ ಇಳಿರಿ ಕಾರಿಂದ. ಯಾಕ್ರಿ ಇಳಿರಿ ಇಳಿರಿ? ಏನ್ ಅನ್ಕೊಂಡಿದ್ದೀರ ನೀವು? ಇದೇನ್ ಹೈವೇನ ಕ್ರಾಸ್ ರೋಡ? ಹುಡುಗಿ ಡ್ರೆಸ್ ಎಲ್ಲ ಹಾಳು ಮಾಡಿದಿರ. ಬನ್ನಿ ಸಾರ್ ಕೇಳಿ ಬನ್ನಿ. ರೈಟ್, ನಾನು ಯಾಕ್ರಿ ಕೇಳ್ಬೇಕು? ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರೆ. ಏನೋ ಮಾಡ್ತಿದ್ಯಾ? ಏಯ್ ನಿಂಗ ಅವೆಲ್ಲ ಗೊತ್ತಾಗಲ್ಲ ಸುಮ್ಮನಮ್ಮ. ಹುಡುಗಿ ಮೇಲೆ ನೀರ್ ಹಡ್ಚಿದಾನ? ಹಂಗಾರೆ ಏನ್ ನಿನ್ ಉದ್ದೇಶ? ಇವನ್ನು ಕರ್ಕೊಂಡೋಗಿ ನೀರ್ಗದ್ ಬಿಡ್ತೀಯಾ? ಹೌದಲ್ವಾ? ನಡಿ ಇವನಲ್ವಾ ಮೇಡಮ್? ಸಾರಿ ಕಳ. ರೈ ತಗಿರಿ ಕೈನ. ನಾನು ಯಾಕ್ರಿ ಸಾರಿ ಕೇಳ್ಬೇಕು? ಸಾರಿ ಕೇಳ. ನಮ್ ಕೃಷ್ಣ ಹೆಂಗಸ್ರ ಅನ್ಯಾಯ ಆದ್ರೆ ಸಹಿಸಲೇ ಇಲ್ಲ. ನೀರ್ ಹೇಳು ಹೇಳ ಮೇಲ. ಸಾರಿ ಕೇಳ. ಸಾರಿ ಅಮ್ಮ. ಅಮ್ಮನ ಅಮ್ಮನ ನಿಮ್ಮ ಅಮ್ಮನ ತರ ಕಾಣಿಸ್ತಾರೇನಾ? ಸಾರಿ ಮೇಡಮ್. ಓಕೆ ಓಕೆ, ಇಟ್ಸ್ ಆಲ್ ರೈಟ್. ಹಿಂತಿರುಗಿ ನೋಡ್ಬೇಡ, ಓಡ್ತಾ ಇರ. ಥ್ಯಾಂಕ್ಸ್, ನನಗೋಸ್ಕರ ತುಂಬಾ ಶ್ರಮ ಪಟ್ರಿ. ಬಟ್ಟೆ ಎಲ್ಲ ಗಲೀಜಾಯ್ತಲ್ವಾ? ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡಿ, ನಿಮ್ ಬಟ್ಟೆಗಿಂತನ. ಬಾಯ್ ಬಾಯ್. ಸೆಳಿತದ ಅಯಸ್ಕಾಂತ. ಅಯ್ಯ ಮೈ ಮೇಲೆ ದೆವ್ವ ಬಂದಂಗ ಆಡ್ಬಿಟ್ಟಲೋ. ಮತ್ತೆ ಪಾಪ ಹುಡುಗಿನೋ ಇವಾಗ ಹೆಂಗ ಹೋಗ್ತಾಳ ಮನೆಗೆ? ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಹೆಂಗಲ್ಲ. ನನ್ನ ಮಗನೇ ಮ್ಯಾನೇಜರ್ ಬರೋ ಅಷ್ಟಲ್ಲಿ ಆಫೀಸ್ ಅಲ್ಲಿ ಇಲ್ಲ ಅಂದ್ರೆ ಎಕ್ಕಿ ಇಳಿತಾನೆ. ಬಾ. ಏನ್ ಸರ್ ಇದೆಲ್ಲ? ಯಾರೋ ತಿರ್ಬೋಕಿದ ಮಕ್ಕಳು ಈ ಗತಿ ತಂದ್ಬಿಟ್ರು. ವೆಲ್ಕಮ್ ಟು ಅವರ್ ಕಂಪನಿ ಸರ್, ಪ್ಲೀಸ್ ಕಮ್. ಇವರು ರಾಧಾ ಅಂತ ಟೈಪಿಂಗ್. ಹಲೋ. ಇವರು ಶಿವರಾಜ್ ಅಂತ. ಹಲೋ. ವೆಲ್ಕಮ್ ಸರ್. ಇವರು ಮಹೇಶ್ ಅಕೌಂಟೆಂಟ್. ನಮಸ್ಕಾರ ಸರ್. ಇವರು ಅರಸ್ ಅಂತ. ಹಲೋ. ಇವರು ವಿಜಯ್ ಅಂತ. ನಮಸ್ಕಾರ ಸರ್. ಇವರು ನಮ್ಮ ಆಫೀಸ್ ಪ್ಯೂನ್ಸ್. ಹೌದಾ? ನಮಸ್ಕಾರ ಸರ್. ನೀವಾ? ಎಲ್ಲಿದ್ರು ಮಾಯ ಆಗ್ಬಿಟ್ರಲ್ಲ. ಮುಚ್ಚರೇ ಬಾಯ್ನ. ಏನೋ ಕಷ್ಟದಲ್ಲಿದ್ದಲ್ಲ ಅಂತ ಕೆಲಸ ಕೊಡ್ಸಿದ್ರೆ ಕೊಟ್ಟ ಕೆಲ್ಸನ ಕಳ್ಕೊಂಡ್ ಬಂದಿದ್ರಲ್ಲ ನೀವು. ಇನ್ನು ನಿಮಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಈಗಲೇ ಮನೆ ಬಿಟ್ಟು ಹೋಗಿ ಗೋವಿಂದ. ನೀವು ಕೊಟ್ಟಿದ್ದ ಟೈಮ್ನಲ್ಲಿ ಇನ್ನೂ ಎರಡು ದಿನ ಬಾಕಿ ಇದೆ ಗೋವಿಂದ. ಅಷ್ಟಲ್ಲಿ ನಮ್ಗೆ ದುಡ್ಡು ಸಿಗ್ದಿರತ್ತ? ನಾವು ನಿಮ್ಗೆ ಕೊಡ್ತಾ ಇರ್ತೀವ? ಒಂದ್ ವೇಳೆ ಸಿಕ್ಲಿಲ್ಲ ಅಂತ ಇಟ್ಕೊಳ್ಳಿ, ನೀವೆಷ್ಟು ಒಳ್ಳೆಯವರು, ಕೆಲಸ ಎಲ್ಲಾ ಕೊಡಿಸೋ ಪ್ರಯತ್ನ ಮಾಡಿದೀರ. ಇನ್ನೊಂದು ವಾರ ಹೆಚ್ಚಿಗೆ ಟೈಮ್ ಕೊಡಲ್ವಾ? ಲವ್ ರಾಮ, ಒಂದು ವಾರ ಯಾಕೋ? ನಮ್ಮ ಓನರು ತುಂಬಾ ಧಾರಾಳಿ, ಒಂದು ತಿಂಗಳು ಬೇಕಾದ್ರೂ ಕೊಡ್ತಾರೆ. ಯಾಕೆ ಸಾಯವರೆಗೂ ಈ ಮನೇಲೆ ಪುಕ್ಸಕ್ಕೆ ಜಾಂಡ ಊರ್ಬಿಡಿ. ಅದೆಲ್ಲ ನನ್ನ ಬೇಕಾಗಿಲ್ಲ. ನಾನು ಕೊಟ್ಟ ಅವಧಿಯೊಳಗೆ ನೀವು ಬಾಡಿಗೆ ಕೊಡದೆ ಹೋದ್ರೆ ಆ ಕ್ಷಣದಿಂದಲೇ ಸರ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಏನಾಯ್ತು? ನಮ್ ಕಾರ್ ಪಂಚರ್ ಆಗಿದೆ, ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ನಮ್ ರಿಚ್ಚ ಸರ್ಗೆ ಮೈ ಹುಷಾರಿಲ್ಲ, ಅದಕ್ಕೆ. ಮಾಡೋಣ ಬಿಡಿ. ಸ್ಟೆಪ್ನಿ ಇದೆಯಾ? ಇದೆ ಸರ್. ಬೇಗ ರೆಡಿ ಮಾಡಪ್ಪ, ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಅಲ್ಲಿ ಅಪಾಯಿಂಟ್ಮೆಂಟ್ ಬೇರೆ ತಗೊಂಡಿದ್ದೀನಿ ನಾನು. ಆಗೋಯ್ತಮ್ಮ, ಈ ಕ್ಯಾಬ್ ಕೂರಿಸ್ಬಿಟ್ರೆ ಆಗೋಯ್ತು. ತಗೊಳ್ಳಿ ಸರ್. ಅಯ್ಯೋ ಪರವಾಗಿಲ್ಲ. ಇಲ್ಲ ತಗೊಳ್ಳೇಬೇಕು, ನಮ್ ರಿಚ್ಚ ಸಾರ್ಗೋಸ್ಕರನಾದ್ರೂ ತಗೋಬೇಕು. ನಿಮ್ ಇಷ್ಟ. ತಗೊಳ್ಳಿ. ನಿಮ್ ಸಾರ್ ಒಂದ್ಸಲಿ ನೋಡ್ಬೋದಾ? ಓ ಧಾರಾಳವಾಗಿ ನೋಡ್ಬೋದು. ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇರೋದು? ಹೌದು ಇವ್ರನ್ನೇ. ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್. ಯಾಕೋ ಹೆಗಣ ಕಡೆ ತೆಂಗಿನಕಾಯಿ ಆದಂಗ ಆಗಿದ್ಯಾ? ಎಲ್ಲ ನನ್ನ ಹಣೆ ಬರಹ. ನನ್ನ ವಯಸ್ಸಿನಲ್ಲಿ ಒಂದ್ ಒಳ್ಳೆ ಮುದ್ದಾದ ಹುಡುಗಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿರ್ಬೇಕು. ನನ್ ಪರಿಸ್ಥಿತಿ ನೋಡು, ನಿನ್ನ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ಅದು ಈ ಊರ್ನಲ್ಲೆಲ್ಲ ಹುಡ್ಕೋಬಳ್ಳಿ ಕಾಲಕ್ಕೆ ತಗಲ್ಕೊಂತು ಅಂತಾರಲ್ಲ, ಹಂಗಾಯ್ತು. ಏನಾಯ್ತು? ನಾವು ದುಡ್ಡಿಗೋಸ್ಕರ ಅಲ್ಕೊಂಡ್ ತಿರುಗ್ತಾ ಇದೀವ. ರೋಡ್ ನಲ್ಲಿ ಒಂದ್ ಕಾರ್ ಪಂಚರ್ ಆಗಿ ನಿಂತಿತ್ತು. ಸ್ಟೆಪ್ನಿ ಬದಲಾಯಿಸ್ಕೊಟ್ಟೆ, 50 ರೂಪಾಯಿ ಕೊಟ್ರು. ಅಯ್ಯೋ ನಿಮ್ಮನೆ ಕಾಯೋಗ. ಇದ್ರ ಮೊದ್ಲೇ ಹೇಳಿದ್ರೆ ನಮ್ಮ ಮತ್ತೆ ರೇಲ್ ಜಾಮ್ ಆದ್ರೂ ಉಳಿಯೋದಲ್ಲ. ಯಾವ
ನಾನ್ ತಂದಿರೋ ದುಡ್ಡುಗೂ ನಿಮ್ಮ ಅಜ್ಜಿ ರೈಲ್ ಚಮ್ಗೂ ಏನಯ ಸಂಬಂಧ? ಅದೇನಾಯ್ತು ಅಂತಂದ್ರೆ, ನಿನ್ ಕೆಲ್ಸದ ಅಪ್ಲಿಕೇಶನ್ ಫಾರ್ಮ್ಗೋಸ್ಕರ ನಮ್ಮ ಅಜ್ಜಿ ನೆನಪುಗೋಸ್ಕರ ಇಟ್ಕೊಂಡಿದ್ದ ರೈಲ್ ಚಂಪನ್ನ ಮಾರಿ ಈ ಅಪ್ಲಿಕೇಶನ್ ಫಾರ್ಮ್ ತಗೊಂಡ್ ಬಂದೆ. ಎಷ್ಟು ಒಳ್ಳೆ ಹುಡುಗನು, ನೀನ್ ನನ್ ಕೆಲ್ಸಕ್ಕೋಸ್ಕರ ಅಪ್ಲಿಕೇಶನ್ ತಂದಿದ್ಯಾ, ನಾ ಹೊಟ್ಟೆ ತುಂಬಾ ತಿನ್ನಕ್ ದುಡ್ಡು ತಂದಿದ್ದೀನಿ, ಬಾ ಚೆನ್ನಾಗ್ ಜಡಿಯೋಣ. ಲೇ ಕೃಷ್ಣ ಪರಮಾತ್ಮ, ನಮ್ ಸ್ಟ್ಯಾಂಡರ್ಡ್ ಗೆ ಈ ಹೋಟ್ಲ ಅಣ್ಣ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ, ನಾಳೆ ಪೈಸಾ ಹೊಟ್ಲುಗೋಣ. ಯಾರಾದ್ರೂ ಇದ್ದೀರೇನಪ್ಪ? ಏನ್ ಬೇಕಾಯ್ತು ಸರ್? ಈ ಹೋಟ್ಲ್ ಎಷ್ಟು? ಫಸ್ಟ್ ನೀವು ಓನರ ವೇಟರ ಹೇಳಿ? ಓನರ್ ಕಮ್ ವೇಟರ್ ಸರ್. ಒಂದೆರಡು ಗ್ಲಾಸ್ ನೀರ್ ತಗೊಂಬನ್ನಿ, ಕೋಲ್ಡ್ ಆಗಿರ್ಲಿ. ಆಯ್ತು ಸರ್. ಲವ್ ಟೇಬಲ್ 50 ರೂಪಾಯಿ ಇದೆ, ಹೊಟ್ಟು ತುಂಬಾ ಊಟ ಮಾಡೋಣ ಕಣ. ಮಾಡೋಣ, ಆದ್ರೆ ಊಟ ಮಾಡಕ್ಕಿಂತ ಮುಂಚೆ ಫಸ್ಟ್ ಸ್ವೀಟ್ಸ್ ತಿನ್ನೋಣ. ಮೈಸೂರು ಪಾಕ್ ತಿನ್ಬಿಡೋಣ. ಬೇಡ ಕಣ, ಒಬ್ಬಟ್ಟು ತಿನ್ನೋಣ. ಮೈಸೂರು ಪಾಕ್ ತಿನ್ನೋಣಪ್ಪ. ಒಬ್ಬಟ್ಟು ಸಾರಿ, ನಮ್ ನಮ್ಮಲ್ಲಿ ಯಾಕೆ ಜಗಳ? ಟಾಸ್ ಹಾಕಿ ನೋಡೋಣ. ಹೆಡ್ ಬಿದ್ರೆ ಒಬ್ಬಟ್ಟು ತಿನ್ಬಿಡೋಣ, ಟೈಲ್ ಬಿದ್ರೆ ಮೈಸೂರು ಪಾಕು. ವೆರಿ ಗುಡ್, ನೋಡೋಣ. ಓಂ ನಮ ಶಿವಾಯ. ನನ್ ಮಗನೇ, ಟ್ಯೂಬ್ ಲೈಟ್ ಹೊಡೆದಾಕ್ ಬಿಟ್ಟಿ ಅಲ್ಲ. ಅರೆ ಟ್ಯೂಬ್ ಲೈಟ್ ಹೊಡೆದಾಕ್ ಬಿಟ್ರ? 50 ರೂಪಾಯಿ ಸರ್. ಅದು ಸರಿ, ಹೋಗ್ಲಿ ಬಿಡಿ, ಬಿಲ್ ಕೊಡುವಾಗ ಒಟ್ಟಿಗೆ ಸೇರಿಸಿ ಕೊಡಿ. ಏನ್ ಬೇಕು ಸರ್ ನಿಮ್ಗೀಗ? ನಮ್ಗ ರಾಮ ನೀನೇ ತಗೋ, ನನಗೇನು ಬೇಡ. ಅಯ್ಯಯ್ಯೋ, ನಾನು ಇವನ್ ಬಿಟ್ಟು ಯಾವತ್ತು ಏನು ತಿಂದಿಲ್ಲ, ಇವನ್ಗೆ ಕೊಡಿ. ಇಲ್ಲ ರಾಮ, ನಮ್ಮ ಮನೆಯಿಂದ ಬರ್ಬೇಕಾದ್ರೆ ಊಟ ಮಾಡ್ಕೊಂಡು ಬಂದೆ, ನೀನ್ ತಗೋ. ಇಲ್ಲ, ನೀನ್ ಸುಳ್ಳೆ ಹೇಳ್ತಾ ಇದೀಯ, ನೀನ್ ನಿನ್ನೆಯಿಂದ ಏನ್ ತಿಂದಿಲ್ಲ, ನಾನ್ ಬೇಕಾದ್ರೆ ನೀರ್ ಕುಡಿತೀನಿ, ನೀನ್ ತಿನ್ನು. ನನ್ ಬೇಡ ಕಣೋ, ನೀನ್ ತಿಂತಾ ಇರೋ ಅದನ್ನ ನಾನು ನೋಡ್ತಾ ಇರ್ತೀನಿ. ಅವನಿಗೊಂದ್ ಮಾತು ಹೇಳಿ ಸರ್. ಸರ್ ಸರ್, ಫಸ್ಟ್ ಅವನಿಗೊಂದು ಊಟ ತಂದ್ಕೊಡಿ. ರೀ ಸ್ವಾಮಿ, ನಿಮ್ಮಿಬ್ರು ಗಲಾಟೆ ಬಿಟ್ಟು ಯಾರಾದ್ರೂ ಒಬ್ರು ಹೇಳಿ. ಸರಿ ಬಿಡ, ನೋಡಿ ಸರ್, ನಾವಿಬ್ರು ಹುಡ್ದಾಗ್ಲಿಂದ ಒಟ್ಟಿಗೆ ಊಟ ಮಾಡ್ತಾ ಇದೀವಿ. ಅವನಿಗೆ ಬೇಡ ಅಂದ್ರೆ ನಂಗೂ ಬೇಡ. ಹೋಗೋಣ. ನಡಿ ಅಪ್ಪ ಕೃಷ್ಣಾರ್ಜುನ. ಅಲ್ಲ ರಾಮಕೃಷ್ಣ. ರೇ ಟೂಬ್ದು ದುಡ್ಡು ಕೊಟ್ಬಿಟ್ಟು ಹೋಗಿ. ಯಾಕೆ ಟ್ಯೂಬ್ ಹೊಡೆದಾಕಿದ್ಕೆ? ರೇ ತಪ್ಪು ನಿಮ್ದು, ಕೈಗೆ ಇಟ್ಕೊಂಡ್ ಯಾಕೆ ಇಡ್ಬೇಕು ಟ್ಯೂಬ್ನ? ಮೇಲೆ ಇಡ್ಬೇಕು. ರೇ ಸುಮ್ನೆ 50 ರೂಪಾಯಿ ಕೊಟ್ಬಿಟ್ಟು ಹೋಗ್ರೆ. ಅಯ್ಯ ಬರ್ನಾಗಿದ್ದನ್ ತಗ್ಲಾಕ್ಬಿಟ್ಟು ಕಾಸಿಸ್ಕತಿಯಲ್ಲಯ್ಯ. ನಡಿ, ಕೈಗೆ ಬಂದಿದ್ ಬಾಯಿಗಿಲ್ಲ. ನನ್ನ ಪ್ರೀತಿಯ ತಂದೆಗೆ. ಪ್ರೀತಿ ಅಂತೆ ಪ್ರೀತಿ, ಕೋತಿ ನನ್ನ ಮಗನೇ. ಈ ಸಿಡುಕ್ ಮುತಿ ಸಿದ್ದಪ್ಪನ್ಗೆ ಪ್ರೀತಿ ಬೇರೆ ಕೇಡು. ನಾನು ಇಲ್ಲಿ ಚೆನ್ನಾಗಿದ್ದೇನೆ. ನೀನು ಚೆನ್ನಾಗಿದ್ರೇನು, ಎಕ್ಕುಟ್ಟಿ ಹಾಳಾಗೋದ್ರೆ ನನಗೇನು ಶನಿ ಮುಂಡೆದೆ? ಅದು ಸರಿನೆ, ನಾನು ಹಾಳಾಗೋಗದೇ ನಿನ್ನ ಇಷ್ಟ ಅಲ್ವಾ? ಇದೂ ಬೇಡ. ನಾನು ಕೆಲಸ ಸಿಗದೆ ಕಷ್ಟಪಡುತ್ತಿದ್ದೇನೆ. ನಿನ್ನಂತಹ ದಂಡು ಪಿಂಡಿಗಳಿಗೆಲ್ಲ ಪಟ್ಟಣದಲ್ಲಿ ಕೆಲಸ ಸಿಗಲ್ಲ ಕಡೋ, ಸೋಂಬೇರಿ ನನ್ನ ಮಗನೇ. ಇದೆಲ್ಲ ಯಾವುದು ಬೇಡ, ಸ್ಟ್ರೈಟ್ ವಿಷಕ್ಕೆ ಹೋಗ್ಬಿಡೋಣ. ನನಗೆ ಸ್ವಲ್ಪ ಸ್ವಲ್ಪ ದುಡ್ಡು ಕಳುಹಿಸಿ. ಇನ್ನೊಂದ್ಸಲ ದುಡ್ಡು ಗಿಡ್ಡು ಅಂದ್ರೆ ಅಡ್ಡಡ್ಡ ಸಿಗ್ಬಿಡ್ತೀನಿ ದಡ್ಡ ನನ್ನ ಮಗನೇ. ಮಾತಾಡಿದ್ರೆ ಮಕ್ಕಳಿಗೋ ಈ ಮುದುಕನ ಕಾಗದ ಬೇರೆ ಕೇಳು. ಈ ಕಾಗದ ಬರೆಯೋ ಬದಲು ಡಿಕಾಕ್ಷನ್ ಇಲ್ಲದೆ ಅರ್ಧ ಟೀ ಕುಡಿಬೋದಾಗಿತ್ತು. ಏನೋ ರಾಮ, ಯಾರಿಗೆ ಬೈತಾ ಇದೀಯ? ಇನ್ಯಾರಿಗೆ? ನಮ್ಮ ಅಪ್ಪನ್ಗೆ. ಕೂಲಿ ನಾಲಿ ಮಾಡ್ಕೊಂಡು ಗಂಜಿ ಕುಡ್ಕೊಂಡು ಬಿದ್ದಿರ್ತೀನಿ ಹೊರತು ನಮ್ಮ ಅಪ್ಪನಿಗೆ ಮಾತ್ರ ಕಾಗದ ಬರೆಯಲ್ಲ. ನೋಡ್ರಮ್ಮ, ಈ ಪ್ರಪಂಚದಲ್ಲಿ ನಮ್ಗಿಂತ ಕಷ್ಟ ಪಡ್ತಿರೋರು ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗಿಂತ ದೇವರು ನಮ್ಗೆ ಈ ಮಟ್ಟಕ್ಕಾದ್ರೂ ಇಟ್ಟಿದಾರಲ್ಲ ಅಂತ ಸಂತೋಷ ಪಡಬೇಕು. ಈ ತರ ಉಪದೇಶ ಕೇಳಿ ಕೇಳಿ ನನ್ನ ರಕ್ತ ತಣ್ಣಗಾಗೋಗ್ಬಿಟ್ಟಿದೆ. ಏನಂದೆ? ರಕ್ತ ತಣ್ಣಗಾಗ್ಬಿಟ್ಟಿದೆ ಎಂದೆ. ನೋಡಿದ್ಯಾ, ನೀನ್ ರಕ್ತ ಅಂದಿದ ತಕ್ಷಣ ನಮ್ಗ ಬಂತು. ನ್ಯಾಯವಾಗಿ ನಿಯತ್ತಾಗಿ ಬದುಕೋ ದಾರಿನ ದೇವ್ರು ತೋರಿಸಿದಾನೆ. ನಡಿ ಹೋಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ಓ ಏನ್ ಮೇಡಮ್, ನಿಮ್ಗೂ ಬ್ಲಡ್ ಬೇಕಾ? ಫ್ರೆಶ್ ಬ್ಲಡ್, ಎಷ್ಟು ಬೇಕಾದ್ರೆ ತಗೊಳ್ಳಿ. ನಿಮ್ಮನ್ನೊಬ್ರು ಲೇಡಿ ಕರೀತಾ ಇದಾರೆ. ಯಾರು? ನಿಮ್ ಸೋದರತ್ತೆ ಇರ್ಬೇಕು. ನಾ ಹುಡ್ದಾಗ್ಲಿಂದ ಅನಾಥ, ಇನ್ ನನ್ಗೆ ಯಾವ ಸೋದರತ್ತೆನ? ಇಲ್ಲಿ ನಿಂತ್ಕೊಂಡು ಕೇಳಿದ್ರೆ ಗೊತ್ತಾಗತ್ತಾ? ಹೋಗಿ ನೋಡ್ಬೇಕು ತಾನೆ. ನಡಿಯಮ್ಮ ತೋರಿಸು. ಸರ್ ನಡಿ. ನಮಸ್ಕಾರ ಸರ್. ನಮಸ್ಕಾರ. ದೇವ್ರು ಬಂದಂಗ್ ಬಂದು ನನ್ ಮಗನ್ ಪ್ರಾಣ ಉಳಿಸಿದ್ರಿ. ಹೌದು ಸರ್, ನನ್ ಮಗನ್ಗೆ ಆಕ್ಸಿಡೆಂಟ್ ಆಗಿತ್ತು. 2 ಬಾಟ್ಲು ರಕ್ತ ಬೇಕಾಗಿತ್ತು. ಎಬಿ ಪಾಸಿಟಿವ್ ರಕ್ತ ಇರೋರು ಬಂದ್ ರಕ್ತ ಕೊಟ್ರೆ ನಿಮ್ ಮಗನ್ ಉಳಿಸಬಹುದು ಅಂತ ಡಾಕ್ಟರ್ ಹೇಳಿದ್ರು. ನೀವುಗಳು ದೇವ್ರು ಬಂದಾಗ ಬಂದು ನನ್ ಮಗನ್ ಉಳಿಸಿದ್ರಿ. ಅದೆಲ್ಲ ಮಾಡ್ಬೇಡಿ, ನನ್ಗೆ ಯಾರು ಇಲ್ಲ, ನಾನೊಬ್ಬ ಅನಾಥ ಅಂತಿದ್ಯಲ್ಲ, ಈ ಮಗು ರಕ್ತ ಸಂಬಂಧಿ ಆಗ್ಬಿಟ್ಟ. ಆ ಗೋವಿಂದಪ್ಪನ್ ಎಷ್ಟು ದಿಮಾಕೋ,
ಮನೇಲಿರೋ ಆಸ್ತಿನೆಲ್ಲ ಹೊರಗೆ ಬಿಸಾಕಿದಾನೆ. ಅಸುಡಿಗೆ ಚೆನ್ನಾಗಿದೆ, ತಡ ನೋಡ್ತೀನಿ. ನಮ್ಗೆ ಯಾಕೆ ಇನ್ನೊಬ್ರು ಸುದ್ದಿ? ನಡಿ ನಡಿ ನಡಿ. ಏ ಬೀಗನೇ ಹಾಕಿಲ್ವಲ್ಲ? ಏನು ಕೃಷ್ಣದೇವರಾಯಂದು ಕೊಪ್ಪರಿಗೆ ಹಣ ಅಲ್ಲ ಇಲ್ಲೇ ಇದೆ, ಅದಕ್ಕೆ ಬೀಗ ಬೇರೆ ಕೇಳು. ಯಾರಾದ್ರೂ ನಮ್ಮನೆ ಕದೆಗ್ ಬಂದ್ರು ಅಂತ ಇಟ್ಕೋ, ಅವ್ರಿಗೆ ಸಿಗದ್ ಬರೀ ಲಂಗೋಡಿ ಬಟ್ಟೆ ಮಾತ್ರ. ರಮಾ, ಇದು ನಮ್ ಪ್ಯಾಲೇಸ, ಇಷ್ಟೊಂದು ನೀಟ್ ಆಗಿದೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಂದ್ರೆ ನಿಮ್ಮನ್ನ ಯಾರೋ ಹುಡುಕೊಂಡ್ ಬಂದಿದ್ದಾರೆ. ಯಾರೇ ಅವರು? ಯಾರು ನೀವು? ಇದೇನ್ರಿ ಅನ್ಯಾಯ? ನಮ್ಮನೆಗೆ ಬಂದು ನಮ್ಮನೆ ಯಾರು ಕೇಳ್ತೀರಾ? ನೀವ್ ಯಾರು ಅಂತ? ನಾವ್ ಈ ಮನೆಗೆ ಹೊಸ್ದಾಗ ಬಾಡಿಗೆ ಬಂದಿರೋರು. ರೈ, ನಿಮಗ್ ಬಾಡಿಗೆ ಕೊಟ್ಟವ್ರು ಯಾರ್ರಿ? ನಾನೇ ಗೋವಿಂದ. ಗೋವಿಂದ್ರೆ ಇದು ತುಂಬಾ ಅನ್ಯಾಯ. ರೈ, ನಾವ್ ಮನೇಲೇ ಇರ್ಬೇಕಾದ್ರೆ ಇನ್ನೊಬ್ರಿಗೆ ಹೆಂಗ್ರಿ ಬಾಡಿಗೆ ಕೊಡ್ತೀರಾ? ನಾನು ನಿಮಗೆ ಕೊಟ್ಟ ಅವಧಿ ನೆನ್ನೆ ಮುಗಿದೋಯ್ತು ಗೋವಿಂದ. ನೀವೀಗ್ಲೇ ಮನೆ ಬಿಟ್ಟು ಹೋಗಿ ಗೋವಿಂದ. ಗೋವಿಂದ್ರೆ ನೀವ್ ಇದ್ದಕ್ಕಿದಂಗೆ ಮನೆ ಬಿಟ್ಟು ಹೊರಡಿ ಅಂತಂದ್ರೆ ನಾವಿಬ್ರು ಎಲ್ಲಿಗೆ ಹೋಗೋದು? ಸುಡಗಾಡಿಗೆ ಹೋಗಿ ಗೋವಿಂದ. ಇಷ್ಟ ದಿನ ಇನ್ನೆಲ್ಲಿದ್ದು ನಮ್ ಲಗೇಜ್ ಅಲ್ಲಿ ನಿಮ್ಮ ಲೆಕ್ಕು ಹೆಜ್ಜೆ ಎಲ್ಲ ಹೊರಗಿದೆ ಗೋವಿಂದ. ಅದೆಲ್ಲ ನಮ್ದ. ನಡಿಯೋ. ಅಯ್ಯಯ್ಯೋ, ನೀವು ಹೋಗಿ ಗೋವಿಂದ. ಅಯ್ಯೋ ಅಯ್ಯೋ ಅಯ್ಯೋ, ಅವನ್ ಮನೆ ಹಾಳಾಗೋಗ, ಹೆಂಗ್ ಬಿಸಾಡಿದ ನೋಡು. ಏನ್ ಹುಡುಕ್ತಾ ಇದ್ದೀರಿ ಗೋವಿಂದ? ನಮ್ ಸರ್ಟಿಫಿಕೇಟ್ಸ್. ಅದು ನನ್ನ ಹತ್ರನೇ. ನಮ್ಮ ತಾತನ ನೆಲೆಮಾಳಿಗೆ ಭದ್ರವಾಗಿದೆ. ಒಂದು ವರ್ಷದ ಬಾಡಿಗೆ ನಾ ಕೊಟ್ಬಿಟ್ಟು ಆ ಸರ್ಟಿಫಿಕೇಟ್ ನ ತಗೊಂಡೋಗಿ ಗೋವಿಂದ. ಅಬ್ಬ, ಆ ಗೋವಿಂದಪ್ಪನ ಕಣ್ಗೆ ನಮ್ ತಾಯಿ ದಾಡಿ ಕಾಣಿಗೆ ಬೀಳ್ಲಿಲ್ಲ. ನಮ್ ತಾಯಿನ ನನ್ನಿಂದ ದೂರ ಮಾಡ್ಲಿಲ್ಲ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಒಟ್ನಲ್ಲಿ ನಮ್ಮ ಸ್ಥಿತಿ ಫುಟ್ಪಾತ್ಗೆ ಬಂದ್ಬಿಡ್ತು. ನನ್ ತಿಳಿದಿರೋ ಹಾಗೆ ಫುಟ್ಪಾತ್ ಅಲ್ಲಿ ಇದ್ದಿದ್ದ ಎಷ್ಟೋ ಜನ ದೊಡ್ಡ ಮನುಷ್ಯರಾಗಿದ್ದಾರೆ. ಅಂದ್ರೇನು, ಇವತ್ತಲ್ಲ ನಾಳೆ ನಮಗೂ ಒಂದು ಒಳ್ಳೆ ದಿನ ಬರುತ್ತೆ ಅಂತಾನ? ಖಂಡಿತವಾಗ್ಲು. ಕೃಷ್ಣ, ನಾನೊಂದು ಮಾತು ಹೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ಇಲ್ಲ ಹೇಳು. ನಿನಗಿರೋ ಕಷ್ಟ ಸಾಲದು ಅಂತ ನನ್ನಿಂದ ನಿನಗೆ ಇನ್ನೂ ತೊಂದರೆ. ನಾನು ಹಳ್ಳಿಗೆ ಹೊರಟೋಗ್ತೀನಿ. ಹೇ ಹುಚ್ಚಾಬಾಯಿ, ಒಳ್ಳೆ ಹುಚ್ಚ ಅಂತ ಮಾತಾಡ್ತೀಯಲ್ಲೋ. ನನ್ನ ನಂಬ್ಕೊಂಡು ಬಂದಿದ್ಯಾ? ನಿನ್ನ ನಡು ನೀರಲ್ಲಿ ಕೈ ಬಿಡೋ ಅಂತ ವಿವೇಕ ನಾನಲ್ಲ ಕಣೋ. ಯೋಚನೆ ಮಾಡ್ಬೇಡ. ನೋಡು, ಇದನ್ನ ಮಾರ್ವಾಡಿ ಅಂಗಡಿಯಲ್ಲಿ ಕಿರಿವಿಡೋಣ. ನಮ್ ತಾಯಿ ನಮ್ಮಿಬ್ರು ಕಷ್ಟ ನೀಗ್ಸೋದಿಕ್ಕೆ ಅಂತ ಈ ತಾಳಿ ರೂಪದಲ್ಲಿ ಬಂದಿದ್ದಾರೆ. ಹೇ ಏನೋ ಮಾತಾಡ್ತಾ ಇದೀಯ? ನಿನ್ನೆ ಮೊನ್ನೆ ಪರಿಚಯ ಆಗಿರೋ ನನಗೋಸ್ಕರ ದಿನಾ ಪೂಜೆ ಮಾಡೋ ನಿನ್ ತಾಯಿ ತಾಳಿನ ಅಡ ಇಡಕ್ ಹೊರಟಿದ್ಯಾ? ಲವ್, ನಮ್ ತಾಯಿ ಬದುಕಿದ್ದು ನನ್ನ ಕಷ್ಟಗಳನ್ನೆಲ್ಲ ನೋಡಿದ್ರೆ ಅವ್ರೇನ್ ಮಾಡಿರೋರು, ನಾನು ಅದನ್ನೇ ಮಾಡ್ತಾ ಇರೋದು. ಅಷ್ಟಕ್ಕೂ ನಾನೇನು ಇದನ್ನ ಮಾಡ್ತಾ ಇಲ್ವಲ್ಲ, ಗಿರ್ವಿ ತಾನೆ ಇಡ್ತಾ ಇದ್ದೀನಿ. ನಾಳೆ ದುಡ್ಡು ಬಂದಾಗ ತೊಗೊಂಡೋಗಿ ಬಿಡಿಸ್ಕೊಂಡ್ ಬಂದ್ರೆ ಆಯ್ತು. ಒಟ್ನಲ್ಲಿ ಇಷ್ಟು ದಿನ ಮಾಡಿ ಸಹಾಯ ಸಾಲದು ಅಂತ ಇನ್ನೂ ನಿನ್ ಋಣ ನನ್ನ ತಲೆ ಮೇಲೆ ಹೊರಿಸ್ತಾ ಇದೀಯ. ನೀನ್ ಹೇಳ್ದಂಗೆ ಆಗ್ಲಿ ನಡಿ. ನೀನ್ ಹೇಳಿದ ಕರೆಕ್ಟ್ ಕಣ. ಓಹೋ, ಏನೋ ರಾಹು ಕೇತುಗಳಿಬ್ರು, ಅಲ್ಲ ಸೂರ್ಯ ಚಂದ್ರರಿಬ್ರು ಒಟ್ಟಿಗೆ ಸೇರ್ಕೊಂಡು ಏನೋ ಸಮಾಲೋಚನೆ ಮಾಡ್ತಿರೋ ಆಗಿದೆ. ಸಮಾಲೋಚನೆ ಇಲ್ಲ, ಸಮಾರಾಧನೆ ಇಲ್ಲ, ನಿಮ್ಮನ್ನೇ ಕಾಯ್ತಾ ಇದ್ದೀವಿ. ಅಂದ್ರೆ ಬದೇಗ್ ಬಂದು ಬಕ ಪಕ್ಷಿಗಳ ತರ ಅನ್ನಿ. ಹಾಗೆ ಅನ್ಕೊಳ್ರಿ, ಅದಿರ್ಲಿ, ಹೋದ ಕೆಲ್ಸ ಏನಾಯ್ತು? ನಾನು ಹೋದ ಮೇಲೆ ಕೆಲ್ಸ ಆಗದೆ ಇರುತ್ತಾ? ಹಾಗೆ ಆಗತ್ತೆ. ಮೊದ್ಲು ಕಮಿಷನ್ ಕಮಿಷನ್ ಕೊಡಿ ಸ್ವಾಮಿ. ಹ್ಮ್, ಅದೇನ್ರಿ ದುಡ್ಡು ದುಡ್ಡು ಅಂತ ಸಾಯ್ತೀರಾ? ಹ್ಮ್ ತಗೊಳ್ಳಿ ತಾಯಿ ಮಹಾಲಕ್ಷ್ಮಿ. ನೀವೇನು ಯೋಚನೆ ಮಾಡಬೇಡಿ, ಲಕ್ಷ್ಮೀಪತಿ ಹತ್ರ ನಾನೆಲ್ಲ ಮಾತಾಡಿದ್ದೀನಿ. ಮೊದ್ಲು ನೀವಿಬ್ರು ಇವತ್ ನಾಲ್ಕು ಗಂಟೆಗೆ ಲಕ್ಷ್ಮೀಪತಿ ಮನೆಗೆ ಹೋಗಿ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಕೊಂಡು ಬನ್ನಿ, ಮಿಕ್ಕಿದನ್ನೆಲ್ಲ ನಾನು ನೋಡ್ಕೋತೀನಿ. ಓಕೆ ಡನ್. ಅಂತೂ ನೀವು ಚಾಣಾಕ್ಷರು ಕಡೆಯ. ಲಕ್ಷ್ಮೀಪತಿ ಇಬ್ರ ಹೆಣ್ಣು ಮಕ್ಕಳು, ಅವ್ರ ಆಸ್ತಿಯೆಲ್ಲ ಅಳಿಯಂದ್ರಿಗೆ ಸಿಗುತ್ತೆ ಅಂತ ನೀವ್ ಹೇಗಯ್ಯ ಕಂಡಿಡಿದ್ರಿ? ರೀ ಶಾಸ್ತ್ರಿಗಳೇ,
ನಾವು ಸಿಂಗಾಪುರ್ ಅಲ್ಲೇ ಕಟ್ಟಬೇಕನ್ನೋ ಫೈವ್ ಸ್ಟಾರ್ ಹೋಟೆಲ್ ಆಸೆ ಈಡೇರ್ಬೇಕು ಅಂದ್ರೆ ನಮ್ಮಿಬ್ರು ಮದುವೆ ಆ ಇಬ್ರು ಹುಡುಗಿರ ಜೊತೆ ನಡಿಲೇಬೇಕು. ನಾವ್ ಆಡೋ ಚದುರಂಗದ ಆಟದಲ್ಲಿ ಆ ಇಬ್ರು ಹುಡುಗಿರು ಆನೆ ಕುದುರೆ. ನಾನು ನೀವು ಕತ್ತೆ. ನಾನ್ ಬರ್ತೀನಿ 4 ಗಂಟೆಗೆ ಮರಿಬೇಡಿ. ನಮಸ್ಕಾರ. ನಮಸ್ಕಾರ. ಅನ್ಯಾಯವಾಗಿ ತಾಳಿ ಆಡ ಇಟ್ವಲ್ಲ. ಪರವಾಗಿಲ್ಲ ಬಿಡ, ದುಡ್ಡು ಬಂದಾಗ ಬಿಡ್ಸ್ಕೊಂಡ್ರೆ ಆಯ್ತು. ಅಚ್ಚರಿ ಇವಾಗ ಏನ್ ಮಾಡೋದ? ಮಾಡೋದೇನು, ಯಾವ್ದಾದ್ರು ಬ್ರೋಕರ್ ಹಿಡಿದು ಬಾಡಿಗೆಗೆ ಒಂದ್ ಮನೆ ನೋಡೋದಷ್ಟೇ. ಬ್ರೋಕರ್ ಗೀಕರ್ ಅಂತ ಹೋದ್ರೆ ಕಮಿಷನ್ ಕೇಳ್ತಾನೆ. ಬೆಸ್ಟ್ ಏನ್ ಗೊತ್ತಾ, ನಾವಿಬ್ರೆ ಮನೆ ಹುಡ್ಕೋದು. ಏನಯ್ಯ ನೀನ ಎಲ್ಲಿ ನೋಡಿದ್ರೆ ನೀನ ಸಿಕ್ತಲ್ಲಯ್ಯ. ಜನ್ಮದ ಋಣ ಸರ್. ಏನಿಲ್ಲ, ನಾವು ಒಂದು ಮನೆ ಹುಡುಕ್ತಾ ಇದೀವಿ. ಸದ್ಯಕ್ಕೆ ಬಾಡಿಗೆಗೆ, ಆಮೇಲೆ ಸ್ವಂತ ಮಾಡ್ಕೋತೀವಿ. ಅಯ್ಯೋ, ಬೆಂಗಳೂರಲ್ಲಿ ಮನೆಗಳಿಗೆ ಏನ್ ಕಡಿಮೆ ಸರ್? ಬನ್ನಿ ಸರ್, ತೋರಿಸ್ತೀನಿ. ನೀನ ತೋರಿಸ್ತೀಯಾ? ಕಮಿಷನ್ ಗಿಮಿಷನ್ ಏನು ಕೊಡಲ್ಲ ಸರ್. ನೀವು ಕಮಿಷನ್ ಕೊಟ್ಟರು ನಮ್ಮ ಮುಟ್ಟದಿಲ್ಲ. ಮೀಟರ್ ಬಾಡಿಗೆ ಕೊಡಿ ಸಾಕು. ಓಕೆ ರೈಟ್, ಬನ್ನಿ ಸರ್. ಲಗೇಜ್ ಬೇಡ ಕಣಪ್ಪ, ನೀನು ನಡಿ. ಬಾಳ ಹುಷಾರ್ ನನ್ನ. ಎಲ್ಲ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ? ಇಲ್ಲೇ ಬಂದ್ಬಿಡ್ತು ಸರ್, ಸ್ವಲ್ಪ ದೂರ ಅಷ್ಟೇ. ನಾವು ನಿನಗೆ ಬಾಡಿಗೆ ಮನೆ ತೋರಿಸು ಅಂತ ಕೇಳಿದ್ದು, ಬೆಂಗಳೂರು ತೋರಿಸು ಅಂತ ಅಲ್ಲ. ಯಾವ ಮನೆ ಬಾಡಿಗೆನೆಲ್ಲ ನಮ್ ಕೈಲೆ ವಸೂಲಿ ಮಾಡ್ಬೇಕು ಅಂತಿದ್ದೇನೆಯ? ಬೇಗ ಹೋಗಯ್ಯ. ಹೋಗ್ಲಿ, ಮನೆ ಹೇಗಿದೆ? ತುಂಬಾ ಒಳ್ಳೆ ಮನೆ ಸರ್. 24 ಗಂಟೆ ಕಾವೇರಿ ನೀರು ತುಂಬಾ ಹರಿತಾ ಇರುತ್ತೆ ಸರ್. ತುಂಬಾ ಒಳ್ಳೆ ಮನೆ ಸರ್. ನೋಡದ್ಮೇಲೆ ತನಕ ಗೊತ್ತಾಗುತ್ತೆ. ಇನ್ನೂ ಸಿಗ್ಲಿಲ್ವಾ? ಏನ್ ಮರ್ತೋಗ್ಬಿಟ್ಟಿದ್ದೇನೆಯ? ಬಲಕ್ ತಿರ್ಕೊಂಡು ಸೀದಾ ಹೋಗ್ಬಿಟ್ರೆ ಅಲ್ಲೇ ಬಂದ್ಬಿಡುತ್ತೆ ಸರ್. ಇವಾಗಲೇ 9 ಸರಿ ಹೇಳಿದ್ಯಾ. ನೀವೇನಾದ್ರೂ ಆ ಮನೆ ಕಾಲಿಟ್ಟ ಕೂಡ್ಲೆ ನಾಳೆ ಬೆಳಗ್ಗೆ ಆಗೋದ್ರೊಳಗೆ ನೋಡಿ ದೊಡ್ಡ ಮನ್ಸರಾಗ್ಬಿಡ್ತೀರಿ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ರಿ? ಇನ್ನೂ ಕೇರ ಮಾಡ್ತಾ ಕೂತಿದ್ರೆ ಅವ್ರು ಬರೋ ಹೊತ್ತಾಯ್ತು. 1 ನಿಮಿಷ ಮಮ್ಮಿ, ಈ ಗೇಮ್ ಮುಗುತ್ತೆ. ಆಗೋಯ್ತು ಮಮ್ಮಿ, ಇನ್ನೊಂದು 5 ನಿಮಿಷ. 5 ನಿಮಿಷನಲ್ಲ 10 ನಿಮಿಷನಲ್ಲ ಮತ್ತೆ ಬಂದ್ರೆ ಅಷ್ಟೊಂದು ಕೈಯೋ ಆಡ್ತಿಲ್ಲ, ಕಾಲು ಆಡ್ತಿಲ್ಲ ರೀ. ಎಲ್ರಿ ಹೋಗಿದ್ದೀವಿ? ಇಷ್ಟು ಗಾಬರಿ ಆಗಿದ್ಯಾ? ಗಂಡುಗಳು 4 ಗಂಟೆಗೆ ಬರೋದಂತ ಬ್ರೋಕರ್ ಹೇಳಿದಂತಾನೆ. 4 ಗಂಟೆಗೆ 10 ನಿಮಿಷ ಇದೆ ನೋಡು. ನನಗಂತೂ ಒಂಥರ ಆಗ್ತಾ ಇದೆ. ಆ ಲೇ, ಗಂಡುಗಳು ಮನೆಗೆ ಬಂದ್ರೆ ಒಂಥರ ಆಗ್ಬೇಕಾಗಿರೋದು ನಮ್ಮ ಮಕ್ಕಳಿಗೆ, ನಿನಗಲ್ಲ ಕಣೆ. ಈ ವಯಸ್ಸಲ್ಲಿ ನನಗೆ ಯಾಕೆ ಮೋಸ ಮಾಡ್ತೀಯ? ಅಯ್ಯೋ, ನಿಮ್ ಬುದ್ಧಿಗೆ ಇಷ್ಟು ಬರ್ಕೋಬೇಕು. ಹೋಗ್ರಿ, ಮೊದ್ಲೋಗ ಅಲ್ಲಿ ಆಚೆ ನಿಂತ್ಕೊಂಡು ಅವ್ರನ್ನ ಕರ್ಕೊಂಬನಿ, ಹೋಗಿ. ಹೋಗ್ತೀನಿ ಕಣೆ. ನೋಡಿದ್ರ ಸರ್, ಬಂದ್ಬಿಡ್ತು ಮನೆ. ಈ ಮನೆನಾ? ಒಳ್ಳೆ ಬೆಂಗಳೂರು ಅರಮನೆ ಇದ್ದಂಗಿದೆ. ಈ ಮನೆ ಅಲ್ಲ ಅಂದ್ರೆ ಬಾಡಿಗೆ ಕೊಡೋದಿಲ್ಲ. ಇದೇ ಮನೆ ಸರ್. ಯಾಕಪ್ಪ ತಾಜ್ ಮಹಲ್ ಸಿಕ್ಲಿಲ್ವಾ? ಯಾವ ಇದಕ್ ಬಾಡಿಗೆ ಕಟ್ಟಕ್ ಆಗತ್ತೇನೆ ಸರ್? ಈ ಮನೆ ಅಲ್ಲ ಸರ್, ಇದ್ರಿಂದ ಔಟ್ ಹೌಸ್ ಇದೆ ಆ ಮನೆ. ರಾಮ ನಡೆಯೋ, ನಾವಿಬ್ರು ಹೋಗ್ಬಿಟ್ಟು ಬಾಡಿಗೆ ಬಗ್ಗೆ ಮಾತಾಡ್ಕೊಂಡ್ ಬಿಡೋಣ. ಇವ್ನ ಇಲ್ಲೇ ಇರ್ಲಿ. ಏ ಬೇಡ ಬೇಡ, ಮಾತಾಡಕ್ ಅನುಕೂಲ ಆಗುತ್ತೆ, ಇವ್ನು ಕರ್ಕೊಂಡು ಹೋಗೋಣ. ನನಗ್ ಟೈಮ್ ಇಲ್ಲ ಸರ್, ಕಾನ್ವೆಂಟ್ ಮಕ್ಕಳು ಮನೆ ಕರ್ಕೊಂಡು ಹೋಗ್ಬೇಕು. ಬಾಡಿಗೆ ಕೊಡಿ ಎಷ್ಟಪ್ಪ? 100 ರೂಪಾಯಿ. ನಾನ್ ಹಳ್ಳಿಯಿಂದ ಬೆಂಗಳೂರಿಗೆ ಬರಕ್ಕೆ ಅಷ್ಟ ಆಗ್ಲಿಲ್ವಲ್ಲಯ್ಯ. 100 ರೂಪಾಯಿಗೆ ಅರ್ಧ ಬೆಂಗಳೂರು ತೋರಿಸ್ಲಿಲ್ವಾ? ಯೋ ಲಾಲ್ ಬಾಗ್ ಎಲ್ಲ ತೋರಿಸ್ದೆ, ಒಂದ್ 80 ರೂಪಾಯಿ ಮಾಡ್ಕೊಳ್ಳಯ್ಯ. ಇನ್ನು ಸ್ವಲ್ಪ ಇಲ್ಲೇ ಇದ್ರೆ ವೇಟಿಂಗ್ ಚಾರ್ಜ್ ಆಗುತ್ತೆ. ದನ ಕಾಯೋರಾದ್ರೂ ನೆಮ್ಮದಿಯಾಗಿ ನೆರಳಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಓ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ. ಏನು ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದಾರೆ? ನಾವು ಮನೆಗೆ ಬರೋ ವಿಷಯ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಅದೇ ನಂಗೂ ಗೊತ್ತಾಗ್ತಾ ಇಲ್ಲ. ಏನ್ ಅಲ್ಲೇ ನಿಂತ್ಕೊಂಡ್ರೆ? ಬನ್ನಿ ಒಳಗೆ ನಡೀರಿ ನಡೀರಿ ಸರ್ ನಡೀರಿ. ಅಯ್ಯೋ, ಇಷ್ಟು ಸಂಕೋಚ ಮಾಡ್ಕೊಂಡ್ಬಿಟ್ರೆ ಹಂಗೆ ನೀವು? ಬನ್ನಿ ಬನ್ನಿ ಒಳಗೆ. ಇದೇ ನಮ್ಮ ಮನೆ. ಹೇಗಿದೆ ರಾಜೇಶ್ವರಿ? ನೋಡು ಯಾರು ಬಂದಿದ್ದಾರೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ, ಕೂತ್ಕೊಳ್ಳಿ. ದಯವಿಟ್ಟು ಕೂತ್ಕೊಳ್ಳಿ. ಏನ್ ಯೋಚನೆ ಮಾಡ್ತಿದ್ರ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀನು ಕೂತ್ಕೋ, ನೀವು ಕೂತ್ಕೊಳ್ಳಿ. ಅಳಿಯಂದ್ರಿಗೆ ತುಂಬಾ ಸಂಕೋಚ ಅಂತ ಕಾಣುತ್ತೆ. ಏನೋ ಹೇಳ್ತಾ ಇದಾರೆ. ಏನಿಲ್ಲ, ನಿಮ್ಗೆ ತುಂಬಾ ಸಂಕೋಚ, ಅದಕ್ಕೆ ನನ್ನನ್ನೇ ಎಲ್ಲ ಕೇಳಿ ಅಂತಿದ್ದಾಳೆ. ಸಂಪ್ರದಾಯ ನೋಡಿ, ಅದಕ್ಕೆ ಕೇಳಿ. ನಿಮ್ ಕಡೆ ಪದ್ಧತಿ ಹಾಗೆ, ನೋಡ್ಬಿಟ್ಟು ತಿಂತಿರೋ ಅಥವಾ ತಿಂದ್ಬಿಟ್ಟು ನೋಡ್ತಿರೋ? ಅಯ್ಯಯ್ಯೋ, ಈಗಲೇ ತಿನ್ನೋದಲ್ಲ ಯಾಕೆ? ನಾವು ಮೊದಲು ನೋಡ್ತೀವಿ, ಆಮಂದ್ ಬೇಕಾದ್ರೆ ತಿಂತೀವಿ. ಕೃಷ್ಣ ಪರಮಾತ್ಮ, ನೋಡಿದ್ಮೇಲೆ ಮನಸ್ಸು ಬದಲಾಗ್ಬಿಡ್ಬೋದು, ತಿಂದ್ಬಿಟ್ಟೆ ನೋಡ್ಬಿಡೋಣ. ಲವ್, ಇವರು ಜನ್ಮದಲ್ಲಿ ಯಾವತ್ತು ತಿಂಡಿ ಮುಖನೇ ನೋಡಿಲ್ಲ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಸ್ವಲ್ಪ ಮಗು ಮಗಿರೋಣ. ಏನ್ ಹೇಳ್ತಿದ್ದಾರೆ? ಅದ ಏನಿಲ್ಲ, ತಿಂತಾ ತಿಂತ ನೋಡೋಣ ಅಂತಿದ್ದಾನೆ ಅಷ್ಟೇ. ಅದು ಸರಿನೆ, ಕೈಯಲ್ಲಿ ತಟ್ಟೆ ಇಟ್ಕೊಂಡು ತಿಂತಾ ತಿಂತ ಮಾತಾಡೋದೇ ಒಳ್ಳೇದು. ಅಮ್ಮ ಕಾವ್ಯ ನವ್ಯ, ತಿಂಡಿ ತಗೊಂಡ್ ಬಂದ್ರೆ? ಅದ್ ಸರಿ, ದೊಡ್ಡದ ಚಿಕ್ಕದ? ಇದೇನ್ರಿ ಇದು, ದೊಡ್ಡದ ಚಿಕ್ಕದ ಅಂತ ಕೇಳ್ತಾ ಇದಾರೆ. ಅದು ನಿಂಗೆ ಗೊತ್ತಾಗೋದಿಲ್ಲ,
ದೊಡ್ಡ ಹುಡುಗಿನ ಚಿಕ್ಕ ಹುಡುಗಿನ ಅಂತಿದ್ದಾರೆ, ಅದು ಅವ್ರ ಭಾಷೆ. ಇಬ್ರು ಅಲ್ಲ ಎರಡು. ಮೊದ್ಲು ಇವ್ರು ನಮ್ಮ ಹತ್ರ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಕೇಳಿ. ಓ ಪರವಾಗಿಲ್ಲ ಕಣೆ, ನಿನಗೂ ಬುದ್ಧಿ ಇದೆ ಅಂತ ತೋರಿಸ್ಬಿಟ್ಟು. ನೀನ್ ಹೇಳ್ದಂಗೆ ಮುಂಚೆನೆ ಕೇಳ್ಬಿಡೋದು ಒಳ್ಳೇದು, ಆಮೇಲೆ ಅಷ್ಟು ಕೂಡಿ ಇಷ್ಟು ಕೂಡಿ ಅಂತ ಡಿಮಾಂಡ್ ಮಾಡ್ರೆ ಏನ್ ಮಾಡೋದು ಅಲ್ವಾ. ಅಮ್ಮೋರು ಆಗಾಗ ನಿಮ್ ಕಿವಿ ಚುಚ್ಚತಾ ಇದಾರೆ ಏನಂತೆ? ಏನಿಲ್ಲ, ಅದು ನಿಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತ ಕೇಳ್ತಿದ್ದಾರೆ. ವಸ್ತು ನಿಮ್ದು, ನೀವೇ ಹೇಳಬೇಕು. ಮುಖ ನೋಡಿ ಮಣೆ ಹಾಕಬೇಡಿ, ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ, ಮುಂದೆ ಒಳ್ಳೆ ಕಾಲ ಬಂದೇ ಬರುತ್ತೆ, ಆಗ ನೀವು ಕೇಳಿದಷ್ಟು ಕೊಡ್ತೀವಿ. ಏನಿದು ಕೇಸ್ ಉಲ್ಟಾಗ್ತಿದೆ, ನಾವು ಕೇಳಿದಷ್ಟು ಅವ್ರು ಕೊಡ್ತೀನಿ ಅಂತಿದ್ದಾರೆ. ನೀನೇ ಆಗ್ಲೇ ಹೇಳಿಲ್ವಾ ಏನಂತ? ಅವ್ರ ಭಾಷೆನೇ ಹಾಗೆ ಅಂತ. ಓ ಹಾಗೆ, ಅದು ಆಮೇಲೆ ಪಾತ್ರೆ ಪಡಗ ದಿಂಬು ಚೊಂಬು ಎಲ್ಲ ಹೆಂಗೆ? ಏ ಇಬ್ರಿಗೆ ಪಾತ್ರೆ ಪಗಡ ಏನಿರತ್ತೆ ಬಿಡಿ. ಹಲೋ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ನಿನಗೆ ಇವ್ರು ಮೊದ್ಲೇ ಗೊತ್ತಮ್ಮ? ಅವತ್ ಹೇಳಿದ್ನಲ್ಲ ಮಮ್ಮಿ, ನನ್ನನ್ನೊಬ್ರು ಕಾಪಾಡಿದ್ರು ಅಂತ. ತುಂಬಾ ಒಳ್ಳೇದಾಯ್ತು ಕಾವ್ಯ, ನೀನು ಕೊಡಮ್ಮ. ಹೇಳ್ರಮ್ಮ ಏನಂತೀರಾ, ಏನ್ ನಿಮ್ ಅಭಿಪ್ರಾಯ? ನನಗಂತೂ ಸಂಪೂರ್ಣ ಒಪ್ಪಿಗೆ. ನವ್ಯ ನಿನಗೆ? ನನಗೂ ಅಷ್ಟೇ. ಟಿಟ್ಟೋ ಟಿಟ್ಟೋ ಟಿಟ್ಟೋ. ಸರಿ ಮತ್ತೆ ಚಪ್ರ ಹಾಕ್ಸಿ ವಾಲ್ಗ ಊದ್ಸ್ಬಿಡೋದು. ಮುಹೂರ್ತ ಕೂಡ ಮುಂದಿನ ವಾರ 11ನೇ ತಾರೀಕು ಅಂತ ಫಿಕ್ಸ್ ಮಾಡ್ಕೊಂಡೇ ಬಂದ್ಬಿಟ್ಟಿದ್ವಿ ಮಾವಯ್ಯ. ಮಾವಯ್ಯನ ನೀವ್ಯಾರಯ್ಯ? ಒಳ್ಳೆ ಬೇಲಿ ಇಲ್ಲದ ಹೊಲಕ್ಕೆ ಗೂಳಿ ನುಗ್ಗಂಗ್ ನುಗ್ತಾ ಇದ್ದೀರಾ? ನಾನು ಸೂರ್ಯ. ನಾನು ಚಂದ್ರ. ಹಾ, ನಿಮ್ಮಿಬ್ಬರ ಮಕ್ಕಳ ಕುತ್ತಿಗೆಗೆ ತಾಳಿ ಕಟ್ಟಬೇಕಾಗಿರೋ ಗಂಡುಗಳು. ನಿಮಗೂ ನಿಮ್ಮ ಶ್ರೀಮತಿಗೂ ಹಾಗೂ ಈ ಮನೆಗೂ ಅಳಿಯ ಆಗುವಂತ ಗಂಡುಗಳು. ಅಳಿಯಂದ್ರ? ಎಸ್ ಮಾಮಯ್ಯ, ಬ್ರೋಕರ್ ಭೀಮಯ್ಯ ನಮ್ಗೆ ಈ ಅಡ್ರೆಸ್ ಕೊಟ್ಟು ಕಳ್ಸಿದ್ರು. ಹ್ಮ್, ಹೆಣ್ಣು ನೋಡೋ ಶಾಸ್ತ್ರ ಮಾಡ್ಕೊಂಡ್ ಬನ್ನಿ, ಮಿಕ್ಕಿದ ಆಮೇಲೆ ಮಾತಾಡೋಣ ಅಂತ ಹೇಳು. ಸರಿ, ನೀವಿಬ್ರು ಯಾರಯ್ಯ? ರಾಮಸ್ವಾಮಿ. ನಾನ್ ಕೃಷ್ಣಸ್ವಾಮಿ. ಸರಿ ಸ್ವಾಮಿ, ನೀವ್ ಯಾಕೆ ಬಂದ್ರಿ ಇಲ್ಲಿಗೆ ಹಂಗ್ ಕೇಳಿ? ಅದೇ ನಿಮ್ ಮನೆ ಔಟ್ ಹೌಸ್ ಖಾಲಿ ಇದೆ ಅಂತ ಆಟೋದೋನ್ ಹೇಳ್ದ. ಸರಿ ಸರಿ, ನಮ್ಗೆ ಬಹಳ ಟೈರ್ಡ್ ಆಗಿದೆ, ನೀವ್ ಮನೆ ತೋರಿಸಿ ನಾವು ರೆಸ್ಟ್ ಹೋಗ್ತೀವಿ. ನಿಮ್ಮನ್ನ ಆಚೆ ಹೊಗ್ರೆ. ಇದೇನ್ ಸಡನ್ ಆಗಿ ಮರ್ಯಾದೆ ಕಮ್ಮಿ ಆಗ್ಬಿಡ್ತು? ಹಾ, ನಾವ್ ಯಾರು ಅಂತ ಏನು ನಿಮ್ಗೆ ಗೊತ್ತಿಲ್ಲ? ಹಾ ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ನೆ ಒಟಾಗಿ, ಇಲ್ಲಾಂದ್ರೆ ಪೊಲೀಸ್ ಕರೆಸ್ಬೇಕಾಗತ್ತೆ. ಹುಷಾರ್. ಸರಿ, ನೀವೇ ಹೋಗು ಅಂತ ಅಂದ್ಮೇಲೆ ನಾವೆಲ್ಲ ಏನ್ ಗೂಟ ಹೊಡ್ಕೊಡ್ತೀವ? ರಮ ನಡಿಯ. ರಾಮಸ್ವಾಮಿ, ಕೃಷ್ಣಸ್ವಾಮಿ. ಕೃಷ್ಣ ಸೆಂಟಿಮೆಂಟ್ ಎಳಿತದಲ್ಲೋ ರಾಮ, ಹೋಗ್ತೀರಾ ಇಲ್ವಾ? ಬನ್ನಿ ಹೇಳಿ, ಬನ್ನಿ ಬನ್ನಿ, ನೀವು ಕೂತ್ಕೊಳ್ಳಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಇಷ್ಟೊತ್ತಿಗೆ ನಿಶ್ಚಿತಾರ್ಥ ಮುಗಿದೇ ಹೋಗಿರೋದು. ಹೋಗ್ರಮ್ಮ, ಹೋಗಿ ಅಳಿಯಂದ್ರಿಗೆ ತಿಂಡಿ ತಗೊಂಡು. ಅದೆಲ್ಲ ಆಗಲ್ಲ ಅಮ್ಮ, ನನ್ ಮದ್ವೆ ಆಗೋದಾದ್ರೆ ಆ ರಾಮಸ್ವಾಮಿನೇ. ಅದಲ್ದೆ ಅವ್ರ ನನ್ನ ಮುಟ್ಬಿಟ್ಟಿದ್ದಾರೆ, ನನ್ ಮದ್ವೆ ಆಗೋದಾದ್ರೆ ಅವ್ರನ್ನೇ. ಅಕ್ಕ ಆ ರಾಮಸ್ವಾಮಿಗೆ ಈಗ ಮನಸ್ ಕೊಟ್ಟಿದ್ದಾಳೆ, ನಾನ ಕೃಷ್ಣಸ್ವಾಮಿಗೆ ಯಾವತ್ತೂ ಮನಸ್ ಕೊಟ್ಟಿದ್ದೀನಿ. ಹಾಗೇನಾದ್ರೂ ಅವ್ರನ್ನ ಬಿಟ್ಟು ಈ ಕಮಂಗಿಗಳಿಗೆ ನಮ್ಮನ್ನ ಮದ್ವೆ ಮಾಡಕ್ ನೀವ್ ನೋಡಿದ್ರೆ ನಾವಿಬ್ರು ಕೆರೆಗೆ ಹಾರ್ತೀವಷ್ಟೇ. ಹೆಣ್ಕೊಟ್ ಮದುವೆ ಮಾಡ್ತೀನಿ ಅಂತ ನಮ್ಮನ್ನ ಕರೆಸಿ ಅವಮಾನ ಮಾಡ್ತೀರಾ? ಏಯ್, ನಮ್ ವಿಷಯ ನಿಮ್ಗಿನ್ನು ಗೊತ್ತಿಲ್ಲ, ನಿಮ್ ಮಕ್ಕಳನ್ನ ಅವ್ರಿಗೆ ಹೇಗ್ ಮದುವೆ ಮಾಡ್ತೀರಾ ಅಂತ ನಾವು ನೋಡ್ತೀವಿ. ದಿಸ್ ಇಸ್ ಓಪನ್ ಚಾಲೆಂಜ್. ಅದು ಈಗೇನೆ ಮಾಡೋದು ನೋಡ್ರಿ, ನಂಗೆ ಏನು ಗೊತ್ತಿಲ್ಲ, ನನಗೆ ನನ್ನ ಮಕ್ಳು ಸುಖಾನೇ ಮುಖ್ಯ. ಇವರಿಬ್ರು ಇಷ್ಟಪಡೋ ಹಾಗೆ ಇವ್ರನ್ನ ರಾಮಸ್ವಾಮಿ ಕೃಷ್ಣಸ್ವಾಮಿಗೆ ಕೊಟ್ಟು ಮದ್ವೆ ಮಾಡ್ಬಿಡೋಣ. ಅವ್ರ ಯಾರು ಏನು ಜಾತಿ ಕುಲ ಗೋತ್ರ ಒಂದು ಗೊತ್ತಿಲ್ಲ, ಇವ್ರು ಹೇಳ್ಬಿಟ್ರು ಅಂತ ಮದ್ವೆ ಮಾಡಕ್ಕಾಗತ್ತಾ? ನೋಡ್ರಿ, ಜಾತಿ ಗೀತೆ ಅಂತ ನೋಡ್ಕೊಂಡ್ ಕುತ್ಕೊಳಕಾಗತ್ತಾ? ಮೊದ್ಲೇ ಹಠದ ಸ್ವಭಾವದವರು, ನಾಳೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ರಿ ಮಾಡೋದು? ನೋಡಿ, ಅವರೆಲ್ಲೂ ದೂರ ಹೋಗಿರಲ್ಲ, ಇಲ್ಲೇ ಇಲ್ಲೋ ಇರ್ತಾರೆ. ಅವ್ನ ಕೈಗೆ ಕರಿನಾಗ್ರಾವ್ ಕಡಿಯ, ಅನ್ಯಾಯವಾಗಿ 100 ರೂಪಾಯಿ ಕೇಳ್ಕೊಂಡು ಅವಮಾನ ಬೇರೆ ಮಾಡಿಸ್ಬಿಟ್ಟ. ನಿಂತ್ಕೊಳ್ರಪ್ಪ ನಿಂತ್ಕೊಳ್ರಪ್ಪ, ಎಷ್ಟು ದೂರ ಬಂದ್ಬಿಟ್ಟಿದ್ರ? ನಿಮ್ಮನ್ನ ಹುಡ್ಕೊಂಡ್ ಬರೋದಕ್ಕೆ ಸುಸ್ತಾವಾಯ್ತು ಅಳಿ ಅಂದ್ರೆ. ಯಾರೇ ನಿಮ್ಮ ಅಳಿ ಅಂದ್ರು? ಕಾಲ್ ಆಸ್ ಮಿಸ್ಟರ್ ಕೃಷ್ಣಸ್ವಾಮಿ. ಮಿಸ್ಟರ್ ರಾಮಸ್ವಾಮಿ. ಆಯ್ತು ಸ್ವಾಮಿ, ತಮ್ಮನ್ನ ಹಾಗೆ ಕರಿತೀನಿ, ನನ್ನ ತಪ್ಪನ್ನ ಮನ್ನಿಸಿ ದಯವಿಟ್ಟು ತಮ್ಮ ಪಾದ ನಮ್ಮ ಮನೆಗೆ ಬೆಳೆಸ್ಬೇಕು. ಆಗ ಮಗ ಕೂಗಿಸ್ಕೊಂಡಿದ್ ಸಾಕಾಗಿದೆ, ನಾವು ಬರಲ್ಲ.
ಅಯ್ಯಯ್ಯೋ ಹಂಗನ್ಬೇಡಿ ಸ್ವಾಮಿ, ನಮ್ಮಿಬ್ರು ಹೆಣ್ಮಕ್ಳು ಆದ್ರೆ ನಿಮ್ಮನೆ ಮದ್ವೆ ಆಗೋದು, ಇಲ್ಲದೆ ಅವ್ರ ಪ್ರಾಣ ಕಳ್ಕೊಳ್ಳೋದು ಅಂತ ಒಂದ್ ಕಾಲ್ನ ಬಾವಿಲ್ ಬಿಟ್ಟು ರೆಡಿ ಆಗ್ಬಿಟ್ಟಿದ್ದಾರೆ. ಸೈ ನಾವ್ ಮದ್ವೆ ಎಲ್ಲ ಮಾಡ್ಕೊಳ್ಳಲ್ಲ, ನಮ್ ಪಾಡಿ ನಮ್ಗೆ ಬಿಟ್ಬಿಡ್ರಿ. ರಮ ನಡಿ, ಮದುವೆ ಆಗದೆ ಬೇಡ ಬಿಡಿ, ಸುಮ್ಮನೆ ಇಟ್ಕೊಂಡ್ಬಿಡಿ. ಸುಮ್ಮನೆ ಬಾಡಿಗೆ ಮನೆ ಅಂತ ಅಲ್ಲಿ ಇಲ್ಲಿ ಯಾಕೆ ಅಲ್ಲಿದ್ದೀರಾ? ನಮ್ಮನೆ ಔಟ್ ಹೌಸ್ ಇದೆಯಲ್ಲ, ಅದನ್ನ ಇಟ್ಕೊಂಡ್ಬಿಡಿ ಹಿಂದೆ. ಬತ್ ಬಾಡಿಗೆ ಬಾಡಿಗೆ ಏನು ಬೇಡ, ದಯವಿಟ್ಟು ತಮ್ಮ ಶ್ರೀಪಾದನ ನಮ್ಮನೆಗೆ ಬೆಳೆಸಿ ಪುಣ್ಯ ಕಟ್ಕೊಂಡ್ಬಿಡಿ. ಅಂದ್ರೆ ಈ ಸುಟ್ ಕೇಸು ಕೊಡಿ, ನಾನಿದ್ದೀನಲ್ಲ ಎಚ್ ಎಂ ಟಿ. ಎಚ್ ಎಂ ಟಿನಾ? ಹಂಗಂದ್ರೆ ಶಿವ, ಮುಂಚೆ ಎಚ್ ಎಂ ಟಿ ಅಂದ್ರೆ ಹೇಗಲ್ ಮೇಲೆ ಟವಲ್ ಅಂತ ಇತ್ತು, ಈಗ ಹೆಣ್ಣು ಮಕ್ಕಳ ತಂದೆ. ರಾಜೇಶ್ವರಿ ರಾಜೇಶ್ವರಿ, ಹೊಳಿ ಅಂದ್ರೆ ಇಬ್ಬರು ಹಿಡ್ಕೊಂಬಂದ್ಬಿಟ್ಟೆ. ಏನ್ ಹಿಡ್ಕೊಂಬಂದ್ಬಿಟ್ಟೆ ಅಂತೀರಾ? ಹಿಡ್ಕೊಂಬಂದ್ಬಿಡಕ್ ನಾವೇನ್ ಬೆಲ್ಟ್ ಕಿತ್ಕೊಂಡಿರೋ ನಾಯಿಗಳ? ರೇ ಇನ್ನೊಂದ್ಸರಿ ನೀವು ಹಳೆಯಂದು ಗಿಳಿಯಂದು ಅಂತಂದ್ರೆ ನಾವ್ ಕೈಗೆ ಸಿಗ್ನಲ್ ಓಡಾಬಿಡ್ತೀವಿ. ಅಯ್ಯ ಬೇಡ 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 ಬಿಡಿ, ದಯವಿಟ್ಟು ನಾನು ಹೇಳಿದ್ದನ್ನ ಒಟ್ಟೆಗೆ ಹಾಕೊಂಬಿಡಿ. ನೀವು ಮಾಡೋ ಗಲೀಜನ್ನೆಲ್ಲ ಒಟ್ಟೆಗೆ ಹಾಕಲಕ್ ಆಗಲ್ಲ. ಏನ್ ಹೇಳಿ ಅಂದ್ರೆ ತಮಾಷೆ ಮಾಡ್ತಾ ಇದ್ರ? ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮ್ ತಂದೆ ಅಂದದನ್ನೆಲ್ಲ ಮರ್ತು ನೀ ನಮ್ ಜೊತೆನೆ ಇದ್ಬಿಡಿ. ಹೌದು, ನಮ್ಮನೆಲ್ಲೇ ಇದ್ಬಿಡಿ ಪ್ಲೀಸ್. ಆಯ್ತಾಯ್ತು, ನೀವೇನೋ ಮನೆ ಕೊಡ್ತಾ ಇದೀರ ಅಂತ ನಾವಿಬ್ರಲ್ಲಿ ಇರ್ತೀವಿ. ಹಂಗೆ ನಮ್ ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತೀವಿ, ಒಪ್ಕೊಂಡ್ಬಿಡಿ. ಯಾಕೆ ಈ ಏರಿಯಾದಲ್ಲಿ ಯಾರ್ಯಾರಿಗೆ ಮದುವೆ ಆಗಿಲ್ವೋ ಅವರೆಲ್ಲಾರನು ಕರೆಸಿ ಕಟ್ಕೊಂಡ್ಬಿಡ್ತೀವಿ. ಅಯ್ಯೋ ಅಳಿ ಅಂದ್ರೆ ನೋಡಿ ಹೆಂಗ್ ತಮಾಷೆ ಮಾಡ್ತಾರೆ. ಇನ್ನೊಂದ್ಸರಿ ನೀವು ಅಳಿಯಂದು ಅಂತಂದ್ರೆ ನಾವ್ ಹೊರಟ್ವಿ. ಸರಿ ನಾನು ಬಿಟ್ಟೆ, ಇನ್ನು ಮೇಲೆ ಅಳಿಯಂದ್ರು ಅನ್ನೋದನ್ನ ಬಿಟ್ಬಿಟ್ಟೆ. ನಮಗ್ ಕೆಲ್ಸ ಸಿಕ್ಕಿ ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಳ್ಳೋವರೆಗೂ ನೋ ಮ್ಯಾರೇಜ್. ನಮ್ ಪ್ರೀತಿ ನಮಗ್ ಸಿಗೋವರೆಗೂ ನಾವು ಉಸಿರಿಡ್ಕೊಂಡ್ ಕಾಯ್ತಿರ್ತೀವಿ. ಜಾಸ್ತಿ ಉದ್ದಿಟ್ಕೋಬೇಡಿ, ಜೀವ ಹೋಗ್ಬಿಡುತ್ತೆ. ನಮ್ ಜೀವನೇ ನೀವಾಗಿರುವಾಗ ನಮ್ಗೆ ಏನಕ್ ಭಯ? ನಿಮ್ ಹಠ ಗೆಲ್ಲುತ್ತೋ ನಮ್ ಪ್ರೀತಿ ಗೆಲ್ಲುತ್ತೋ ನೋಡೇ ಬಿಡೋಣ. ಅಷ್ಟೋರ್ಗೂ ಕಾದ್ರೆ ನಿಮ್ ಪ್ರೀತಿನೇ ಅಳಸೋಬಿಡುತ್ತೆ. ಯೋ, ಈ ಪ್ರೀತಿ ಮದ್ವೆ ಎಲ್ಲ ಆಮೇಲೆ ನೋಡೋಣ, ನೀವು ಕರ್ಕೊಂಡೋಗ ರೂಮ್ ತೋರಿಸಿ. ಇವರೇ ಬರ್ಬೇಕಾ? ಇದೇ ನಿಮ್ ರೂಮ್, ನಿಮ್ಗೇನಾದ್ರೂ ಬೇಕಾದ್ರೆ ನಮ್ಮನ್ ಕರೀರಿ, ನಾವ್ ಬರ್ತೀವಿ. ಓಕೆ, ಆಯ್ತು ಹೋಗಿ, ನಾವ್ ಬರ್ತೀವಿ, ಬನ್ನಿ. ಬಾಯ್ ಬಾಯ್. ಸ್ವರುತಿ ಉದ್ದೋ ಮನೆಯಮ್ಮ, ನಿನ್ ಕೋಪ ಇದ್ರೆ ತಗೊಂಡಿದ್ರಲ್ಲಿ ಹಾಕ್ಬಿಡು, ಹಾಡು ಮಾತ್ರ ಹಾಡ್ಬೇಡ. ವಾ, ಏನ್ ಅಳಿಗೆ ಅಂದ್ರೆ ಎಲ್ಲ ಆಚೆ ಹೊರಟಾಗಿದೆ. ಅದೇ ಮನೆ ಊಟ ಮಾಡಿ ಮಾಡಿ ನಾಲ್ಗೆ ಹವಾಯಿ ಚಪ್ಲಿ ಸೋಲ್ ಆದಂಗ ಆಗ್ಬಿಟ್ಟಿದೆ. ಅದಕ್ಕೆ ಗೋವಿಂದಪ್ಪನ್ ಮಿಲಿಟರಿ ಹೋಟ್ಲ್ ಹೋಗಿ ಬಿರಿಯಾನಿ ತಿನ್ಕೊಂಬರೋಣ ಅಂತಿದೀವಿ. ಏನು ಗೋವಿಂದಪ್ಪನ ಹೋಟ್ಲ? ನಾನು ಬಿರಿಯಾನಿ ತಿಂದು ಬಹಳ ದಿವಸ ಆಗಿದೆ. ನಡೀರಿ ಹೋಗೋಣ. ಏನ್ ಈ ಡ್ರೆಸ್ ಅಲ್ಲ? ಯಾಕೆ, ಏನಾಗಿದೆ ನಡ್ರಪ್ಪ? ಅಯ್ಯೋ ರಾಮ, ಮೂರ್ ಜನ ಹೋಗ್ತಾ ಇದೀವಿ, ಬಿರಿಯಾನಿ ಸಿಗತ್ತೋ ಇಲ್ವೋ? ಎಲ್ಲಿಗೆ ಹೋಗ್ತಾ ಇದೀರಾ? ಏನಿಲ್ಲ, ಗಾಳಿ ಸ್ವಲ್ಪ ಹಾಗೆ ಸುತ್ತಾಡ್ಕೊಂಡು ಹೋಟ್ಲಲ್ಲಿ ತಿನ್ಕೊಂಬರೋಣ ಅಂತ. ಆಹಾ, ನಿಮ್ ದರಿದ್ರ ಚಪ್ಲದ ಬುದ್ಧಿ ಅವ್ರಿಗೂ ಹೇಳ್ಕೊಟ್ಬಿಟ್ರಾ? ಅದು ಹಾಗಲ್ಲ, ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡ್ರಮ್ಮ, ಒಂದ್ಸಲಿ ಹೋಟ್ಲ್ ರುಚಿ ಹತ್ತು ಅಂದ್ರೆ ಆಮೇಲೆ ಮನೆ ಊಟ ಹಿಡ್ಸೋದಿಲ್ಲ. ಆಮೇಲೆ ನೀವುಗಳು ಉಪವಾಸ ಇರ್ಬೇಕಾಗುತ್ತಷ್ಟೇ. ಮೊದ್ಲು ಇವ್ರನ್ನ ಒಳಗ್ ಕರ್ಕೊಂಡು ಹೋಗಿ. ಹೋಗಿ, ಮೂರ್ ಮೂರ್ ಜನ ಹೋದ್ರೆ ಕೆಲಸ ಆಗಲ್ಲ. ಹೇಳ್ಬೇಕಾ? ಬನ್ನಿ ಅಲ್ವೇ ಆ ಬಿರಿಯಾನಿ. ಏನ್ರ ಅಣ್ಣ ಸುಟ್ಟು ಬೆಕ್ತರ ನೋಡ್ತೀರಾ? ಹಾ
ಆಕಾಶ ಕೆಳಗೆ ಬರ್ಲಿ, ಭೂಮಿ ಮೇಲೆ ಹೋಗ್ಲಿ, ನಾವು ನಿಮ್ಮನ್ನ ಬಿಡಲ್ಲ. ನನ್ ಮಕ್ಕಳ ಇಟ್ಟೋ ತನಕ ನೀರ್ ಕುಡಿಸಿದ್ ಸಾಲ್ದ, ಮನೆಗೆ ಹೋಗ್ಬಿಟ್ಟು ಗ್ಲೂಕೋಸ್ ಕುಡೀರಿ ಹೋಗಿ. ಗ್ಲೂಕೋಸ? ಏಯ್, ನಾವ್ಯಾಕೋ ಗ್ಲೂಕೋಸ್ ಕುಡ್ಬೇಕು? ನಾವಿಬ್ರು ರಾಯಲ್ ಚಾಲೆಂಜ್ ಕುಡ್ದು ನಿಮ್ಗೆ ಚಾಲೆಂಜ್ ಮಾಡ್ತೀವಿ. ಏಯ್ ಮಗ, ನೀನ್ ನೀವಿಬ್ರು ಬರ್ದೇ ಇದ್ದಿದ್ರೆ ನಮ್ ಗತಿ ಏನಾಗ್ತಿತ್ತೋ ಏನೋ. ಹೋಗ್ಲಿ ಬಿಡಿ, ಹೇಗಿದ್ರು ಬಂದಿದ್ದೀರಾ, ಸ್ವಲ್ಪ ತಾಟ ಆಡ್ಕೊಂಡು ಹೋಗೋಣ ಬನ್ನಿ. ಕರೆಕ್ಟ್ ಅಲ್ವಾ? ನಡೀರಿ ಹೋಗೋಣ. ನಿಂತ್ಕೊಳ, ಬಿಟ್ರೆ ನೀರಲ್ಲಿ ಸಂಸಾರನೇ ಮಾಡ್ಬಿಡ್ತೀಯ. ಮೊದಲು ನಮ್ ಕೆಲ್ಸ, ಆಮೇಲೆ ಇದೆಲ್ಲ. ಅಮ್ಮ ತಾಯಿ, ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ, ನಮ್ ಕೆಲ್ಸ ನಾವು ಮಾಡ್ಕೋತೀವಿ. ನಡಿಯೋ ರಾಘವೇಂದ್ರ, ಕಾಪಾಡು ತಂದೆ. ಕಾಫಿ ಮಾಡಲ್ಲ. ಏಯ್, ತೆಗಿಯಬಾಗಲ್ಲ, ಏನೇ ಮಾಡ್ತಿದ್ಯಾ? ಕೋಳಿ ತರ ನುಸುಳ್ಕೊಂಡು ಓಡ್ ಹೋಗ್ತೇ ಇರ್ಲಿ. ನಿನ್ ಉದ್ದೇಶ ಏನು? ನೀನಂತೂ ಮುಂದುವರಿತಿಲ್ಲ, ಅದಕ್ಕೆ ನಾನೇ ಟ್ರೈ ಮಾಡೋಣ ಅಂತ. ಸಹನೆ ಸತಿಯ ಸದ್ಗುಣ ಅಂತಾರೆ, ನನಗದ್ರಲ್ಲಿ ನಂಬಿಕೆ ಇಲ್ಲ. ಹೇ, ನಾನು ರಾಮನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಕಂಟ್ರೋಲ್ ತಪ್ಪೋಗ್ಬಿಟ್ರೆ. ಐ ಡೋಂಟ್ ಕೇರ್. ನೋಡು, ನೀನ್ ಈ ತರ ಮಾಡ್ತಾ ಇದ್ರೆ ನಾನು ಅನ್ಕೊಂಡಿದ್ದ ಗುರಿ ತಪ್ಪೋಗ್ಬಿಡುತ್ತೆ. ನನ್ ಮಾತು ಕೇಳು. ನಾನ್ ಹೇಳ್ದಾಗ ಮಾಡು. ಏನು? ಕಿಸ್ ಮಿ. ನೀನಾ? ನಾನೆಲ್ಲೋ ಮನೆ ರೂಫೆ ಬಿದ್ಬಿಡ್ತೇನೋ ಅನ್ಕೊಂಡೆ, ಇದ್ಯಾಕೆ ಹಿಂಗ್ ಬಿದ್ಬಿಟ್ಟೆ? ಕಾಲ್ ಜಾರ್ ಬಿಡ್ತು. ಈ ವಯಸ್ಸಿನಲ್ಲಿ ಕಾಲ್ ಜಾರದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಮುದ್ಕೂರ್ ತರ ಉಪದೇಶ ಮಾಡಗೊತ್ತು, ಹುಡ್ಕರ್ಗಿರೋ ರಸಿಕತೆನೆ ಇಲ್ಲ. ಇದೆ ಟೈಮ್ ಬಂದ ಯೂಸ್ ಮಾಡ್ತೀನಿ. ನನಗೇನೋ ಡೌಟ್. ಬೇಡ, ನನ್ ಕೆಣಕ್ ಬೇಡ. ಮತ್ತೆ ಸುಂದರವಾದ ಹುಡುಗಿ ನಿನ್ ಪ್ರೀತಿ ಬಯಸಿ ಹತ್ರ ಬಂದ್ರೆ ಒಳ್ಳೆ ಮಳೆಯಲ್ಲಿ ನಿಂತಿರೋ ಗುಡಿಸಲು ತರ ಮುದುರ್ಕೊಂಡು ದೂರ ಹೋಗ್ತೀಯಲ್ಲ, ನೀನು ಒಬ್ಬ ಗಂಡ್ಸ. ಇನ್ ಸುಮ್ಮನೆ ಇದ್ರೆ ಗಂಡು ಜಾತಿಗೆ ಅವಮಾನ. ಅಟ್ಯಾಕ್. ಇದು ಬರೀ ಸ್ಯಾಂಪಲ್, ಮದುವೆ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಕಾಡಿಗೆ ಅಲಂಕಾರ, ಹಣೆಗೆ ಕುಂಕುಮ ಅಲಂಕಾರ, ಮುಡಿಗೆ ಮಲ್ಲಿಗೆ ಅಲಂಕಾರ,
ನಡಿಗೆ ನೂಪುರ ಅಲಂಕಾರ ಅಂಗಗಳೆಲ್ಲ ಹೆಣ್ಣಿಗೆ ಸ್ವಂತ ಚೆಲುವಿನ ರಸನು ನಾಲವಿನ ರಸನು ನಾ ಪ್ರೀತಿಸುವೆ ಬಾರೆ ಕಣ್ಣಿಗೆ ಕಾಡಿಗೆ ಅಲಂಕಾರ ಹಣೆಗೆ ಕುಂಕುಮ ಅಲಂಕಾರ ತರಿಸಬಲ್ಲ ಜೇನಿನ ಪಾತ್ರೆಯಾದೆ ನನಗೆ ನೀ ಮೈಯ ಮರೆಸಬಲ್ಲ ಸುಂದರ ಕಾವ್ಯವಾದೆ ನನಗೆ ಗಂಗಾಳಿತನುವಿಗೆ ನೀನಾದಿದ್ದ ಸಂಗೀತ ಜೀವಕ್ಕೆ ನೀನಾದಿದ್ದ ಕಣ್ಣಿಗೆ ಕಾಡಿಗೆ ಅಲಂಕಾರ ಹಣೆಗೆ ಕುಂಕುಮ ಅಲಂಕಾರ ಮುಡಿಗೆ ಮಲ್ಲಿಗೆ ಅಲಂಕಾರ ನಡೆಗೆ ನೂಪುರ ಅಲಂಕಾರ ಸುಖದ ಸ್ಪರ್ಶದಲೆಯ ತಳದಲ್ಲಿ ಎದೆಯ ಕಡಲ ಮುತ್ತು ಈ ಮಧುರ ಮೈತ್ರಿಗದುವೆ ಉಡುಗೊರೆಯಾಗಿ ಬಂದ ಮುತ್ತು ಈ ಪ್ರೀತಿ ತೀರದ ಸೂರ್ಯೋದಯ ನೀನಾಗಿ ಬಂದರೆ ಇಲ್ಲ ಭಯ ಕಣ್ಣಿಗೆ ಕಾಡಿಗೆ ಅಲಂಕಾರ ಹಣೆಗೆ ಕುಂಕುಮ ಅಲಂಕಾರ ಮುಡಿಗೆ ಮಲ್ಲಿಗೆ ಅಲಂಕಾರ ನಡಿಗೆ ನೂಪುರ ಅಲಂಕಾರ ಅಂದಗಳೆಲ್ಲ ಹೆಣ್ಣಿಗೆ ಸ್ವಂತ ಚೆಲುವಿನ ರಸನು ನಾಲವಿನ ರಸನು ಪ್ರೀತಿಸುವೆ ಬಾರೆ ಕಣ್ಣಿಗೆ ಕಾಡಿಗೆ ಅಲಂಕಾರ ಹಣೆಗೆ ಕುಂಕುಮ ಅಲಂಕಾರ ಮುಡಿಗೆ ಮಲ್ಲಿಗೆ ಅಲಂಕಾರ ನಡೆಗೆ ನೂಪುರ ಅಲಂಕಾರ ಪ್ರತಿಯೊಬ್ಬರು ಕೈಲೂ ಕನ್ನಡ ಪೇಪರು. ಭುವನೇಶ್ವರಿ ತಾಯಿ ನೀನು ಧನ್ಯ ಆಗ್ಬಿಟ್ಟೆ ತಾಯಿ, ಧನ್ಯ ಆಗ್ಬಿಟ್ಟೆ. ಲೇ ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಡೋಂಟ್ ವರಿ, ಮಾಡ್ಕೋಬೇಡಿ, ನನ್ನ ಇಂದೇನ ಬೇಕಾಗಿತ್ತು? ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಒಳ್ಳೇದಾಯ್ತು, ಆದ್ರೆ ನಮ್ಮನೇಲಿ ದೊಡ್ಡವರು ಯಾರು ಒಪ್ತಾ ಇಲ್ಲ ಅಣ್ಣ. ಅಣ್ಣ ನೀವೇ ಮುಂದೆ ನಿಂತು ದೊಡ್ಡವ್ರ ಸಮಕ್ಷಮದಲ್ಲಿ ಮದುವೆ ಮಾಡಿಸ್ಬೇಕಣ್ಣ. ಎಂತ ಸುದಿನ, ದೇವಸ್ಥಾನದಲ್ಲಿ ಮದುವೆ ಆಗಿರೋದ್ ಕೇಳಿದ್ವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಮದ್ವೆ ಆಗಿರೋದ್ ಕೇಳಿದ್ವಿ, ಆದ್ರೆ ಆಟೋ ಸ್ಟ್ಯಾಂಡ್ ಅಲ್ಲಿ ಮೊದಲನೇ ಸರಿ ಮದ್ವೆ ಆಗ್ತಾ ಇರೋದು. ನಾವೇನಾದ್ರೂ ಈ ಮದ್ವೆನ ಮಾಡಿಸ್ಬಿಟ್ರೆ ನಮ್ಮ ಆಟೋ ಸ್ಟ್ಯಾಂಡ್ ಇತಿಹಾಸದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಈಗೇನಪ್ಪ, ನಿಮ್ಮಿಬ್ಬರು ಮದ್ವೆ ದೊಡ್ಡವ್ರ ಸಮಕ್ಷಮದಲ್ಲಿ ನಡಿಬೇಕು ಅಷ್ಟೇ ತಾನೆ? ಬನ್ನಿ ನನ್ನ ಜೊತೆ ಬನ್ನಿ ಬನ್ನಿ ಬನ್ನಿ. ಇವರು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ. ಇವರು ದೀನ ದಲಿತರ ಪಾಲಿಗೆ ದೇವರಾಗಿರೋ ಡಾಕ್ಟರ್ ಅಂಬೇಡ್ಕರ್. ಇವರು ಇವ್ರ ಬಗ್ಗೆ ಅಂತ ನಾನು ಹೇಳಲೇಬೇಕಾಗಿಲ್ಲ. ಕರ್ನಾಟಕ ರತ್ನ, ಗಾನ ಕೋಗಿಲೆ, ಕನ್ನಡ ಕಂಠೀರವ, ಮಣ್ಣಿನ ಮಗ ಡಾಕ್ಟರ್ ರಾಜ್ಕುಮಾರ್ ಅವರು. ಇವ್ರಿಗಿಂತ ದೊಡ್ಡವ್ರು ಬೇಕೇನ್ರಪ್ಪ? ಹೌದು. ಈಗ ತಾಳಿಗೇನ್ ಮಾಡೋದು? ತಂದಿದ್ದೀವಣ್ಣ. ಓ, ಎಲ್ಲ ರೆಡಿ ಮಾಡ್ಕೊಂಡೆ ಬಂದ್ಬಿಟ್ಟಿದ್ದೀರಾ? ಓ ಸರಿ, ಆರ ಬದಲಿಸ್ಕೊಳ್ಳಿ. ನೀನಕ್ಕೋ ನೀನಕ್ಕಮ್ಮ, ತಗೋ ಕಟ್ಟು ತಾಳಿ. ಗಟ್ಟಿಮೇಳ ಗಟ್ಟಿಮೇಳ ಗಟ್ಟಿಮೇಳ. ಮದುವೆ ಮಾಡಿಸಿದ್ದು ಈ ಗ್ರೇಟ್ ಹೀರೋ. ಎಷ್ಟು ಧೈರ್ಯನೋ ನಿಂಗೆ ಈ ಮದುವೆ ಮಾಡ್ಸಕ್ಕೆ.
ಈ ಪವಿತ್ರ ಪ್ರೇಮಿಗಳನ್ನ ಒಂದು ಮಾಡಿ ಮದುವೆ ಮಾಡಿಸಿದ್ದೀನಿ. ಆ ದೇವರು ಕೂಡ ಮೆಚ್ಚುತ್ತಾನೆ. ಇವರಿಬ್ಬರನ್ನ ದೂರ ಮಾಡಿ ಮತ್ತೊಂದು ಮರೋ ಚರಿತ್ರ ಕನ್ನಡದಲ್ಲಿ ಮಾಡಬೇಡ್ರಪ್ಪ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಇವರಿಬ್ಬರನ್ನ ಒಂದು ಮಾಡಿ. ಹರ್ಕತನ ಏನ್ ದೊಡ್ಡ ಗನಂದಾರಿ ಕೆಲಸ ಮಾಡಿದೀನಿ ಅಂತ ಕೊಚ್ಕೋತಿದ್ಯಾ? ಅವಳು ಯಾರು ಗೊತ್ತೇನಯ್ಯ? ಏನೋ ನಿಮ್ಮ ಅಕ್ಕ ಇರ್ಬೋದೇನಾ? ನನ್ನ ಹೆಂಡತಿ ಕಣಯ್ಯ. ಸರ್, ಇವ್ರು ನಮ್ಮ ಯಜಮಾನ್ರು ಸರ್. ಏ ದೊಡ್ಡ, ನನ್ ಮಗನೇ, ನನ್ನ ಹೆಂಡತಿಗೂ ಅವನಿಗೂ ಮದುವೆ ಮಾಡಿಸಿದ್ ನಿನ್ನ. ಇಳಸ್ರ, ಏ ಇಳಸ್ರ, ಇದು ನಾ ಮಾಡಿದ ತಪ್ಪು, ನಾನೇ ಸರಿ ಮಾಡ್ತೀನಿ. ಏನೋ ಸರಿ ಮಾಡ್ತೀಯ ನೀನು? ತಡಿ ಬಾ ಮೇಲೆ, ನೀನು ಬಾ, ಕೊಡಿ ಇಲ್ಲಿ ಕೈ, ನೀನು ಕೊಡು. ನೀವಿಬ್ರು ಮದುವೆ ಮಾಡ್ಕೊಂಬಿಡಿ. ಯಾವ ನಿಂಗೇನ್ ಬುದ್ಧಿ ಗಿದ್ದಿ ಕೆಟ್ಟಿದ್ದೇನಯ್ಯ? ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ತುಳಿತಾ ಇದ್ಯಾ? ಅದು ನಡು ರಸ್ತೆಲಿ. ಕೇಳ್ಬಿಟ್ರು, ಬೇಗ ಬನ್ನಿ 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 ಬೇಗ ಬನ್ನಿ. ನಾನೇನ್ ಕೇಳ್ಬಾರ್ದು ಕೇಳದ್ನಯ್ಯ, ಸ್ಟ್ಯಾಂಡ್ ಹಾಕೊಂಡು ಯಾಕೆ ಸೈಕಲ್ ತುಳಿತಾ ಇದ್ಯಾ ಅಂತ ಕೇಳಿದ್ದೆ ತಪ್ಪ? ಬಿಡ ಯಾಕಾಯಿ ರೇ, ಈಗ ನೀವತ್ರಿ ಸೈಕಲ್ಲು ಯಾಕೆ? ಮನೆಗೆ ಹೋಗಿ ಎಂಟ್ರ ಮಕ್ಕಳು ಕರ್ಕೊಂಡ್ ಬಂದ್ಬಿಡ್ತೀನಿ. ವಾಗಯ್ಯ, ಇದು ಇಲ್ಲಿ ನಿಯಮ. ಇವತ್ತು ಏಪ್ರಿಲ್ 1ನೇ ತಾರೀಕು, ಪ್ರತಿ ವರ್ಷ ಈ ತರ ಆಟ ಆಡ್ತೀವಿ ನಮ್ಮ ಏರಿಯಾದಲ್ಲಿ. ಯಾವ ನಿಮ್ ಏರಿಯಾದಲ್ಲಿ ಆಟ ಆಡಿದ್ರೆ ನಾನ್ ಯಾಕಯ್ಯ ಸೈಕಲ್ ತುಳಿಬೇಕು? ಯಾರಾದ್ರೂ ಬಂದು ಕೇಳೋವರೆಗೂ ನಿನ್ ಸೈಕಲ್ ತುಳಿತಾನೆ ಇರ್ಬೇಕು, ಇಲ್ಲ ಅಂದ್ರೆ 100 ರೂಪಾಯಿ ದಂಡ ಕೊಟ್ಟು ಹೋಗ್ಬೇಕು. ನಾನ್ಯಾಕೆ ತುಳಿಬೇಕು? ನೋಡು, 100 ರೂಪಾಯಿ ಕೊಡು, ಇಲ್ಲ ಸೈಕಲ್ ಹತ್ತು. ಯಾವ ದುಡ್ಡು ಇಲ್ಲ ಕಣಯ್ಯ, ಒಂದ್ ವೇಳೆ ಯಾರು ಬಂದ್ ಕೇಳಿಲ್ಲ ಅಂದ್ರೆ ಏನ್ ಮಾಡೋದು? ಸಂಜೆ 6 ಗಂಟೆವರೆಗೂ ತುಳಿತಾನೆ ಇರ್ಬೇಕು. ಯಾರಾದ್ರೂ ನಿನ್ನಂತ ಬಕರ ಬಂದ್ ಕೇಳಿದ್ರೆ ನಮ್ಮನ್ ಕೂಗು, ನಾವ್ ಬರ್ತೀವಿ. ಬೆಳಗ್ಗೆ ಯಾರ ಮಗ ನೋಡೋದು? ಯಾವ ನಾನ ಬಂದ್ ಕೇಳ್ರು ಡಬ್ಬ ನನ್ ಮಕ್ಳ. ಕತ್ನಿ ಕಲಿಬೇಕು, ಕುತ್ತಾ ಬಿಷೇರ್ ಬಂತ ಅಂತಾರೆ, ಹಂಗಾಗೋಯ್ತು. ನಾನ್ ಈ ಏರಿಯಾಗ ಬಂದ್ ತಗಲ್ಕೊಂಬಿಟ್ಟೆ. ನಮ್ಮ ಅಪ್ಪನ ಟಾರ್ಚರೇ ವಾಸಿಯಾಗಿತ್ತು. ಅಪ್ಪ, ಅರ್ದು ಊರು ಬಾಗ್ಲಾಗ್ತಾ ಇದೆ. ಬಂದ್ರೋ ಕೇಳ್ರೋ ಅಣ್ಣ, 8 ಕಿಲೋಮೀಟರ್ ಆಯ್ತಣ್ಣ. ಇನ್ನೊಂದ್ 2 ಕಿಲೋಮೀಟರ್ ತುಳಿದ್ರೆ ಅಮೆರಿಕಾಗ ಹೋಗ್ಬಿಡ್ತೀನಿ. ಕೇಳಯ್ಯ. ಕೇಳ್ತೀನಿ ಅಣ್ಣ. ಯಾಕೆ ಅರ್ಜೆಂಟ್ ಮಾಡ್ತೀಯ? ಸೈಕಲ್ ಸ್ಟ್ಯಾಂಡ್ ಹಾಕೊಂಡು ತುಳಿದ್ರೆ ಶಕ್ತಿ ಬರ್ತದ ಅಲ್ವಾ? ಶಕ್ತಿ ಬರ್ತದ? ಇನ್ನೊಂದ್ 5 ನಿಮಿಷ ತುಳಿದ್ರೆ ನನ್ ಮೈ ಪಾರ್ಟ್ಗಳೆಲ್ಲ ಕಳ್ಸ್ಕೊಂಡ್ ಬಿದೋಯ್ತವೆ. ಕೇಳಯ್ಯ, ಸೈಕಲ್ ಸ್ಟ್ಯಾಂಡ್ ಹಾಕೊಂಡು ಅದನ್ನ ನಾನ್ ಕೇಳಲ್ಲ. ಯಾಕೆ ಅಂದ್ರೆ ನಾನು ಇದೇ ಏರಿಯಾದವನು. ಮತ್ತಿಷ್ಟೊತ್ತು ಯಾಕಯ್ಯ ಪ್ರಾಣ ತಿಂದೆ? ಟೈಮ್ ಪಾಸ್ ಆಗ್ಲಿ ಅಂತ ಕೇಳಿದೆ ನಿಮ್ಗೆ. ಈ ಮೌನವೇನು ನಿನ್ನಲ್ಲಿ, ಈ ಕೋಪವೇಗೆ ನನ್ನಲ್ಲಿ, ನೀ ದೂರ ಹೋದರೆ ಹೀಗೆ ನಾ ಕಾಡೆ ಈ ವಿರಹದ ಬೇಗೆ. ಕಾಣದಿರೆ ನೋಡುವಾಸೆ, ನೋಡುತ್ತಿರ ಸೇರುವಾಸೆ, ಸೇರಿದರೆ ಚಿನ್ನ ನಿನ್ನ ಕೆಂಪಾದ ಚಂದುಟಿಯ ಆಸೆ. ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ, ನಿನ್ನೊಲವಿಗೆ ಸೋತೆನು ಬಂದೆನು ನಾ. ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ. ನವ್ಯ, ಯಾಕೆ ಒಳ್ಳೆ ಕಪ್ಪೆ ನುಂಗಿರೋ ಹಾವ್ ತರ ಕೂತಿದ್ಯಾ? ನಾನ್ ಚೆನ್ನಾಗಿಲ್ವಾ? ಒಳ್ಳೆ ರಸ್ಪುರಿ ಮಾವಿನ ಹಣ್ಣು ತರ ಇದ್ಯಾ? ನಾನ್ ಒಳ್ಳೆವಳಲ್ವಾ? ಇದೇ ಕ್ಯಾನ್ಸರ್ ಮಾಡೋದ್ ಸ್ವಲ್ಪ ಕಷ್ಟ. ತಮಾಷೆ ಮಾಡಬೇಡ, ಬಿ ಸೀರಿಯಸ್. ಓಕೆ, ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ಯಾಕೆ ನೀನು ಮಾತಾಡ್ತಿದ್ಯಾ? ಏನಾಯ್ತು ನಿಂಗೆ? ನಾನ್ ಎಷ್ಟು ಪ್ರೀತಿ ತೋರಿಸಿದ್ರು ಕೃಷ್ಣ ನನ್ ಕಡೆ ತಿರುಗೋ ನೋಡ್ತಿಲ್ಲ. ನಂಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೌದು ಕಣೆ, ಇವರಿಬ್ರಿಗೂ ಸ್ವಲ್ಪನೂ ರಸಿಕತೆನೇ ಇಲ್ಲ. ನಾವೆಷ್ಟೇ ಹತ್ರ ಹೋದ್ರು ಅವ್ರು ದೂರನೇ ಹೋಗ್ತಾರೆ. ಅದಕ್ಕೆ
ಮಂತ್ರದಿಂದ ಆಗ್ದಿರೋದನ್ನ ತಂತ್ರದಿಂದ ಸಾಧಿಸ್ಬೇಕು. ತಂತ್ರದಿಂದ ಆಗ್ದಿರೋದನ್ನ ಕುತಂತ್ರದಿಂದ ಸಾಧಿಸ್ಬೇಕು. ಅಂದ್ರೆ ಅಂದ್ರೆ ಒಲಿದೇ ಇರೋದನ್ನ ಬಲವಂತದಿಂದನಾದ್ರೂ ಒಲಿಸ್ಕೋಬೇಕು. ಅದಕ್ಕೆ ನಂದೊಂದು ಐಡಿಯಾ ಇದೆ. ಏನಿದು? ನಿದ್ದೆ ಮಾಡೋ ಪುಡಿ ಕೊಟ್ರೆ ಕಾಲ್ ಚಚ್ಕೊಂಡು ಮಲಗ್ಬಿಡ್ತಾರಷ್ಟೇ. ಇದು ಮಲಗೋದಕ್ಕಲ್ಲ, ಮಲಗಿರೋ ರಸಿಕತೆನ ಬಡ್ದು ಎಬ್ಸೋದಿಕ್ಕೆ. ನಮ್ಮನ್ನ ನೋಡಿದ್ರೆ ಹಾವು ನೋಡ್ದೋರ್ತಾರ, ದೂರ ಹೋಗ್ತಾರಲ್ಲ, ಇದನ್ ಕುಡಿದ್ಮೇಲೆ ಹಾಕಿ ಬಾಚಿ ತಪ್ಕೊಂಡ್ ಬಿಡ್ತಾರೆ. ನಾನ್ ನಿನ್ನ ಏನೋ ಅನ್ಕೊಂಡಿದ್ದೆ ಕಣೆ, ನಿನ್ನಿಂದ ಕಲಿಯೋದು ತುಂಬಾ ಇದೆ. ನಡಿ ನಡಿ. ಈಗ ಶಿಶುನಾಳ ಶರೀಫ ಅವರ ಮನೆಯ ಮಾಳಿಗೆ. ಸೋರುತಿ ಹುದ್ದೋ ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿ ಹುದೋ ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿ ಹುದೋ ಮನೆಯ ಮಾಳಿಗೆ. ಎಷ್ಟು ಕೆಡದಾಗ ಹಾಡ್ತಿದ್ಯಾ ಗೊತ್ತಾ? ನಿನ್ ಹಾಡೇನಾದ್ರೂ ಬಸ್ ರಿಂಗ್ಸ್ ಕೇಳಿದ್ರೆ ಆ ಕ್ಷಣನೇ ಹೆರಿಗೆ ಆಗ್ಬಿಡತ್ತೆ. ಅಚ್ಚನಾಗಿದ್ಯಾ? ಕೊಡಿ. ಕುರಿನ್ ಬಲಿ ಹಾಕಕ್ ಮುಂಚೆ ಚೆನ್ನಾಗಿ ತಿನ್ಸಿ ಕೊಬ್ಬಿಸ್ತಾರೆ. ಇವ್ರು ನಮ್ಮನ್ ಬಲಿ ಹಾಕಕ್ಕೆ ಯಾಕೆ ಹಾಲ್ ತಂದಿರಬಾರ್ದು? ಅಷ್ಟು ನಂಬಿಕೆ ಇಲ್ವಾ ನಿಮ್ಗೆ? ನಿನ್ ಮೇಲಿದೆ, ಆದ್ರೆ ನಿನ್ ವಯಸ್ಸಿನ ಮೇಲಿಲ್ಲ. ಅಯ್ಯೋ ಪಾಪ ಅಂತ ಹಾಲ್ ತಂದ್ಕೊಟ್ರೆ ಕೊಬ್ಬ ಮಾಡ್ತೀರಾ? ನಡಿಯೆ, ಇವ್ರಿಗ್ ಬದಲು ಆಚೆ ಕಟ್ಟಾಕಿರೋ ನಾಯಿ. ಬಾಯಲ್ಲಿ, ಅವನ ಬಗ್ಗೆ ನಿನ್ ಗೊತ್ತೇ ಇದೆ. ನೀನ್ ಯಾಕೆ ಕೋಪ ಮಾಡ್ಕೋತ್ಯಾ? ಅವನ್ ಕುಡಿಲಿಲ್ಲ ಅಂದ್ರೆ ಏನಂತೆ? ನಾನು ಕುಡಿತೀನಿ ಕೊಡು ಹಾಲ್ನ. ರಾಮೋ, ಏನ್ ನಾಯಿನ್ ಕರ್ದಂಗ್ ಕರಿತಾ ಇದ್ಯಾ? ಕರ್ದಂಗಲ್ಲ, ನಾಯಿನೆ. ಕೃಷ್ಣ. ಏನಮ್ಮ? ಕೃಷ್ಣ ಪರಮಾತ್ಮ ಹೇಳಪ್ಪ. ಏನೋ ಮಾಡಬೇಕು ಅನ್ಸ್ತಿದ್ಯಲ್ಲ. ಏನೋ ಅದು ಹೇಳು. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಅದೇ ಇರ್ಬೇಕು. ಅದೇ ಅದೇ. ಕಡಲಂತೆ ಉಕ್ಕುಪ್ಪಿ ಅರಬ್ಬಿ 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 ಕಡಲಂತೆ ಉಕ್ಕುಪ್ಪಿ ತಿರುಗಿದೆ ನನ್ ತಲೆ ಭೂಮಿ ತರಬ ನನ್ ಹಿಡ್ಕೋ ತೇಲಿದೆ ನನ್ ಮನ ಮೋಡ ತರಬ ನನ್ ತಕ್ಕೋ ನಾವು ಅಲೆ ಸಾಲೆ 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 ಸ ಪ್ರೀತಿಯ ಮತ್ತಲ್ಲಿ ತೆಲೋಣ ಅರಬ್ಬಿ 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 ಕಡಲಂತೆ ಉಕ್ಕುಪ್ಪಿ ಅರಬ್ಬಿ 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 ಕಡಲಂತೆ ಉಕ್ಕುಪ್ಪಿ ಎಕರೆಗೆ ಯಜಮಾನ ನಾನಾದ್ರೆ ಯಜಮಾನಿ ನೀನಾಗಿ ನನ್ನ ಪಕ್ಕ ನಿಂತಿದ್ರೆ ನೀ ಕಣ್ಸನ್ನೇಲಿ ಕೇಳಿದ್ದೆ ತಡ ಮರುಗಳಿಗೆ ಸಿದ್ಧ ಕೈ ತುಂಬ ವ್ಯಾಪಾರ ತಲೆ ತುಂಬ ವ್ಯವಹಾರ ಅದೃಷ್ಟ ಜೊತೆ ಇದ್ರೆ ಕೋಟೀಲಿ ಸಂಸಾರ ನಿನ್ನ ಕೈಗೊಂದಾಡು ಕಾಲ್ಗೊಂದಾಡು ಎಲ್ಲ ಪ್ರೇಮ ಬದ್ಧ ಸಮಯ ಇದೆ ಹಾಯಾಗಿ ಇದೆ ಬಿಡುವಾಗಿ ನಾನಿರುವೆ ನಿನಗಾಗಿ ಸುಬ್ಬೆ 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 ಪ್ರೀತಿಗೆ ಅಡಿಪಾಯ ಹಾಕೋಕೆ ಮಹಾರಾಯ ಹದಿಹರೆ ಸರಿ ಪ್ರಾಯ ಸುಬ್ಬೆ ಸುಬ್ಬೆ ಸುಬ್ಬೆ
ಕೂಗಿದೆ ನಂತಲೆ ಭೂಮಿ ಖರಬ ನನ್ನ ಹಿಡ್ಕೋ ನಾವು ಅಲೆ ಸಲೆ 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 ಸೀತಿಯ ಮತ್ತಲ್ಲಿ ತಿಳೋಣಾಳೆ ಸಸನಿ ಸ ಸಿದ್ಧಾಂತ ಜುಬೆ 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 ಇದು ನಂತಲೆ ತರ ಬಾನನ್ ಹಿಡ್ಕೋ ನಾವು ಅಲೆ ಸಲೆ 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 ಸೀತಿಯ ಮತ್ತಲ್ಲಿ ತೇರೋಣಾಲೆ ಸಸನಿ ಸಸನಿ ಸ ಅರಬ್ಬಿ 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 ಕಡಲಂತೆ ಹುಟ್ಟುಬ್ಬಿ ಅರಬ್ಬಿ 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 ಕಡಲಂತೆ ಹುಟ್ಟುಬ್ಬಿ ಇಷ್ಟು ತನಕ ಎಲ್ಲಿ ಹೋಗಿದ್ರಿ ನೀವ್ ಬರೋದನ್ನೇ ಕಾಯ್ತಾ ಇದ್ವಿ ಹಂಗ ಮತ್ತೆ ಎಲ್ಲಿ ಹೋಗ್ತಾ ಇದೀರಾ ನಿಮ್ಗೆ ಇಂಟರ್ವ್ಯೂ ಬಂದಿದೆ ಕಾಲಿಂಗ್ ಫಾರ್ ಇಂಟರ್ವ್ಯೂ ಘಮ ಘಮ ಟಾಮಿ ಟೋನಿ ಕಂಪನಿ ಹೋಟೆಲ್ ಸ್ವರ್ಗ ಹರಿಶ್ಚಂದ್ರ ಘಾಟ್ ರಸ್ತೆ ಶ್ರೀರಾಮ್ಪುರ ಬೆಂಗಳೂರು ರೂಮ್ ನಂಬರ್ 4 ರೂಮ್ ನಂಬರ್ 10 ಪಕ್ಕದ ರೂಮ್ ಅಡ್ರೆಸ್ ಒಂದೇ ಅಷ್ಟೇ ಯಾವತ್ತು ಇಂಟರ್ವ್ಯೂ ನಾಳೆ ಹಾಗಾದ್ರೆ ನಾಳೆ ಮದ್ವೆನಾ ನಾಳೆ ಸಾಯಂಕಾಲನೇ ಮೊದ್ಲು ಕೆಲ್ಸ ಸಿಗ್ಲಿ ಆಮೇಲೆ ಮದ್ವೆ ಕೆಲ್ಸಕ್ ಹೋಗಕ್ ಮುಂಚೆ ದೇವಸ್ಥಾನಕ್ ಹೋಗಿ ಒಂದ್ ತೆಂಗಿನಕಾಯಿ ಹೊಡಿರಿ ಅದಕ್ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲ ಇಲ್ವಾ ಕಾಳಿ ನಾ ಕಾಳಿನಾ ನಾನಿನ್ನೂ ಇಲ್ಲೇ ಇದ್ರೆ ನನ್ ಶೀಲಿಕ್ಕೆ ಅಪಾಯ ಸರ್ ರೂಮ್ ನಂಬರ್ 4 ರೂಮ್ ನಂಬರ್ 10 ಎಲ್ಲಿ ಬರುತ್ತೆ ರೂಮ್ ನಂಬರ್ 10 ಈ ಕಡೆ ರೂಮ್ ನಂಬರ್ 4 ಈ ಕಡೆ ಬರ್ಲೇನು ರಮ ಆಲ್ ದ ಬೆಸ್ಟ್ ಕಣೋ ನಿನ್ಗೂ ಅಷ್ಟೇ ಕಣೋ ಮೇ ಐ ಕಮ್ ಇನ್ ಸರ್ ಯೆಸ್ ಕಮ್ ಇನ್ ನಮಸ್ಕಾರ ಸರ್ ನಾನು ರಾಮಸ್ವಾಮಿ ಅಂತ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಮಿಸ್ಟರ್ ರಾಮಸ್ವಾಮಿ ನಿಮ್ಮನ್ನ ನಾನು ಯಾಕೆ ಕರೆಸಿದ್ದು ಗೊತ್ತಾ ಇಂಟರ್ವ್ಯೂಗೆ ಸರ್ ಕರೆಕ್ಟ್ ಕರೆಕ್ಟ್ ನೋಡಿ ನೋಡ್ತಾನೆ ಇದೀನಿ ಸರ್ ತುಂಬಾ ಚೆನ್ನಾಗಿದ್ದೀರಾ ಮೀಸೆ ಒಂದು ತೆಗೆದುಬಿಟ್ರೆ ತೇಟ್ ಅಕ್ಷಯ್ ಕುಮಾರ್ ಜಾಸ್ತಿ ಮಾತಾಡೋರ್ನ್ ಕಂಡ್ರೆ ನನಗೆ ಅಲರ್ಜಿ ಸಾರಿ ಸರ್ ತುಟಿ ಎರಡು ಮಾಡಿದ್ರೆ ಕೇಳಿ ನೀವು ನಿಯತ್ತಿಂದ ನಮ್ಮ ಹತ್ರ ಕೆಲಸ ಮಾಡಿದ್ರೆ ಸರ್ ಅದ್ರ ಬಗ್ಗೆ ಡೌಟೇ ಬೇಡ ನಮ್ ಪ್ರಾಣ ಕೊಟ್ಟಾದ್ರೂ ಸರಿ ನೀವು ಕೊಟ್ಟಿರೋ ಕೆಲಸನ ಸಿನ್ಸಿಯರ್ ಆಗಿ ಮಾಡ್ತೀವಿ ಅದೇ ಅದೇ ಬೇಕಾಗಿರೋದು ನಮ್ಗೆ ನಮ್ ಪ್ರಾಣನ ನೋ 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 ನಿಮ್ಮ ಕೆಲಸ ನಿಮ್ಮ ವರ್ಕ್ ಹೇಳಿ ಸರ್ ಏನ್ ಮಾಡ್ಬೇಕು ನಮ್ದು ತುಂಬಾ ದೊಡ್ಡ ಬಿಸ್ನೆಸ್ ಇಂಡಿಯಾದಲ್ಲಿರುವ ಜ್ಞಾನದಳ್ಳಿಯಿಂದ ಹಿಡಿದು ಥೈಲ್ಯಾಂಡ್ ನ್ಯೂಜಿಲ್ಯಾಂಡ್ ಆಲ್ಯಾಂಡ್ ಈಲ್ಯಾಂಡ್ ಎಲ್ಲಾ ಲ್ಯಾಂಡ್ ವರೆಗೂ ಇದೆ ಅಂದ್ರೆ ನೀವು ಲೈವ್ ಬ್ಯಾಂಡ್ ನಡೆಸ್ತೀರಾ ನಂಗೆ ಹಾಡಕ್ಕೆ ಕುಣಿಯಕ್ಕೆ ಬರಲ್ವಲ್ಲ ಸರ್ ಜಾಸ್ತಿ ಮಾತಾಡಿದರೆ ನನಗೆ ಅಲರ್ಜಿ ಬರುತ್ತದೆ ಸಾರಿ ಪ್ಲೀಸ್ ಕಂಟಿನ್ಯೂ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮಗೊಂದು ಚಿಕ್ಕ ಕೆಲಸ ಕೊಡುತ್ತೇನೆ ಆ ಕೆಲಸದಲ್ಲಿ ಸಕ್ಸಸ್ ಆದ್ರೆ ನಿಮಗೆ ಕೆಲಸ ಗ್ಯಾರಂಟಿ 25,000 ಸಂಬಳ 25,000 ಅಂದ್ರೆ 25 ಮುಂದೆ 30 ನಾನೇನ್ ಮಾಡ್ಬೇಕು ಈ ಬ್ರೀಫ್ ಕೇಸ್ ನ ತಗೊಳ್ಳಿ ತಗೊಂಡು ಬನಶಂಕರಿಯಲ್ಲಿರುವ ಮಂಜುನಾಥ ಟೆಂಪಲ್ ಮುಂದೆ ಇದನ್ನ ಇಟ್ಕೊಂಡು ನಿಂತ್ಕೋಬೇಕು ಕೂತ್ಕೊಂಡ್ರೆ ಸಂಬಳ ಕೊಡಲ್ಲ ಸರ್ ಆಗ ಅಲ್ಲಿಗೆ ಇಂಥದೇ ಬ್ರೀಫ್ ಕೇಸ್ ಇಟ್ಕೊಂಡು ಇನ್ನೊಬ್ಬ ಬರುತ್ತಾನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮುಂದಕ್ಕೇನು ನೀನು ಅಲ್ಲಿ ಅವನ ಹತ್ರ ಮ್ಯಾಚ್ ಬಾಕ್ಸ್ ಕೇಳಬೇಕು ತಗಳಪ್ಪ ಹಿಡಿದು ಅಪ್ಪ ಸೂಟ್ ಕೇಸ್ ತಗೊಂಡೋಗಿ ಮ್ಯಾಚ್ ಬಾಕ್ಸ್ ಕೇಳದ ಜಾಸ್ತಿ ಮಾತಾಡಿದರೆ ನಿಮ್ಗೆ ಅಲರ್ಜಿ ಬರುತ್ತೆ ಮ್ಯಾಚ್ ಬಾಕ್ಸ್ ಕೇಳ್ತೀನಿ ಅವ್ನು ಕೊಡ್ತಾನೆ ಆಮೇಲೆ ಸಿಗರೇಟ್ ದ್ಯಾ ಅಂತ ಕೇಳ್ಬೇಕಾ ನೋ 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 ಕುದುರೆಗೆ ಎಷ್ಟು ಕಾಲಿದೆಯಾ ಅಂತ ಕೇಳ್ಬೇಕು ಏನ್ ಸಿಲ್ಲಿ ಕ್ವಶನ್ ಸರ್
ಕುದುರೆಗೆ ಎಷ್ಟು ಕಾಲು ಅಂತ ಕುದುರೆನೆ ಕೇಳಿದ್ರೆ ಹೇಳ್ಬಿಡುತ್ತೆ. ಆಮೇಲೆ ಕುದುರೆಗೆ ಐದು ಕಾಲು ಅಂತ ಹೇಳ್ಬೇಕು. ಸರಿ ಬಿಡಿ, ಅವನ್ ಕುದುರೆ ತಾನೆ, ಐದು ಯಾಕೆ, ಐವತ್ ಕಾಲು ಅಂತಾನೆ ಹೇಳ್ತೀನಿ. ನನಗೇನಾಗ್ಬೇಕು, ನಾನ್ ಹೇಳ್ದಂಗೆ ಹೇಳ್ಬೇಕು, ಇಲ್ಲ ಅಂದ್ರೆ. ಸರ್ 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 ಸಾರಿ ಸರ್ ಸಾರಿ. ನೀನು ಐದು ಕಾಲು ಅಂತ ಹೇಳ್ತೀಯ, ಆಗ ಅವನ ಹತ್ರ ಇರೋ ಬ್ರೀಫ್ ಕೇಸ್ ನ ನೀನ್ ತಗೊಂಡು ನಿನ್ನ ಹತ್ರ ಇರೋ ಈ ಬ್ರೀಫ್ ಕೇಸ್ ನ ಅವನಿಗೆ ಕೊಡ್ಬೇಕು. ಆಮೇಲೆ ಅವನ್ ಕೊಡೋ ಬ್ರೀಫ್ ಕೇಸ್ ನ ಹಿಂದೆ ಮುಂದೆ ನೋಡ್ದೆ ತಗೊಂಡು ಸೀದಾ ಬಾ. ಈ ಕೆಲ್ಸ ನೀನ್ ಮಾಡಿದ್ರೆ ನಿನಗೆ ಇಲ್ಲಿ ಕೆಲ್ಸ ಗ್ಯಾರಂಟಿ. ಸರ್, ನಿಮ್ಮ ಹತ್ರ ಇನ್ನೊಂದು ಬ್ರೀಫ್ ಕೇಸ್ ಇದೆಯಾ? ಯಾಕೆ? ಒಂದು ಬ್ರೀಫ್ ಕೇಸ್ ಗೆ 25,000 ರೂಪಾಯಿ ಅಂದ್ರೆ ಎರಡು ಬ್ರೀಫ್ ಕೇಸ್ ಗೆ 50,000 ರೂಪಾಯಿ ಅಂತ ಅಷ್ಟೇ. ನಿಮ್ ಕೆಲ್ಸ ಬೇಕೋ ಬೇಡವೋ? ಕೆಲ್ಸದಾಣೆಗೂ ಕೆಲ್ಸ ಬೇಕು ಸರ್. ಸರ್, ಒಂದೇ ಒಂದ್ಸಲ ಅದ್ ಹೇಳ್ಬಿಡಿ ಸರ್. ಅದಂದ್ರೆ ಅದ್ ಹೇಳ್ಬಿಡಿ ಸರ್. ಅದಂದ್ರೆ ಏನಯ್ಯ? ಅದಂದ್ರೆ ಗುಡ್ ಲಕ್ ಸರ್. ಕೆಲ್ಸ ಮುಗಿದ್ಮೇಲೆ ನಿನ್ಗೆ ಗುಡ್ ಲಕ್, ಅಲ್ಲಿ ತನಕ ನಿಂಗೆ ಬ್ಯಾಡ್ ಲಕ್. ಗೋ 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 ಗೋ. ಅದಕ್ಕೆ ಥ್ಯಾಂಕ್ಸ್ ಸರ್. ಶಿವಪ್ಪ ಕಾಯೋ ತಂದೆ, ಬೆಂಕಿ ಪಟ್ಟಣ ಕೊಡಿಸೋ ತಂದೆ. ಭಿಕ್ಷಕರು ಕೂತ್ಕೊಳ್ಳೋ ಜಾಗದಲ್ಲಿ ಕೂರಿಸ್ಬಿಟ್ಟವನೆ ಐದ್ ಕಾಲ್ ಕುದುರೆ, ಅವನ್ ಯಾವನು ಕಾಣಿಸ್ತಾ ಇಲ್ವೇ? ನನ್ ಮಕ್ಳು ನಮ್ ಕಪಿ ಮುಷ್ಟಿಯಲ್ಲಿ. ಚಂದ್ರ, ಫೋನ್ ಮಾಡೋ ಪೊಲೀಸ್ ಸ್ಟೇಷನ್ಗೆ. ಎಕ್ಸ್ಕ್ಯೂಸ್ ಮೀ, ಬೆಂಕಿ ಪಟ್ಟಣ ಇದೆಯಾ? ಇದೆ, ತಗೊಳ್ಳಿ. ಕುದುರೆಗೆ ಎಷ್ಟ್ ಕಾಲು? ನಾಲ್ಕು ಕಾಲು, ಅಷ್ಟು ಗೊತ್ತಿಲ್ವಾ? ಐದು ಅಂತ ನಿಮಗ್ ಗೊತ್ತಿಲ್ಲದೆ ಇದ್ಮೇಲೆ ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ತಗೊಳ್ಳಿ ಖಾಲಿ ಪಟ್ಟ, ನೀವ್ ಇಟ್ಕೊಳ್ಳಿ. ಇಟ್ಕೊಳಕಿದೆ ಐಶ್ವರ್ಯ ರಾಯ, ಸುಶ್ಮಿತಾ ಸೇನಾ, ಖಾಲಿ ಡಬ್ಬ. ಹಲೋ ಅಮಿತಾ ಬಚ್ಚನ್, ಬೆಂಕಿ ಪಟ್ಟಣ ಇದೆಯಾ? ಉಂಟಲ್ಲ, ಕೊಡಿ. ಕುದುರೆಗೆ ಎಷ್ಟ್ ಕಾಲು? ಆರು ಕಾಲು. ಒಂದ್ ಜಾಸ್ತಿ ಹೇಳ್ತಾ ಇದೆಯಲ್ಲ ಗುರು. ಓಯ್, ನಾಲ್ಕು ಕಾಲು ಉಂಟು ಅಂತ ಪ್ರಪಂಚಕ್ಕೆ ಗೊತ್ತುಂಟಲ್ಲ. ಪಡ್ಕಂಡೆ ನಾಲ್ಕು ಕಾಲು ಅಂತ, ನನ್ನ ಮಗ ಐದು ಏಳು ಅಂತ ಕೂರಿಸ್ಬಿಟ್ಟ, ಹೋಗೋರು ಬರೋರೆಲ್ಲ ಮಕ್ಕುಗಿತ್ತವ್ರೆ. ಏನಪ್ಪ ಹೆಂಗ್ಸು ಜೋಳಿಗೆ ನೇತಾಕೊಂಬತ್ತಾವಳೆ? ಒಂದ್ ಚಾನ್ಸ್ ಟ್ರೈ ಮಾಡ್ಬಿಡುವ. ಅಜಯ್, ಏನ ಸ್ವಲ್ಪ ಬೆಂಕಿ ಪೊಟ್ನ ಇದೆಯಾ? ಗಣೇಶ ಬೀದಿ ಬೇಡ್ವಾ? ಚುಡಾಯಿಸೋದಕ್ಕೆ ಬೇರೆ ಯಾರು ಸಿಕ್ಲಿಲ್ವಾ? ಮುಂಟೆದೆ ಚಿಕ್ಕ ವಯಸ್ಸು ಹುಡುಗಿನ ಚುಡಾಯಿಸಿದ್ರೆ ರಸಿಕಾ ಅಂದಿರೋರು, ಮುದುಕಿನ ಕರೆದು ಉಗಿಸ್ಕೊಂಡೆ ಜೋಲ್ಪುರ್ ಕಾಂತಾರೆ. ಓ ಮ್ಯಾಚ್ ಬಾಕ್ಸ್. ನಮ್ಮಪ್ಪ ನಿನ್ ತಿರ್ಪೆ ಎತ್ತಕ್ಕೆ ಸರಿ ಅಂತ ಕರೆಕ್ಟ್ ಆಗಿ ಹೇಳಿದ್ದ. ದಾನ ಧರ್ಮ ಮಾಡಿಮ್ಮ ತಾಯಿ ಸುಕ್ವಾಮ್. ಅವ್ರು ಹೇಳಿದ್ ಮಂಜುನಾಥ ದೇವಸ್ಥಾನ ಇದೆ, ಇಲ್ಲಿ ಯಾರು ನುಡ್ಕದು? ರಾಮ, ಲೋ ರಾಮ, ಏನೋ ಇಲ್ಲಿ, ನೀನೇನೋ ಇಲ್ಲಿ? ನನಗಿಲ್ಲಿ ಕೆಲ್ಸ ಇದೆ. ನನಗೂ ಇಲ್ಲೇ ಕೆಲ್ಸ. ಯಾವನೋ ಬರ್ತಾನಂತೆ, ಬೆಂಕಿ ಪಟ್ಟಣ ಇದೆಯಾ ಅಂತ ಕೇಳ್ಬೇಕಂತ. ಬೆಂಕಿ ಪಟ್ಟಣ ಕೇಳಿದ ತಕ್ಷಣ ತೆಗೆದು ಅವನ್ ಕೈ ಕೊಡ್ಬೇಕಂತೆ, ಕೊಟ್ಬಿಟ್ಟು ಕುದುರೆ ಎಷ್ಟ್ ಕಾಲು ಅಂತ ಕೇಳ್ಬೇಕಂತೆ. ಐದು ಅಂತ ಹೇಳ್ಬೇಕಂತೆ. ಆನ್ಸರ್ ಕೇಳಿದ ತಕ್ಷಣ ಬ್ರೀಫ್ ಕೇಸ್ ಎತ್ತ ಅವ್ನು ಕೊಡ್ಬೇಕಂತೆ. ಬ್ರೀಫ್ ಕೇಸ್ ತಗೊಂಡ್ಬಿಟ್ಟು ನನ್ ಬ್ರೀಫ್ ಕೇಸ್ ಕೊಡ್ಬೇಕಂತೆ. ಹೌದಾ? ಇಬ್ಬರಿಗೂ ಒಂದೇ ಕೆಲ್ಸ ಕೊಟ್ಬಿಟ್ಟವ್ರಲ್ಲ. ಇಷ್ಟೊಂದು ಸುಲಭವಾದ ಕೆಲ್ಸಕ್ಕೆ 25,000 ರೂಪಾಯಿ ಸಂಬಳನ? ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಒಳಗೇನಿದೆ ಅಂತ ತೆಗೆದು ನೋಡ್ಬಿಡಣ. ಬೇಡ, ಇದು ಸಿಟಿ, ಬಾಂಬ್ ಗಿಂಬ್ ಇದ್ಬಿಟ್ರೆ ಹಂಗಂತ ಕೂತ್ಕೊಂಡ್ರೆ ತಗ್ಲಾಕೊಂಡ್ಬಿಡ್ತೀವೋ? ನೋಡ್ಬಿಡಣ. ಉಪ್ಪು ತುಂಬಿಟ್ಟವ್ರಲ್ಲ ಸೂಟ್ ಕೇಸ್ ತುಂಬಾ. ಏಯ್, ಇದು ಪಾಲಕಣ ಹೆರೋಯ್ದು ಎಲ್ಲಿದ್ದಾಳಮ್ಮ ಹೀರೋಯಿನ್? ಹೆರೋಯಿನ್ ಅಂದ್ರೆ ಮಾದ್ರಿ ದೀಕ್ಷಿತ ಸಿದ್ದೀವಿ ಎಲ್ಲ ಕಣೋ. ಗಾಂಜಾ ಬ್ರೌಂಚಿಗಿಂತ ದೊಡ್ಡ ಡ್ರಗ್ ಡ್ರಗ್ಸ್ ಯಾವ್? ನಮ್ನ ಯಾರೋ ತಗ್ಲಾಕ್ಬೇಕು ಅಂತಾನೆ ಈ ಪ್ಲಾನ್ ಮಾಡಿದಾರೋ. ನೋಡ ಪೊಲೀಸು, ಪೊಲೀಸು ಕೆಲ್ಸಿಗೆ ಹಾಕೊಂಡ್ರೆ ಕಂಬಿ ಅಣಿಸ್ಬೇಕಾಗತ್ತೆ. ಮೊದ್ಲಿಲ್ಲಿಂದ ಓಡ ಓಡ ಓಡು ರಾಮ, ಹಿಂಗಡೆ ತೆಗೆ ನೋಡ್ಬೇಡ, ಓಡು. ಇಲ್ಲೇ ಅಂತ ಹೇಳಿದ್ರಲ್ಲ, ಏಯ್ ನಡಿಯೋ ನಡಿಯೋ. ರಾಮ ನೀ ಹಾರೋ ಬೇಡ, ನಿನ್ ತೂರು, ನೀ ಹಾರೋ. ಹೌದು, ಈ ಹಾರದು ತೂರೋದಿಲ್ಲ ಯಾಕೆ? ನಮ್ನ ಯಾರು ಅಟ್ಟಿಸ್ಕೊಂಡ್ಬರ್ತಾ ಇದಾರೆ? ಹಾಗಲ್ಲ ಕಣೋ, ಈ ಡ್ರಗ್ಸ್ ಜೊತೆಗೆ ಏನಾದ್ರೂ ನಮ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ರೆ
ಅನ್ವೇಲಬಲ್ ಕೇಸ್ ಆಗ್ಬಿಡತ್ತೋ, ಆಮೇಲೆ ಕಂಬಿ ಎಣಿಸ್ಬೇಕಾಗತ್ತೆ. ನಾನು ಹಳ್ಳಿಲಿ ನನ್ನ ಉಬ್ಬಲ್ಲಿ ಹಲ್ ಬೇಕಾದ್ರೆ ಎಣಿಸ್ತೀನಿ, ಕಂಬಿ ಮಾತ್ರ ಎಣಿಸಲ್ಲ. ನಾನು ಹಳ್ಳಿಗೆ ಹೋಗ್ಬಿಡ್ತೀನಿ. ಮಾತಾಡಿದ್ರೆ ಹಳ್ಳಿ ಹಳ್ಳಿ ಹಳ್ಳಿನ ಸಾಯ್ತಿಯಲ್ಲೋ. ಹ ಒಂದ್ ಕೆಲಸ ಮಾಡೋಣ, ನಾವಿಬ್ರು ಸ್ಟ್ರೈಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನಡೆದಿರೋದೆಲ್ಲ ಹೇಳ್ಬಿಡೋಣ. ಅದೇ ಬೆಟ್ರು ಕಣಪ್ಪ, ಬಾ. ನಮಸ್ಕಾರ ಅಣ್ಣ, ಇನ್ಸ್ಪೆಕ್ಟರ್ ನೋಡ್ಬೇಕಿತ್ತಲ್ಲ. ಕೂತ್ಕೊಳ್ಳಿ. ಓ ದೇವಯ್ಯ, ಕಳಿಸಪ್ಪ ಅವ್ರನ್ನ. ಹೋಗಿ. ಅರೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಏನ್ ನೀವಿಲ್ಲಿ? ಸರ್, ನಿಮ್ಮನ್ನೇ ನೋಡಕ್ಕೆ ಅಂತ ಬಂದೆ. ಇವ್ ನನ್ನ ಫ್ರೆಂಡ್ ರಾಮ ಅಂತ, ಹಳ್ಳಿಂದ ಬಂದಿದ್ದಾನೆ. ನಮಸ್ಕಾರ. ರಾಮ, ಇವರು ಮಿಸ್ಟರ್ ಮಹೇಶ್ ಅಂತ, ನಾನು ಓದ್ಬೇಕಾದ್ರೆ ತುಂಬಾ ಸಹಾಯ ಮಾಡಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಹಾ, ಥ್ಯಾಂಕ್ ಯು ಸರ್. ಅದ್ ಸರಿ, ನೀವೇನ್ ಇಲ್ಲಿವರೆಗೂ ಪ್ರಯಾಣ? ಅದು ಸರ್, ನಾವಿಬ್ರು ಒಂದ್ ತೊಂದರೆ ಸಿಗಾಕೊಂಡ್ಬಿಟ್ಟಿದ್ದೀವಿ ಸರ್. ಹೇಳಿ, ಏನಾಗ್ಬೇಕು? ಸರ್, ಅದು ನಮ್ಮಿಬ್ರಿಗೆ ಈ ಕಂಪ್ನಿಯಿಂದ ಇಂಟರ್ವ್ಯೂಗೆ ಅಂತ ಲೆಟರ್ ಬಂತು. ನಾವಿಬ್ರು ಇಂಟರ್ವ್ಯೂಗೆ ಅಂತ ಹೋದ್ವಿ, ಅಲ್ಲಿ ಮಾರ್ಕೆಟಿಂಗ್ ಕೆಲಸ ಅಂದ್ಬಿಟ್ಟು ಈ ಬ್ರೀಫ್ ಕೇಸ್ ಕೊಟ್ರು. ಆದ್ರೆ ಈ ಬ್ರೀಫ್ ಕೇಸ್ ಫುಲ್ಲು ಹೆರಾಯಿನ್ ಇದೆ ಸರ್. ತುಂಬಾ ಹೆದರಿಕೆ ಆಯ್ತು, ಏನ್ ಮಾಡ್ಬೇಕು ಅಂತಾನೆ ತೋಚಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದ್ವಿ. ಅವ್ರು ಯಾರು ಅಂತಾನೂ ನಮಗ್ ಗೊತ್ತಿಲ್ಲ ಸರ್. ಒಳ್ಳೇದೇ ಆಯ್ತು, ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನೀವಲ್ಲಿ ಸಿಕ್ಕಿದ್ರೆ ನಿಮ್ಮನ್ನೇ ಅರೆಸ್ಟ್ ಮಾಡ್ತಾ ಇದ್ದೆ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಅದ್ ಸರಿ, ಈಗ ಅವರೆಲ್ಲಿದ್ದಾರೆ? ಸರ್, ಅವರು ಹೋಟೆಲ್ ಸ್ವರ್ಗ ಅಲ್ಲಿದ್ದಾರೆ. ನಾವು ಮದುವೆ ಆಗಿ ಅವ್ರ ಆಸ್ತಿನ ನಾವು ಹೊಡಿಬೇಕು ಅಂತ ಇದ್ರೆ ನಮ್ ದಾರಿಗೆ ಅಡ್ಡ ಬರ್ತಾರೆ ಅವರು. ಇಷ್ಟೊತ್ತಿಗೆ ಆಗ್ಲೇ ಕೃಷ್ಣ ಜನ್ಮಸ್ಥಾನದಲ್ಲಿ ರಾಮಕೃಷ್ಣ ಇಬ್ರು ಕಂಬಿ ಎಣಿಸ್ತಾ ಇರ್ತಾರೆ. ಒಂದು ಎರಡು ಮೂರು, ಮೂರು ಎರಡು ಒಂದು. ಕಂಬಿ ಎಣಿಸ್ಬೇಕಾಗಿರೋರು ಇವ್ರಲ್ಲ, ನೀವ್ ಕಂಡ್ರ ನಾವ. ನನ್ನ ಮಕ್ಕ ಗಡ್ಡ ಮೀಸೆ ಅಂಟಿಸ್ಕೊಂಡು ನಮ್ಗೆ ಚಳ್ಳೆ ಅಂತ ತಿನ್ನಿಸ್ತೀರ? ಕಳ್ಳನ್ ಮಕ್ಕಳ ಕುದುರೆ ಎಷ್ಟು ಕಾಲು ಅಂದ್ರೆ ಐದು ಕಾಲು ಅಂತ ಹೇಳ್ಬೇಕಾ? ಇವಾಗ ಇನ್ಸ್ಪೆಕ್ಟರ್ ಕೇಳ್ತಾರೆ, ಆನ್ಸರ್ ಮಾಡೋ. ಇವ್ರನ್ನ ಅರೆಸ್ಟ್ ಮಾಡ್ರ. ಅಲ್ಲ, ಏನಕ್ಕೆ? ನಾವೇನ್ ಮಾಡಿದ್ವಿ? ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮನ್ನ? ಅದನ್ನೆಲ್ಲ ಸ್ಟೇಷನ್ ಅಲ್ಲಿ ಹೇಳ್ತೀನಿ, ನಡೀರ. ನೀವಿಬ್ರು ಒಳ್ಳೆ ಕೆಲಸ ಮಾಡಿದೀರಾ, ಕಮಿಷನರ್ ನಿಮಗೆ ಕ್ಯಾಶ್ ಅವಾರ್ಡ್ ಕೊಡ್ತಾರೆ. ಅವಾರ್ಡ್ ಒಂದ್ 500 ಸಿಗ್ಬೋದಾ? ಹೇ ದುರಾಸೆ ನೋಡು ನನ್ ಮಗನೇ. ಸಾರಿ ಸರ್, ಒಂದ್ 100 ರೂಪಾಯಿ ಕೊಡ್ತೀವಿ ಸರ್, ಸಾಕು. ಹೇ ಅಷ್ಟಲ್ಲಪ್ಪ, 10,000 ಕ್ಯಾಶ್ ಅವಾರ್ಡ್. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಶ್ರೀಮದ್ ರಮಾ ರಮಣ ಗೋವಿಂದ ಗೋವಿಂದ. ಮುಂದಕ್ಕೆ ಹೋಗು ಗೋವಿಂದ. ನೀವ ಮತ್ತ್ಯಾಕ್ ಬಂದ್ರಿ ಗೋವಿಂದ? ನಿಮಗ್ ಕೊಡ್ಬೇಕಾಗಿರೋ ಬಾಡಿಗೆನ 1 ರೂಪಾಯಿ ಬಾಕಿಲ್ದೆ ಎಲ್ಲ ಚುಕ್ತ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಗೋವಿಂದ ಗೋವಿಂದ ಗೋವಿಂದ, ನಿಮ್ ಮಾತ್ ನಿಜನ ಗೋವಿಂದ? ನಿಮಗ್ ನಮ್ಮ ಮಾತ್ ಮೇಲೆ ನಂಬಿಕೆ ಬರಲ್ಲ ಅಂತ ಗೊತ್ತಿತ್ತು ಗೋವಿಂದ, ಅದಕ್ಕೆ ತಂದಿದೀವಿ ನೋಡಿ ಗೋವಿಂದ. ಇದು ನಿಮ್ ಕೊಡ್ಬೇಕಾಗಿರೋ ಬಾಡಿಗೆ ಹಣ ಪ್ಲಸ್ ಧರ್ಮದ ಬಡ್ಡಿ ಲೆಕ್ಕ ಬಂದ್ರೆ ಎಣಿಸ್ಕೊಂಬಿಡಿ. ಅದ್ ಸರಿ, ಯಾವಾಗ್ಲೂ ಅರೆ ಬೆತ್ತಲಲ್ಲಿ ಇರ್ತಿರಲ್ಲ, ಏನ್ ಸಮಾಚಾರ? ಇವರೊಂಥರ ಗಾಂಧಿವಾದಿ. ಅದಲ್ಲ, ನೀವು ಪೂರ್ತಿ ಬಾಡಿಗೆ ಕೊಡೋವರೆಗೂ ನಾನ್ ಮೈ ಮೇಲೆ ಬಟ್ಟೆನೆ ಹಾಕಲ್ಲ ಅಂತ ಶಪಥ ಮಾಡಿದ್ದೆ. ಅಂದ್ರೆ ಈ ಬಟ್ಟೆ ಬಿಟ್ಟು ಬೇರೆ ಬಟ್ಟೆ ಹಾಕಲ್ಲ ಅಂತ. ಚಾಣಕ್ಯನ ಶಪಥ ಇದ್ದಂಗೆ ಇದು ಗೋವಿಂದನ್ ಶಪಥ. ನೋಡಿ, ಈಗ ನೀವು ಪೂರ್ತಿ ಬಾಡಿಗೆ ಕೊಟ್ಟಿದ್ದೀರಿ, ನಾನ್ ಈಗಲೇ ಅಂಗಡಿ ಹೊರಟೆ. ಆದ್ರೂ ಇಂಥ ಕಾಲದಲ್ಲೂ ನಿಮ್ಮಂತ ನಿಯತ್ತಿನ ಹುಡುಗರಿದಾರಂದ್ರೆ ನನಗೆ ನಂಬಕ್ಕೆ ಆಗಲ್ಲ. ಗೋವಿಂದ ಗೋವಿಂದ, ನನಗೆ ಬಾಡಿಗೆ ಹಣನೇ ಸಾಕು, ನಿಮ್ಮ ಬಡ್ಡಿ ಹಣ ಬೇಡ. ನೋಡಿರಿ, ನಿಮ್ಮ ಸರ್ಟಿಫಿಕೇಟ್ ತರ್ತೀನಿ. ಬೇಡ ಗೋವಿಂದ. ಯಾಕೆ? ಆ ಸರ್ಟಿಫಿಕೇಟ್ ಗಳಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ, ಅದು ನಾವಿಬ್ರು ಓದಿದೀವಿ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ. ಆ ಸರ್ಟಿಫಿಕೇಟ್ ಗಳನ್ನ ಇಟ್ಕೊಂಡು ನಾವು ಕೆಲಸ ಹುಡ್ಕೋಕ್ ಹೋದ್ ಮುಟ್ಟಾಳ್ತನ ಅನ್ನೋದು ನಮ್ಗೆ ಗೊತ್ತಾಗಿದೆ. ಒಂದ್ ಕೆಲಸ ಮಾಡಿ, ಹಿಡ್ಕೊಳ್ಳಿ. ಇದ್ಯಾಕೆ ಗೋವಿಂದ? ನಮ್ ಸರ್ಟಿಫಿಕೇಟ್ ಗಳನ್ನೆಲ್ಲ ನಿಮ್ ಕೈಯಾರ ಬೆಂಕಿ ಇಟ್ಟು ಕಾಫಿ ಕಾಯಿಸ್ಕೊಂಬಿಡಿ, ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ನಂಬ್ಕೊಂಡಿದೀವಿ. ಗೋವಿಂದ ಗೋವಿಂದ ಬರೋಣ. ಸಿ ಯು ಗೋವಿಂದ. ಆಯ್ತು ಗೋವಿಂದ. ರಾಜೇಶ್ವರಿ, ರಾಜೇಶ್ವರಿ. ಏ ರಾಜಿ, ಬೇಗ ಬರ್ಬೇಗ. ಇಲ್ಲಿ ನೋಡಿಲಿ, ನಮ್ಮ ಮಳಿಗೆ ಅಂದ್ರೆ ಸಾಧಿಸಿರೋ ಘನ ಕಾರ್ಯ ಅನ್ನ ಇಂಟರ್ ನ್ಯಾಷನಲ್ ಸ್ಮಗ್ಲರ್ಸ್ ನ ಹಿಡ್ಕೊಟ್ಟು 10,000 ರೂಪಾಯಿ ಅವಾರ್ಡ್ ತಗೊಂಡಿದ್ದಾರೆ. ನಮ್ಮ ಮಳಿ ಅಂದ್ರ
ಇನ್ನು ತಡ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಆದಷ್ಟು ಬೇಗ ವಾಲ್ಗ ಊದ್ಸ್ಬಿಡೋ. ಏನಂತೀಯ? ಬೇಡ ಅಂತೀರಿ? ನೀವು ವಾಲ್ಗ ಊದ್ದಾಗೆಲ್ಲ ತಲೆ ಆಡ್ಸಕ್ಕೆ ನಾವು ಕೋಲೆ ಬಸವ ಅಲ್ಲ. ನಾವು ಮೊದ್ಲೇ ಹೇಳಿದೀವಿ, ಮೊದ್ಲು ಕೆಲ್ಸ ಆಮೇಲೆ ಜಲ್ಸ. ಅಯ್ಯೋ ನಿಧಾನ ಕಂಡ್ರೆ. ಅಲ್ಲ ಕಣಪ್ಪ, ಮದುವೆ ಆದ್ಮೇಲೂ ಕೆಲ್ಸ ಮಾಡ್ಬೋದಲ್ಲ. ನಾನೊಂದು ತುದಿಗ ಅಲ್ಲಲ್ಲಿ ನಿಂತಿದ್ದೀನಿ. ಏನ್ ಹೇಳ್ತಿದ್ದೀರಾ? ನಿಮ್ಮಿಬ್ರು ಮದ್ವೆ ಮಾಡಕ್ ಕಂಡ್ರಮ್ಮ. ಮಾವ ಮಾವ, ರಾಮದ್ ಫೋಟೋ ಪೇಪರ್ ಬಂದೈತೆ. ಯಾರೋ ಕಡ್ರಲ್ಲಿ ಇಟ್ಕೊಟ್ಟಿದ್ಕೆ 10,000 ರೂಪಾಯಿ ಬಹುಮಾನ ಕೊಟ್ಟವ್ರಂತೆ. ಹೌದಾ? ನೋಡಿದ್ರ, ನನ್ ಮಗ ತಾಯಿಗೆ ತಕ್ಕ ಮಗ. ಊರಿಗೆ ಕೀರ್ತಿ ತರೋಂತ ಮಗನ್ನ ನೀವ್ ನೋಡಿದ್ರೆ ಬಾಯಿಗೆ ಬಂದಾಗ ಬೈತಿದ್ರಿ. ನನ್ ಮಗನ್ ಈಗ್ಲೇ ನೋಡ್ಬೇಕ್ರಿ, ನಾವೇ ಹೋಗೋಣ. ಅಯ್ಯೋ ತಾಳೆ, ಅವಸರ ಪಡಬೇಡ. ಅವನ್ ಎಲ್ಲಿದ್ದಾನೆ ಅಂತ ಹುಡುಕಿ ಆಮೇಲೆ ಹೋಗೋಣ. ರಾಮ, ಹಸು ಗಂಜಲ ಹಾಕ್ಬೇಕಾದ್ರೂ ಇಷ್ಟೊಂದು ಶಬ್ದ ಆಗಲ್ಲ. ಕುಡಿಯೋ ಹೊತ್ತಿನಲ್ಲಿ ಎಂತ ವಿಷಯ ಮಾತಾಡ್ತೀಯೋ. ಅರಾಗೋಲಿ, ನಾವ್ ಯಾಕೆ ಎಲ್ಲೆಲ್ಲೋ ಕೆಲಸ ಹುಡುಕ್ಬೇಕು? ಆ ಇನ್ಸ್ಪೆಕ್ಟರ್ ಹೇಳ್ದಂಗೆ ನಾವೇ ಯಾಕೆ ಡಿಟೆಕ್ಟಿವ್ ಏಜೆನ್ಸಿ ಓಪನ್ ಮಾಡಬಾರ್ದು? ಕರೆಕ್ಟ್ ಕಣ. ಅವತ್ತು ಇನ್ಸ್ಪೆಕ್ಟರ್ ಹೇಳ್ದಾಗ್ಲಿಂದ ನನ್ ತಲೆಯಲ್ಲೂ ಇದೇ ಕೊರಿತಾ ಇತ್ತು. ಆದ್ರೆ ಬಂಡವಾಳ ಬೇಕಲ್ಲ. ದುಡ್ತಾನೆ, ಎಷ್ಟು ಬೇಕಾದ್ರೂ ನಾವ್ ಕೊಡ್ತೀವಿ. ಅದಕ್ಕೇನಂತೆ, ನಮ್ಮ ಅಪ್ಪನ ಹತ್ರ ನಾವ್ ಹೇಳಿದ್ರೆ ಮುಗೀತು. ಹೆಂಗ್ಸ ಹತ್ರನ? ಹೆಂಗಸರು ದುಡ್ಡು ಕೆಂಡ ಇದ್ದಂಗೆ ಕೈ ಸೀದೋಗ್ಬಿಡುತ್ತೆ. ಬೇಡ, ಸುಮ್ನೆ ಬೇಡ, ಸಾಲ ಅಂತ ತಗೊಳ್ಳಿ. ಏಯ್ ಕರೆಕ್ಟ್ ಕಣ, ಸಾಲ ಅಂತ ಇಸ್ಕೊಂಬೋಣ, ಆಮೇಲೆ ವಾಪಸ್ ಕೊಟ್ಬಿಡೋಣ. ನಾಳೆಯಿಂದಾನೆ ಕೆಲಸ ಶುರು ಮಾಡಬಹುದು. ಓಕೆ ಓಕೆ. ಹಂಗಂತ ಹೇಳ್ಬೇಕಾದವರು ನಾವಿ. ಓಕೆ ಓಕೆ ಓಕೆ. ನೀವಿಟ್ಟಿರೋ ಹೆಜ್ಜೆಯಲ್ಲಿ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ ಕೀರ್ತಿ ಹೆಚ್ಚಿ ಕೈ ತುಂಬ ಸಂಪಾದನೆ ಆಗ್ಲಿ. ಥ್ಯಾಂಕ್ ಯು. ಯಾವ್ದೋ ಕುರಿ ಹಳ್ಳ ಹುಡ್ಕೊಂಡ್ ಬರ್ತಾ ಇದೆ, ಹಿಡಿದು ಬುಟ್ಟಿಗೆ ಹಾಕೊಳ್ಳಿ. ನಾನ್ ತಗೋತೀನಿ. ನಾನು ಸರಿ, ನೀನ್ ಫೋನ್ ಅಟೆಂಡ್ ಮಾಡೋ, ನಾನ್ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಹಲೋ, ಆರ್ಕೆ ಡಿಟೆಕ್ಟಿವ್ ಆಫೀಸಾ? ಹೌದು. ನಮ್ ನಾಯಿ ಕಳೆದೋಗಿದೆ, ಹುಡುಕೊಡ್ತೀರಾ? ನಾಯಿ ಕಳೆದೋಗ್ಬಿಟ್ಟಿದ್ಯಾ? ಯೋ, ನಾವು ಅಪರಾಧಿಗಳು ಹುಡ್ಕೊಳಕ್ ಆಫೀಸ್ ಓಪನ್ ಮಾಡ್ಕೊಂಡಿರೋದು. ನಿಮ್ ಮನೆ ಕಂತ್ರಿ ನಾಯಿ ಹುಡ್ಕಲ್ಲ. ಇಡೇ ಫೋನ್ನ. ಇದೆಂತ ಹಣೆ ಬರಹನೋ? ಫಸ್ಟ್ ಫಸ್ಟ್ ನಾಯಿಡೇಕೆಂದು ಫೋನು? ಈ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ? ನಾಯಿ ಅಂದ್ರೆ ನಿಯತ್ತಿನ ಪ್ರಾಣಿ, ನಿಮ್ ಕೆಲಸದಲ್ಲಿ ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಗುಡ್ ಲಕ್. ನೀವಿನ್ನೂ ಇಲ್ಲೇ ಇದ್ರೆ ನಾವ್ ನಿಮ್ಮನ್ನೇ ನೋಡ್ಕೊಂಡ್ ಕೂತ್ಕೊಂಡ್ಬಿಡ್ತೀವಿ, ಕೆಲಸ ಮಾಡಕ್ಕಾಗಲ್ಲ. ಓಕೆ ಬಾಯ್ ಬಾಯ್. ಇಲ್ಲ, ಬರೀ ಹುಲಿ ಸಿಂಹ ಮಾತ್ರ ಇರೋದು. ಲೈ ಮುಟ್ಟಾಳ, ಕಾಡಲ್ಲಿ ಪ್ರಾಣಿಗಳಲ್ಲದೆ ಇನ್ನೇನಿರುತ್ತ ನೋಡೋ. ಅಂತೂ ಇಂತೂ ಕಾಡಿಗೆ ಅಂತ ಎಂಟರ್ ಆಗ್ಬಿಟ್ಟಿದೀವಿ. ಇವಾಗ ವೀರಪ್ಪನ್ ಕಪಿ ಮುಟ್ಟಿಲಿರೋ ಮೈಕೆಲ್ ಜಾಕ್ಸನ್ ನಾವೇನಾದ್ರೂ ಕಾಪಾಡ್ಬಿಟ್ರೆ ವರ್ಲ್ಡ್ ಫೇಮಸ್ ಆಗ್ಬಿಡ್ತೀವಿ. ಕಾಪಾಡಿದ್ರು ಫೇಮಸ್ ಆಗ್ಬಿಡ್ತೀವಿ, ನೆಗದ್ ಬಿದ್ದೋಗ್ಬಿಟ್ರು ಫೇಮಸ್ ಆಗ್ಬಿಡ್ತೀವಿ. ದರಿದ್ರದ ಬಾಯಲ್ಲಿ ದರಿದ್ರದ ಮಾತೇ ಬರೋದು. ಸರಿಯಾಗಿ ಮಾತಾಡ. ಡಿಂಗ್ ಡಿಂಗ್ ಡಾಂಗ್ ಪತ್ರಿಕೆ ಅವರು. ಇವನು ಇಕ್ಕಣ್ಣ, ನಾನು ಮುಕ್ಕಣ್ಣ. ಅದೇ ವೀರಪ್ಪನ್ ನೋಡ ನಾನ್ ಬಂದ್ವಿ. ಮಕ್ಕಳ ಸನ್ಮಾನ್ಯ ವೀರಪ್ಪನ್ ಅವರೇ ಅಂತ ಹೇಳ್ಬೇಕು. ಸನ್ಮಾನ್ಯ ವೀರಪ್ಪನ್ ಅವರೇ ನಮ್ಮನ್ನ ಬರಕ್ ಹೇಳಿದ್ದಾರೆ. ಹೌದಾ? ಸರಿ ಬಾ. ನಿಧಾನ ನನ್ನ ಮಕ್ಕಳು. ಬಿಬಿಸಿ ನ್ಯೂಸ್ ಅಂತೆ, ಬಿಬಿಸಿ ನ್ಯೂಸ್ ಬರೀ ಬೊಗಳ ಚಾನೆಲ್. ಅಣ್ಣ, ಯಾರೋ ಡಿಂಡಾಂಗ್ ಪತ್ರಿಕೆ ಅವರಂತೆ, ನಿಮ್ಮ ನೋಡ್ಬೇಕಂತೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಕಾಡಲ್ಲಿ ಹೆಂಗ್ರಿ ಚೆನ್ನಾಗಿರಕ್ಕಾಗತ್ತೆ? ತೊಂದರೆಯಲ್ಲಿದ್ದೀರಾ? ಯಾವ್ದೋ ತೊಂದರೆ ಇದ್ದೀನಿ ಅಂತ. ನಾನ್ ದೇವ್ರಾಣಿ, ಏನು ಮಾತಾಡಲ್ಲ. ಏನ್ ಬೇಕೋ ಎಲ್ಲ ನೀನೇ ಕೇಳ್ಕೊ. ನೀನ್ ಯಾವಾಗ್ಲೂ ಹೀಗೆ ಏನೇನೋ ಪೆಟ್ಟದಾಗ ಮಾತಾಡ್ಬಿಡ್ಕ, ನನ್ನ ಕಷ್ಟದಲ್ಲಿ ಸಿಕ್ಕಾಕ್ಸ್ಬಿಡ್ಕ. ಸನ್ಮಾನ್ಯ ವೀರಪ್ಪನ್ ಅವರೇ, ನೀವು ವರ್ಲ್ಡ್ ಫೇಮಸ್ ಮೈಕೆಲ್ ಜಾಕ್ಸನ್ ಕಿಡ್ನಾಪ್ ಮಾಡ್ಬಿಟ್ಟಿದ್ದೀರಾ. ಇದರಿಂದ ನಮ್ ಇಡೀ ದೇಶಕ್ಕೆ ಅವಮಾನ ಆಗಿದೆ. ಇವಾಗ ನಿಮ್ ಬೇಡಿಕೆಗಳು ಏನೇನು ಅಂತ ಹೇಳಿದ್ರೆ ನಾವು ಹೋಗಿ ಸರ್ಕಾರಕ್ಕೆ ತಿಳಿಸ್ತೀವಿ. ಪ್ಲೀಸ್. ನನ್ನ ಮೊದಲನೇ ಬೇಡಿಕೆ ಅಮೆರಿಕಕ್ಕೆ ವೀರಪ್ಪನ್ ನಗರ ಅಂತ ನನ್ನ ಹೆಸರಿಡಬೇಕು. ಅಷ್ಟೇ ತಾನೆ, ಅದು ನಮ್ಮ ಅಪ್ಪನ ಗಂಟೇನು ಹೋಗುತ್ತೆ. ಹೇಳಿಸ್ಬಿಟ್ಟು ಇಡ್ಸ್ಬಿಡೋಣ ಬಿಡಿ. ನೆಕ್ಸ್ಟ್, ನಾನಿರೋ ಈ ಏರಿಯಾಗೆ ಬೇಸಿಗೆ ಕಾಲದಲ್ಲಿ ಕೃತಕವಾಗಿ ಮಳೆ ಬರಿಸ್ಬೇಕು. ಯಾಕೆ ಅಂದ್ರೆ ಗಂಧದ ಮರ ಎಲ್ಲ ಒಣಗುತ್ತೆ, ಅದೇ ನನ್ನ ಜೀವ. ವಾಹ್, ಸೂಪರ್ ಸೂಪರ್ ಬೇಡಿಕೆ. ನೆಕ್ಸ್ಟ್, ನಾನಿರೋ ಈ ಕಾಡಿಗೆ ದೇಶ ವಿದೇಶಗಳಿಂದ
ಸಾವಿರ ಸಾವಿರಾರು ಆನೆಗಳನ್ನ ತರಿಸಬೇಕು, ಅದು ಗಂಡಾನೆಗಳನ್ನ. ಯಾಕೆ ಅಂದ್ರೆ ದಂತ ಇರದೆ ಅದರಲ್ಲಿ. ಹಾಗೆ ಸರ್ಕಾರದವರು ಅದಕ್ಕೆ ಮೇವನ್ನ ಒದಗಿಸ್ಕೊಡ್ಬೇಕು. ಆದ್ರೆ ಆ ಜವಾಬ್ದಾರಿನ ತಲ್ಲು ಪ್ರಸಾದ ಮಾತ್ರ ಕೊಡ್ಕೊಡುದು. ವಾ ಸಭಾಷ್ ಸಭಾಷ್, ಇಂಟೆಲಿಜೆಂಟ್ ಇಂಟೆಲಿಜೆಂಟ್. ನೆಕ್ಸ್ಟ್ ಡಿಮ್ಯಾಂಡ್. ಈ ಬೇಡಿಕೆಯಲ್ಲಿ ನನ್ನ ಮಾನ ಮರ್ಯಾದೆ ಹಾಗೂ ಇಷ್ಟು ವರ್ಷಗಳಿಂದ ನಾನು ಕಾಪಾಡ್ಕ ಬಂದಿರೋ ನನ್ನ ಗೌರವ ಪ್ರತಿಷ್ಠೆ ಅಡಗಿದೆ. ಹೌದಾ, ಏನಂತ ವಿಶೇಷ? ಇಡೀ ಭಾರತ ದೇಶದಲ್ಲಿ ನಾನು ಬಿಟ್ಟಿರೋ ಈ ಮೀಸೆ ತರ ಯಾರು ಬಿಡ್ಕೂಡ್ದು. ಸದ್ಯ ನಾವಂತೂ ಬಿಟ್ಟಿಲ್ಲ. ನೆಕ್ಸ್ಟ್. ಇದು ನನ್ನ ಕೊನೆ ಬೇಡಿಕೆ. ನಾನಿರೋ ಈ ಕಾಡಿನ ಸುತ್ತ ಅಂದ್ರೆ ಸುಮಾರು 80,000 ಕಿಲೋಮೀಟರ್ ಚೈನಾ ವಾಂತರ ಸುತ್ತಲೂ ಗೋಡೆ ಕಟ್ಟಿಸ್ಕೊಡ್ಬೇಕು. ಆಗ್ಲಿಂದ ಸುಮ್ನೆ ಕೂತಿದ್ರೆ ಬಾಯಿಗೆ ಬಂದಂಗೆ ಕೇಳ್ತಾ ಇದ್ಯಾ? ಏನೋ ಚಾಕ್ಲೇಟೋ ಪೆಪರ್ಮೆಂಟೋ ಕೇಳ್ತೀಯ ಅಂದ್ರೆ 80,000 ಚದುರಡಿಗೆ ಗೋಡೆ ಕಟ್ಟಿಸ್ಕೊಡ್ಬೇಕ? ಏನ್ ನಿಮ್ಮ ಅಪ್ಪನ ಮನೆ ದುಡ್ಡ ಏನಕ್ಕೆ ನಿಂಗೆ ಗೊತ್ತಾಗಲ್ಲ? ಗಡ್ಡಾನೆ ಬಂದ್ಬಿಡ್ತು. ನನ್ ಮಗ ನನ್ ಗಡೆ ಹಾಕೋಕಿತ್ತಿದೆ, ತಾಳು ಮಾಡ್ತೀನಿ. ಸುಳ್ಳೇಳಿ ನನ್ನನ್ನೇ ಮೋಸ ಮಾಡ್ತೀರಾ ಅಂದ್ರೆ ನೀವು? ರಾಮ, ಯಾಕೋ ಕಿರ್ಚ್ಕೊಂಡೆ? ನೀ ಯಾಕೆ ಕಿರ್ಚ್ಕೊಂಡೆ? ನಾನು ಕನ್ಸಲ್ಲಿ ವೀರಪ್ಪನ ಹಿಡಿಯಕ್ ಹೋಗಿದ್ದೆ. ನಾನು ಅಲ್ಲೇ ಇದ್ದೆ. ಹಿಡ್ದ? ಇಲ್ಲ, ಪ್ರೈಸ್ ಪುಟ. ನೀನ್ ಹಿಡ್ದ? ಕನ್ಸಲ್ವಾ? ಹಿಡಿಲಿಲ್ಲ, ನನ್ ಸಾಗಿದ್ರೆ ಹಿಡಿದು ಬಿಡ್ತಿದ್ದೆ. ಲವ್ ರಾಮ, ನನ್ ಕೈ ರೇಖೆಗಳಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇದೆಯಲ್ಲ. ಬಾಂಡ್ಲೆಯಿಂದ ಆರಿದ್ಯಾ? ಬೆಂಕಿಗೆ ಬಿದ್ದೋಗ್ಬಿಡ್ತೀಯ. ಮೊದಲನೇ ದಿನ ಏನಾದ್ರೂ ಒಳ್ಳೇದ್ ಮಾತಾಡೋ, ನನ್ ಜೊತೆ ನೀನು ಇದೆ ಅಂತ ಮರಿಬೇಡ. ಸಿಕ್ತು. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ನನ್ನ ಹೆಸರು ಅಣ್ಣಯ್ಯ ಅಂತ. ಮರಡ್ರ, ಡಕಾಯ್ತಿನ, ರೇಪ? ಅದ್ ಯಾವ್ದು ಅಲ್ಲ ಸರ್, ನನಗೊಬ್ ತಂಗಿ ಇದ್ದಾಳೆ, ಅವಳಿಗೆ ಮದುವೆ ಮಾಡಿಸ್ಬೇಕು. ಆದ್ರೆ ಎಷ್ಟು ಹುಡುಕಿದ್ರು ಗಂಡು ಸಿಗ್ತಾ ಇಲ್ಲ. ದಯಮಾಡಿ ನನ್ನ ತಂಗಿಗೊಂದು ವರ ಹುಡುಕೊಡ್ಬೇಕು. ರೈ, ಇಲ್ಲಿ ನಾವು ಜನ ಹುಡುಕ್ತೀವಿ ಅದು ನಿಜ, ಆದ್ರೆ ಎಂತವ್ರನ್ನ? ಸ್ಮಗ್ಲರ್ಸ್ನ, ರೇಪ್ ಮಾಡಿದವ್ರನ್ನ, ಕಳ್ತನ ಮಾಡಿದವ್ರನ್ನ, ಡಕಾಯ್ತರನ್ನ. ಅದು ಬಿಟ್ಟು ಗಂಡು ಹೆಣ್ಣು ಹುಡುಕೋದಕ್ಕೆ ಇದು ಮ್ಯಾರೇಜ್ ಬ್ಯೂರೋ ಅಲ್ಲ. ಅದ್ ನನಗೆ ಗೊತ್ತು ಸರ್, ಆದ್ರೆ ಏನ್ ಮಾಡೋದು, ನನ್ನ ತಂಗಿಗೆ ಈಗಾಗಲೇ ವಯಸ್ಸಾಗೋಗಿದೆ, ಅವಳನ್ನ ಮದುವೆ ಆಗ್ಲಿಕ್ಕೆ ಅಂತ ಯಾವ ಗಂಡು ಮುಂದೆ ಬರ್ತಾ ಇಲ್ಲ. ಇದರಲ್ಲಿ ಅಡ್ರೆಸ್ ಕಾರ್ಡ್ ಮತ್ತೆ ಫೋಟೋ ಇದೆ ಸರ್, ಸಾಧ್ಯವಾದ್ರೆ ನೀವು ನನ್ನ ಸಹಾಯ ಮಾಡಿ ಸರ್. ಬರ್ತೀನಿ ಸರ್. ಡಿಟೆಕ್ಟಿವ್ ಆಗ್ಬೇಕು ಅಂತ ಹೊರಟ್ವಿ, ಬ್ರೋಕರ್ ಗಳಾಗ್ಬಿಟ್ವಿ. ನಾಗರಾಜಪ್ಪ ಒಳ್ಳೇದ್ ಮಾಡಪ್ಪ, ಅವ್ರು ಹೇಳಿದ್ ಹೀಗಲ್ಲ, ಹೀಗೆ. ಓಂ ಸೂರ್ಯಾಯ ಚಂದ್ರಾಯ. ಡಿಟೆಕ್ಟಿವ್ ಆಫೀಸ್ ಏನೋ ಓಪನ್ ಮಾಡಾಯ್ತು, ಇವಾಗ ಎರಡು ರಿವಾಲ್ವರ್ ತಗೋಬೇಕ ಕಣ. ಬೇಡ, ಟೆನ್ ತಗೊಂಡ್ಬಿಡೋಣ. ನಾನು ಮಗನೇ ಆಫೀಸ್ ಓಪನ್ ಮಾಡಿದಾಗಿಂದ ಫೋನ್ ಬರ್ತಾ ಇರೋದೆಲ್ಲ ನಾಯಿ ಹುಡುಕೊಡು ಹುಡುಗಿ ಹುಡುಕೊಡು ಅಂತ. ರಿವಾಲ್ವರ್ ಬೇರೆ ಕೇಳು. ಅಲ್ಲೋಡ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೆಶ್ಚ ರಾಹುವೇ ಕೇತುವೇ ನಮಃ. ಯಾವನು ಮಟ್ ಮಟ್ ಮಧ್ಯಾಹ್ನ ಅರಳಿ ಮರನ ಉಲ್ಟಾ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ. ಪಾಪ, ಏನೋ ತೊಂದರೆ ಇರಬೇಕು. ಲವ್, ಅವನು ಮರ ಸುತ್ತಾ ಇರ್ಲಿ ಅಥವಾ ಮರನೇ ಅವನು ಸುತ್ತಾ ಇರ್ಲಿ, ನಮ್ಗೇನೋ ನಡಿ ಹೋಗೋಣ. ಹಂಗಲ್ವೋ, ಅವನಿಗೇನೋ ತೊಂದರೆ ಇರಬೇಕು. ಒಂದ್ ಮಾತ್ ಕೇಳೋದ್ರಲ್ಲಿ ಏನ್ ಕಳ್ಕೊತೀವಿ ನೋಡೋಣ ಬಾ. ಹಲೋ ಸ್ವಾಮಿ, ಸ್ವಲ್ಪ ಬರ್ತೀರಾ? ಏನ್ ಎಣಿಸ್ಕೊಂಡು ಎಣಿಸ್ಕೊಂಡು ರೌಂಡ್ ಹೊಡಿತಾವ್ನೆ, ದೊಡ್ಡ ಪ್ರಾಬ್ಲಮ್ ಇರ್ಬೇಕು. ಏನ್ ಸರ್ ಕರೆದ್ರಿ? ಅಲ್ಲ ಪಾಪ, ತುಂಬಾ ತೊಂದರೆ ಇರ್ಬೇಕನೋ ಶಿಕಾಪಟ್ಟೆ ಪ್ರದಕ್ಷಿಣೆ ಆಗ್ತಾ ಇದ್ರಿ, ಅದು ಉಲ್ಟಾ. ನನ್ಗೇನ್ ಕಷ್ಟ ಇಲ್ಲ, ನಾನ್ ಚೆನ್ನಾಗಿದ್ದೀನಿ, ಮನೆ ಮಠ ಎಲ್ಲ ಚೆನ್ನಾಗಿದೆ. ಆದ್ರೆ ಮದುವೆ ಆಗೋ ವಯಸ್ಸಲ್ಲಿ ನಾನ್ ಹೆಣ್ಗಳನ್ನ ದ್ವೇಷಿಸ್ತಾ ಇದ್ದೆ, ಅದರದ್ದು ಫಲ ಈಗ ಅನುಭವಿಸ್ತಾ ಇದ್ದೀನಿ. ಈಗ ನನ್ಗೆ 45 ವರ್ಷ, ಮದುವೆ ಆಗ್ಬೇಕು ಅಂತ ಆಸೆ, ಆದ್ರೆ ಯಾರು ಹೆಣ್ ಕೊಡ್ತಾ ಇಲ್ಲ, ಅದಕ್ಕೆ ಆ ಮರನ ಸುತ್ತಾ ಇದ್ದೀನಿ. ರಾಮ, ಇದು ಮದುವೆ ಕೇಸು, ನಡಿ ನಾವು ಹೋಗೋಣ. ಬೆಳಗ್ಗೆ ಆಫೀಸ್ಗೆ ಫೋಟೋ ತಗೊಂಡ್ಬಂದಿದ್ದ, ಯಾಕೆ ಯಾವ ಕೇಸ್ ಆದ್ರೆ ನಮ್ಗೇನು ಸಂಪಾದನೆ ಮಾಡೋದು ಮುಖ್ಯ. ಕರೆಕ್ಟ್ ಅಲ್ವಾ? ತಪ್ಪೇಡ ಹತ್ರ ಮಾತಾಡ್ತಿಂತಳ. ನೋಡಿ ಸ್ವಾಮಿ, ನಾವಿಬ್ರು ನಿಮಗ್ ಮದುವೆ ಮಾಡಿಸ್ತೀವಿ, ನಮ್ಗೇನ್ ಕೊಡ್ತೀರಾ? ಏನ್ ಬೇಕು ಅಂತ ಹೇಳಿ, ಎಷ್ಟು ಬೇಕು ಅಂತ ಕೇಳಿ ಕೊಡ್ತೀನಿ. ಹಂಗ ಒಂದ್ ಕೆಲ್ಸ ಮಾಡಿ, ನಾಳೆ ಈ ಅಡ್ರೆಸ್ಗೆ ಬಂದ್ಬಿಡಿ, ನಿಮಗ್ ಖಂಡಿತ ಮದುವೆ ಮಾಡಿಸ್ತೀವಿ. ಹೌದಾ? ನೋಡಿ ಸ್ವಾಮಿಗಳೇ, ಇವರು ಅಣ್ಣಯ್ಯ ಅಂತ, ಹುಡುಗಿ ಅಣ್ಣ. ನಮಸ್ಕಾರ. ನಮಸ್ಕಾರ. ಹುಡುಗಿನ ಕರೆಸಿ. ಲಕ್ಷ್ಮಿ ಬಾಮ. ಇವರೇನ ಹುಡುಗಿ? ಅಲ್ಲ, ಇವರು ಅವ್ರ ಫ್ರೆಂಡು. ಇವರೇನ ಹುಡುಗಿ? ಅಲ್ಲ, ಪಕ್ಕದ ಮನೆಯವಳು. ಇಲ್ಲಿ ತಿನ್ನಿ.
ಹುಡುಗಿನ ಕಲ್ಸಿ ಅಂದ್ರೆ ಇಷ್ಟು ವರ್ಷನೇ ತಡ್ಕೊಂಡಿದ್ದೀರಾ, ಇನ್ ಸ್ವಲ್ಪ ತಡ್ಕೊಳ್ಳಿ. ಇವಳು ಆ ಹುಡುಗಿ ಫ್ರೆಂಡ್ ಅಲ್ವಾ? ಅಲ್ಲ, ಇವರೇ ಹುಡುಗಿ. ಇದ್ಯಾಕೆ ನಿದ್ದೆ ಹೋಗ್ಬಿಟ್ರಿ? ನಾನು ಮೂರ್ಛೆ ಹೋಗಿದ್ದೆ. ನೋಡಪ್ಪ, ನಾನ್ ಬೇಕಾದ್ರೆ ಇನ್ನು ಒಂದು ವರ್ಷ ಮರ ಸುತ್ತೀನಿ, ಆದ್ರೆ ಈ ಹುಡುಗಿ ಜೊತೆ ನನ್ನ ಮದುವೆ ಬೇಡ ಕಣಪ್ಪ. ಬೇರೆ ಯಾವ್ದಾದ್ರೂ? ಅಪ್ಪ ಶಾರುಖ್, ಈ ಹುಡುಗಿಗೆ ಏನೂ ಆಗಿಲ್ಲ, ಒಂದ್ಸರಿ ಸರಿಯಾಗಿ ನೋಡು. ಚೆನ್ನಾಗೇ ಇದ್ದಾರೆ, ಸುಮ್ನೆ ನಿಮಗ್ ತಪ್ಪೇಟ್ ಮಾಡೋಣ ಅಂತ ಇದ್ರೆ ಆಟ ಆಡಿವಿ ಅಷ್ಟೇ. ಓಕೆ ಓಕೆ. ಅಣ್ಣಯ್ಯ ಮದುವೆ ಯಾವಾಗ ಇಟ್ಕೋತೀರಾ? ಮುಂದಿನ ತಿಂಗಳು ಇಟ್ಕೊಳ್ಳೋಣ. ಮುಂದಿನ ತಿಂಗಳ? ಈಗಲೇ ಲೇಟ್ ಆಗಿದೆ, ಮುಂದಿನ ವಾರ ಇಟ್ಕೊಳ್ಳೋಣ. ಹಾಗೆ ನಮೋ ವೆಂಕಟೇಶ ನಮೋ ತಿಮ್ಮ. ಸುಮ್ನಿರ, ಹಾಡು ಹೇಳ್ಬೇಡ ಅಂತ್ಯ. ಒಂದ್ ಕೇಸು ಬರ್ತಾ ಇಲ್ಲ. ನಾಯಿ ಹಿಡ್ಕೊಡು ಅಂತಾರೆ, ಇಲ್ಲ ಹುಡುಗಿಗೆ ಗಂಡು ಹುಡುಕೊಡು ಅಂತ ಕೇಳ್ತಾರೆ. ಇಲ್ಲಿ ಯಾರು ದರೋಡನೆ ಮಾಡ್ತಾ ಇಲ್ವಾ? ಯಾರು ಯಾರು ಕೊಲೆನೂ ಮಾಡ್ತಾ ಇಲ್ವಾ? ಇಲ್ಲ ಯಾರು ಯಾರಿಗೂ ಮೋಸ ಮಾಡ್ತಾ ಇಲ್ವಾ? ನನಗ್ ಮೋಸ ಮಾಡಿದ್ದಾರೆ ಸರ್. ನಿಂಗ ವಾ, ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ ಸರ್, ಯಾರು ನಿಮಗ್ ಮೋಸ ಮಾಡ್ತಾ ಇದ್ದಾರೆ? ನನ್ನ ಹೆಸರು ಆನಂದ್ ಅಂತ, ನಾನೊಬ್ಬ ಇಂಡಸ್ಟ್ರಿಯಲಿಸ್ಟ್. ನನಗೆ ಈ ಸೆಕ್ಸ್ ವಿಚಾರದಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ. ನನ್ನ ಹೆಂಡತಿ ಶ್ರೀಮಂತ ಕುಟುಂಬದಿಂದ ಬಂದವಳು, ನನ್ನ ಜೊತೆ ಅಷ್ಟಾ ಕೋಆಪರೇಟ್ ಮಾಡ್ತಿರ್ಲಿಲ್ಲ. ನಾನ್ ನ್ಯಾಚುರಲಿ ನಮ್ಮ ಆಫೀಸ್ ಟೈಪೇ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದೆ. ನಾವಿಬ್ರು ಏಕಾಂತದಲ್ಲಿರೋ ಫೋಟೋನ ಯಾರೋ ತಗೊಂಡು 2 ಲಕ್ಷ ರೂಪಾಯಿ ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ 2 ಲಕ್ಷ ಏನ್ ದೊಡ್ಡ ಅಮೌಂಟ್ ಅಲ್ಲ ಸರ್. ನಂಗೆ ನಾಳೆ ಇದನ್ನೇ ಅಭ್ಯಾಸ ಮಾಡ್ಕೊಂಡು 5 ಲಕ್ಷ ಕೊಡು, 10 ಲಕ್ಷ ಕೊಡು ಅಂತ ಹೋದ್ರೆ ಅದಕ್ಕೆ ಮಿತಿನೇ ಇರೋದಿಲ್ಲ ಸರ್. ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನನಗೆ 2 ಲಕ್ಷ ರೂಪಾಯಿ ಹೋದ್ರೂ ಚಿಂತೆ ಇಲ್ಲ. ಇದನ್ನ ನೀವು ಅವರಿಗೆ ತಲುಪಿಸ್ಬಿಟ್ಟು ನನಗ್ ಬರಬೇಕಾದ ಫೋಟೋ ನೆಗೆಟಿವ್ಸ್ ನಾನು ಕೊಡಿಸ್ಬಿಟ್ರೆ ನೀವು ಕೇಳದಷ್ಟು ಫೀಸ್ ಕೊಡ್ತೀನಿ. ಎಲ್ಲಿ ಬರ ಕೇಳಿದ್ದಾರೆ? ಟೈಪಿಸ್ಟ್ ನೋಡಿ, ನನ್ ಪಾಡಕ್ ನನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ. ಹಿಂಗೆಲ್ಲ ಮಾತ್ಕೊಳ್ಳಲ್ಲ, ನಡೆಯ ಪೊಲೀಸ್ ಸ್ಟೇಷನ್ಗೆ. ನಿಮ್ ಕಾಲಕ್ ಬೀಳ್ತೀನಿ ಸರ್, ನನ್ನ ಪೊಲೀಸಿಗೆ ಹಿಡ್ಕೊಡ್ಬೇಡಿ. ನಮ್ ತಾಯಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕಾಗಿತ್ತು, ಅದಕ್ಕೆ 2 ಲಕ್ಷ ರೂಪಾಯಿ ಬೇಕಾಗಿತ್ತು. ಇವ್ರ ಹತ್ರ ನಾನು ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಹಿಡ್ಕೊಳ್ಳಿ ಅಂತ ನನ್ಗೆ ಹೋಗರ್ದೆ. ಆದ್ರೆ ಇವರು ನೀನ್ ನನ್ನವಳಾದ್ರೆ ಮಾತ್ರ ಸಹಾಯ ಮಾಡ್ತೀನಿ ಅಂದ್ರು. ಆಮೇಲೆ ನನ್ನ ದೇಹದ ರುಚಿ ನೋಡಿ ಹಣ ಕೊಡಲ್ಲ ಅಂದ್ಬಿಟ್ರು ಸರ್. ನಮ್ ತಾಯಿ ನುಡಿಸ್ಕೋಬೇಕು ಅನ್ನೋ ಆಸೆಯಿಂದ ನಾನು ಹೀಗೆಲ್ಲ ಮಾಡ್ಬೇಕಾಯ್ತು ಸರ್. ಸುಳ್ಳು ಸರ್, ಸುಳ್ಳು ಹೇಳ್ತಾ ಇದ್ದಾಳೆ. ಮುಚ್ಚಿ ಬಾಯಿ, ನೀವ್ ಎಂಜಿನ್ ನುಂಗದ್ ನೋಡಿದ್ರೆ ಗೊತ್ತಾಗತ್ತೆ ಅಪರಾಧಿ ನೀವೇ ಅಂತ. ಮೊದ್ಲು ನಿಮ್ಮನ್ ಒಳಗೆ ಹಾಕ್ಬೇಕು. ರೈ, ನೀವ್ ಈಕೆ ಮೋಸ ಮಾಡ್ಬಿಟ್ಟು ಈಕೆ ನಿಮಗ್ ಮೋಸ ಮಾಡ್ತಿದಾರೆ ಅಂತ ಹೇಳ್ತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಸಾರಿ ಸರ್, ನಾನ್ ಮಾಡಿದ ತಪ್ಪು ಅಂತ ನಂಗೆ ಗೊತ್ತಾಗಿದೆ. ನನ್ನ ಪೊಲೀಸ್ ಕಿಡ್ಕೊಟ್ಟು ಅವಮಾನ ಮಾಡಬೇಡಿ ಸರ್. ಇವ್ರ ತಾಯಿ ಆಪರೇಷನ್ ಎಷ್ಟಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಸರಿ, ಇವಳು ಇಬ್ರು ಅಂದಾದ್ಮೇಲೆ ನಮ್ಗೇನ್ ಕೆಲ್ಸ? ಮಿಸ್ಟರ್ ಆನಂದ್, ಫೀಸ್ ನ ನಾಳೆ ಆಫೀಸಿಗೆ ತಂದು ಕೊಟ್ಬಿಡಿ. ಅಮ್ಮ ಬಾ. ಚಂದ್ರ, ಈ ಸೂರ್ಯನ ಬೆಳಕು ನೋಡಿ, ಎಷ್ಟು ದಿವಸ ಆಯ್ತು. ಇನ್ನೊಂದ್ಸಲ ಜೈಲಿಗೆ ಬರಕ್ ಮುಂಚೆ ಕಣ್ ತುಂಬಾ ನೋಡ್ಕೊಂಬಿಡು. ನನ್ನ ಮಗನೇ, ಒಳ್ಳೆ ಅಪಶಕುನ ಆಡ್ತೀಯಲ್ಲ. ಮತ್ತೆ ಜೈಲಿಗೆ ಬರೋರು ನಾವಲ್ಲ, ಆ ರಾಮಸ್ವಾಮಿ ಕೃಷ್ಣಸ್ವಾಮಿ. ಅವ್ರನ್ನ ಮಠಾಶ್ ಮಾಡಿ ಶಬಾಶ್ ಅನ್ನಿಸ್ಕೊಳ್ಳೋದೇ ನಮ್ಮ ಗುರಿ. ಅದು ಆದಷ್ಟು ಬೇಗ ಆಗ್ಬೇಕು ಚಂದ್ರ. ಅದು ಆಗಕ್ಕಿಲ್ಲ ಅಣ್ಣ, ಆಗಕ್ಕಿಲ್ವಾ? ನನ್ನ ಮಗನೇ, ಯಾಕೋ ಆಗಕ್ಕಿಲ್ಲ. ಅವರು ಆರ್ಕಿ ಡಿಟೆಕ್ಟಿವ್ ಆಫೀಸ್ ಓಪನ್ ಮಾಡಿದಾರಣ್ಣ, ಪೊಲೀಸ್ನವರೆಲ್ಲ ಅವರಿಂದ ಬಿದ್ದಿದಾರಣ್ಣ. ಹಂಗಂತೀಯ ಸೂರ್ಯ? ಇನ್ನು ನಾವು ಸುಮ್ನೆ ಇದ್ರೆ ನೋ ಯೂಸ್. ಅವ್ರಿಗೇನಾದ್ರೂ ಮಾಡ್ಲೇಬೇಕು. ಹೌದು, ಏನಾದ್ರೂ ಒಂದು ಮಾಡ್ಲೇಬೇಕು. ಹಾಗಾದ್ರೆ ನಾವು ರಮ್ ಕುಡಿತಾ ಜುಮ್ ಅಂತ ಒಂದು ಐಡಿಯಾ ಮಾಡೋಣ. ಬನ್ನಿ.
ಲವ್ ಏನ ನಿನ್ ಅವಸ್ಥೆ? ಬಸ್ಗೆ ಬಿಡ್ತಾ ಇದೀಯಾ, ಬಾತ್ರೂಮ್ಗೆ ಹೋಗ್ತಾ ಇದೀಯಾ? ಸುಮ್ನಿರಲ್ಲ, ಜಾಸ್ತಿ ಕೂತ್ಕೊಂಡು ಎದ್ಬಿಟ್ರೆ ಸೊಂಟ ಹಿಡ್ಕೊಂಡ್ಬಿಡುತ್ತೆ. ಏನ್ ಬಂದ ವಿಷಯ? ಇಲ್ಲಿ ನೋಡು, ನಮ್ಗೊಂದು ಕೊರಿಯರ್ ಬಂದಿದೆ. ಕೊರಿಯರ್? ಆಂಥ್ರಾಕ್ಸ್ ಪುಡಿ ಇದ್ರೆ? ಆಂಥ್ರಾಕ್ಸ್ ಪುಡಿ ಕಳ್ಸಕ್ಕೆ ನಾವೇನ್ ಮಿನಿಸ್ಟ್ರಿಗಳ ದೇಶ ಪ್ರೇಮಿಗಳ? ಸುಮ್ನಿರಲ್ಲ. ಅರೆ ಕ್ಯಾಸೆಟ್ ಇದೆ, ಹಾಕು ಕೇಳೋಣ. ಕರ್ನಾಟಕದ ಪ್ರಖ್ಯಾತ ಪತ್ತೆದಾರರಾದ ರಾಮಸ್ವಾಮಿ ಕೃಷ್ಣಸ್ವಾಮಿಯವರಿಗೆ ಅನಾಮಿಕಳ ಸೆಲ್ಯೂಟ್. ನೀವು ದುಡ್ಡಿನ ರಾಶಿಯಲ್ಲಿ ಮುಳುಗಲು ಒಂದು ಸುವರ್ಣ ಅವಕಾಶ. ಏನಾಯ್ತು, ಲಾಟರಿ ಟಿಕೆಟ್ ಸೇಲ್ ಮಾಡಕ್ಕೆ ಹೊಸ ಟೆಕ್ನಿಕ್? ಅಲ್ಲ, ನಂದಿ ಬೆಟ್ಟದಲ್ಲಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ದೇಶ ದ್ರೋಹಿಗಳ ಗುಂಪೊಂದು ಸ್ಮಗ್ಲಿಂಗ್ ಮಾಡ್ತಾ ಇದೆ. ಅವರನ್ನು ಹಿಡಿದು ಒಳ್ಳೆ ಹೆಸರನ್ನು ಸಂಪಾದಿಸಿ. ನಿಮ್ಮ ಮೇಲಿರುವ ಅಭಿಮಾನದಿಂದ ಈ ಗುಟ್ಟನ್ನು ನಿಮಗೆ ಹೇಳುತ್ತಿದ್ದೇನೆ. ಇದ್ದಿ ಅನಾಮಿಕೆ. ಯಾರಪ್ಪ ಈ ಅನಾಮಿಕೆ? ಕೊಳ್ಳಿ ಸ್ವಾಮಿ, ತಕ್ಕೊಳ್ಳಿ ಸ್ವಾಮಿ. ನೀವಿರದ 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 ಲೋಕ ನಮಗೆ ಬೇಡ ಸ್ವಾಮಿ. ದುಡ್ಡ್ಯಾಕೋ ಪ್ರೀತಿಗೆ ರಾಮ ಸ್ವಾಮಿ, ಕಾಸ್ಯಾಕೋ ಪ್ರೇಮಕ್ಕೆ ಕೃಷ್ಣ ಸ್ವಾಮಿ. ಸುಮ್ಮನಿದ್ರೆ ವಯಸ್ಸಾಗಲ್ವಾ? ನೋಡಿ ಸ್ವಾಮಿ ಒಳ್ಳೆ ಸಮಯ, ತುಂಬಿ ತುಳುಕೋ ಹರೆಯ, ಪ್ರೀತಿ ಬಯಸೋ ಹೃದಯ, ಕಣ್ಗೇನು ಕಾಣಿಸೋದಿಲ್ವಾ? ದುಡಿಯೋದು ಇದ್ದದ್ದೇ ಪ್ರೀತಿ ಸುತ್ತ ದುಡಿಯಿರಿ, ಪ್ರೀತಿ ಸುತ್ತ ದುಡಿಯಿರಿ. ಸಾಯೋದು ಇದ್ದದ್ದೇ ಪ್ರೀತಿ ಸುತ್ತ ಸಾಯಿರಿ, ಪ್ರೀತಿ ಸುತ್ತ ಸಾಯಿರಿ. ದುಡ್ಡೇ ಎಲ್ಲ ಅಲ್ಲ ಸ್ವಾಮಿ, ತಿಳಿಯಿರಿ ತಿಳಿಯಿರಿ. ಪ್ರೀತಿ ಇದ್ರೆ ದುಡ್ಡೇ ಬೇಡ, ನಡೀರಿ ಕುಣಿಯಿರಿ. ದುಡ್ಡ್ಯಾಕೋ ಪ್ರೀತಿಗೆ ರಾಮ ಸ್ವಾಮಿ, ಕಾಸ್ಯಾಕೋ ಪ್ರೇಮಕ್ಕೆ ಕೃಷ್ಣ ಸ್ವಾಮಿ. ನಾವು ಹೇಡಿಗಳಲ್ಲ, ಅತ್ತೆ ಮನೆಯಲ್ಲಿ ಪಾತ್ರೆ ತೊಳೆಯೋ ಹೆಣ್ಣಿಗರಲ್ಲ, ಮಾವನ ಸೇವಕರಲ್ಲ. ನಾವು ಕುರುಡರು ಅಲ್ಲ, ಹೆಣ್ಣಿಗೆ ಸ್ವರ್ಗವ ತೋರಿಸೋ ರಸಿಕತೆ ಮರೆತವರಲ್ಲ, ಹುಣ್ಸೆಗೆ ಮುಪ್ಪೇ ಇಲ್ಲ. ಹಿರಿಯನು ಮುಟ್ಟದ ನರಿಯ ಕೂಗೇತಕೆ, ನರಿಯ ಕೂಗೇತಕೆ. ಗುರಿಯನು ಮುಟ್ಟದ ನರನ ಬಾಳೇತಕೆ, ನರನ ಬಾಳೇತಕೆ. ದುಡ್ಡೇ ಎಲ್ಲ ಅಲ್ಲ ಅಂತ ತಿಳಿದಿದೆ ತಿಳಿದಿದೆ. ದುಡ್ಡಿಲ್ದಿದ್ರೆ ಏನು ಇಲ್ಲ ತಿಳಿಯದೆ ತಿಳಿಯದೆ. ದುಡ್ಡ್ಯಾಕೋ ಪ್ರೀತಿಗೆ ರಾಮ ಸ್ವಾಮಿ, ಕಾಸ್ಯಾಕೋ ಪ್ರೇಮಕ್ಕೆ ಕೃಷ್ಣ ಸ್ವಾಮಿ. ಕೆಂಪಾದವೋ ಎಲ್ಲ ಕೆಂಪಾದವೋ. ನಾನ್ ಹಾಡ್ ಹೇಳಿದಾಗ ಬಸ್ರಿಗೆ ಹೆರಿಗೆ ಆಗ್ಬಿಡುತ್ತೆ ಎಂದೆ. ನಿನ್ನ ಹಾಡ್ ಕೇಳಿದ್ರೆ ಬಸ್ರಿ ಸತ್ತೇ ಹೋಗ್ಬಿಡ್ತಾಳೆ. ನನ್ನ ಮಗನೇ, ಸುಮ್ನೆ ಹಾಡ್ ಹೇಳ್ಕೊಂಡು ಕೂತ್ಕೊಳ್ಳೋ ಬದಲು ಪೊಲೀಸ್ಗೆ ಫೋನ್ ಮಾಡಿ ಫೋರೆನ್ಸಿಕ್ ರಿಪೋರ್ಟ್ ಬಂತ ಕೇಳು. ಏನ್ ಮಾಡ್ಲಿ, ನೀನೊಬ್ಬ ಇದೆಯಲ್ಲ, ಹಾಡಾಡೋದೇನಾದ್ರೂ ಅಂಟ್ರೋಗನೇನ? ಹಂಗೆ ಅದು. ತಗ ತಗೊಳ. ಹಲೋ, ಗುಡ್ ಮಾರ್ನಿಂಗ್ ಸರ್, ಕೃಷ್ಣಸ್ವಾಮಿ ಸ್ಪೀಕಿಂಗ್. ಓ ಹೇಳಪ್ಪ, ಏನ್ ವಿಷಯ?
ಸರ್ ಅದು ಫೋರೆನ್ಸಿಕ್ ರಿಪೋರ್ಟ್ ಏನಾಯ್ತು? ಓ ಸಾರಿ, ಇವತ್ತು ರಿಪೋರ್ಟ್ ಸಿಕ್ಕಲ್ಲ, ನಾಳೆ ಹೋಗಿ ಕಲೆಕ್ಟ್ ಮಾಡ್ತೀನಿ. ಹೌದಾ? ಲವ್, ಆ ರಿಪೋರ್ಟ್ ಏನು ಬಂದಿಲ್ವಂತಲ್ಲ. ನಿಂಗೆ ಮಾತಾಡಕ್ ಬರಲ್ಲ, ಕೊಡಿಲಿ. ಹಲೋ ಕ್ಯಾಬ್, ಬಾಂಬೆದು ಪಾರ್ಟಿದು ಪರವಾಗಿಲ್ಲ, 25 ಮಕ್ಕಳಿಗೆ ಕಳಿಸಿ ಅಂತ ಹೇಳ್ತಿದ್ದಾರೆ. ನಿಮ್ದಕ್ಕೆ ಬರೀ 10 ಮಕ್ಕಳಿಗೆ ಕಳಿಸಿ ಅಂತ ಹೇಳ್ತಿದ್ದಾರೆ. ಏನಾಯ್ತು ಆಕಾಶ್? ಕೃಷ್ಣ, ಯಾವುದೋ ಕ್ರಾಸ್ ಟಾಕ್ ಕೇಳಿಸ್ಕೊಂಡೆ ಕಣ. ಮಕ್ಕಳನ್ನ ಕಿಡ್ನಾಪ್ ಮಾಡಿ ಎಲ್ಲಿಗೋ ಕಳ್ಸೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲೋ ಜಾಗ ಗೊತ್ತಾಗ್ಲಿಲ್ಲ, ಮಾಮೂಲ್ ಜಾಗಕ್ಕೆ ಬಾ ಅಂತಿದ್ರು. ಇವಾಗ ಅವ್ರು ಎಲ್ಲಿರ್ತಾರೆ ಅಂತ ಹೇಗೋ ಕಂಡಿಡಿಯೋದು? ಅಲ್ಲೆಲ್ಲೋ ಮಾಸ್ಟರ್ ಹಿರಣ್ಣಯ್ಯನವ್ರ ಧ್ವನಿ ಕೇಳಿಸ್ತಾ ಇತ್ತು ಕಣ. ಅಯ್ಯಯ್ಯೋ, ಅವ್ರ ಕಿಡ್ನಾಪಿಂಗ್ ಶುರು ಮಾಡ್ಬಿಟ್ರ. ಥನೇ ಏನ್ ಮಕ್ಕ ದಾಸೈನ್ ಜಾಟೆ ತಿಕ್ಕ, ಅವ್ರ ಪ್ರೋಗ್ರಾಮ್ ನಡೀತಾ ಇತ್ತು ಅಂತ ಹೇಳಿದೆ. ಲವ್, ಪ್ರೋಗ್ರಾಮ್ ನಡೀತಾ ಇತ್ತು ಅಂತ ಹೇಗೋ ಹೇಳ್ತ್ಯಾ? ಕ್ಯಾಸೆಟ್ ಹಾಕೊಂಡಿರ್ಬೋದಲ್ಲ. ಲೋ, ಕಿಡ್ನಾಪ್ ಮಾಡ್ತಾ ಇದ್ದವರು ಉರ್ದು ಮಿಕ್ಸ್ ಕನ್ನಡದಲ್ಲಿ ಮಾತಾಡ್ತಾ ಇದ್ರು, ಅವ್ರು ಹೋಗಿ ಹಿರಣ್ಣಯ್ಯನವ್ರ ಕ್ಯಾಸೆಟ್ ಕೇಳ್ತಾರಾ? ಒಂದ್ ಐಡಿಯಾ ಕಣ. ರಮ, ಪೇಪರ್ ನಲ್ಲಿ ನಗರದಲ್ಲಿ ಇಂದು ಕಾಲಂ ನೋಡಿದ್ರೆ ಮಾಸ್ಟರ್ ಹಿರಣ್ಯ ಎಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದಾರೆ ಅನ್ನೋದು ಗೊತ್ತಾಗತ್ತೆ. ಕರೆಕ್ಟ್ ನೋಡ, ನನ್ನ ಐಡಿಯಾ ಯಾವತ್ತೂ ತಪ್ಪಾಗಲ್ಲ. ಮಾಸ್ಟರ್ ಹಿರಣ್ಯ ಅವರು ಲಕ್ಷ್ಮೀಪುರದಲ್ಲಿ ಕಾರ್ಯಕ್ರಮ ಕೊಡ್ತಾ ಇದಾರೆ ಇವತ್ತು. ನಾವಿವಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋದ್ರೆ ಅವ್ರು ಹಿಡಿಬಹುದು ಅಂತ ಕಾಣುತ್ತೆ. ಕರೆಕ್ಟ್. ಓಕೆ ಓಕೆ, ಚಲೋ. ಒಂದ್ ನಿಮಿಷ. 6543 ಇನ್ಸ್ಪೆಕ್ಟರ್ ಮಹೇಶ್. ಅವ್ರಿಗೆ ಸರೌಂಡಿಂಗ್ ಅಲ್ಲೇ ಎಲ್ಲೋ ಇದ್ದಾರೆ. ಕರೆಕ್ಟ್. ನೋಡಿ, ಕೃಷ್ಣ ಮಕ್ಕಳು ಸಾಕ್ಸ್ತಾರ ನೋಡಿದ್ರೆ ಇವ್ರೆ ಅಂತ ಕಾಣುತ್ತೆ. ಏಯ್ ಮಿತ್ರ ಭಾಯ್, ಮಿತ್ರ ಅಳ್ಬೇಡಿ. ಏಯ್ ನಾಲ್ಗೆ ಕಿತ್ ಬಿಡ್ತೀನಿ, ಕೂತ್ಬಿಡಿ. ಸುಮ್ರೆ ಸತ್ತು ಗಲಾಟೆ ಮಾಡ್ತೀರ. ಏಯ್ ಯಾರೋ ನೀವು? ಅವ ಬ್ರೋಕರ್. ನಿಮ್ಮಂತ ಕಳ್ಳರನ್ನ ಪೊಲೀಸರಿಗೆ ಸಪ್ಲೈ ಮಾಡೋ ಬ್ರೋಕರ್ಗಳು. ಆಲ್ರೆಡಿ ನಮ್ ಲಿಸ್ಟಲ್ಲಿ ಇದ್ದ ಸರ್. ಈ ಮಕ್ಕಳನ್ನೆಲ್ಲ ಎಲ್ಲಿಗೆ ಸಾಗಿಸ್ತಾ ಇದ್ರು ಗೊತ್ತಾ ನಿಮ್ಗೆ? ಕೃಷ್ಣ, ಆಫ್ಘಾನಿಸ್ತಾನದ ಮರಳುಗಾಡಲ್ಲಿ ಒಂಟೆಗಳ ಓಟದ ಸ್ಪರ್ಧೆ ನಡೀತಾ ಇರುತ್ತೆ. ಅಲ್ಲಿ ಇಂಥ ಮಕ್ಕಳು ಕರ್ಕೊಂಡು ಹೋಗಿ ಒಂಟೆಗಳಿಗೆ ಕಟ್ತಾರೆ. ಮಕ್ಕಳು ಜೋರಾಗಿ ಹತ್ತಾಗ ಒಂಟೆಗಳು ಸ್ಪೀಡಾಗಿ ಓಡ್ತವೆ. ಅದಕ್ಕೋಸ್ಕರ ಇಂಥ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿಗೆ ಸಾಗಿಸ್ತಾರೆ. ಏಯ್ ಎಳ್ಕೊಂಡು ಹೋಗ್ರ ಅವನ್ನ. ಎನಿವೇ, ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಸಹಾಯ ಆಗ್ತಾ ಇದೆ. ನಾನು ಐಜಿ ಹತ್ರ ನಿಮ್ ಬಗ್ಗೆ ಮಾತಾಡಿ ಎಲ್ಲರಿಗೆ ಸಹಕಾರ ಸಿಗೋ ಹಾಗೆ ನಾನು ಮಾಡ್ತೀನಿ. ಬನ್ನಿ ಹೋಗೋಣ. ನೀವು ನೋಡ್ರಿ ಸರ್, ಬರ್ತೀನಿ. ಕೆಮಿಸ್ಟ್ರಿ ನೋಟ್ಸ್ ತಂದಿಡೋದ ಈ ಸತಿ ಇನ್ನೂ ತಂದಿಲ್ಲ ನೋಡೆ. ಅವ್ರು ಯಾವಾಗ್ಲೂ ಮಾವ ಹೇಗಿದ್ದೀರಿ ಮಾವ? ನೀವು ಯಾರಯ್ಯ? ನೀವು ಮಾವ ಮಾವ ಅನ್ಕೊಂಡು. ನಿಮ್ ಹೆಣ್ಮಕ್ಳು ನವ್ಯ ಕಾವ್ಯ ಮನೆಯಲ್ಲಿಲ್ಲ ಅಂತ ತುಂಬಾ ಟೆನ್ಷನ್ ಆಗಿರ್ಬೇಕು ಅಲ್ವಾ ಮಾವ? ಮಕ್ಳ? ಏ ಮಕ್ಳೆಲ್ಲಿದ್ದಾರೆ? ಇಬ್ರು ಲೈಬ್ರರಿಗೆ ಹೋಗಿದ್ದಾರೆ. ಅಯ್ಯೋ ಮಂಕು ಮಾವ, ಅವ್ರನ್ನ ನಾವು ಕಿಡ್ನಾಪ್ ಮಾಡ್ಬಿಟ್ಟಿದೀವಿ. ಕಿಡ್ನಾಪ್? ಈಗ ಅವರು ನಮ್ಮ ಹತ್ರನೇ ಇದ್ದಾರೆ. ಅವ್ರು ವಾಯ್ಸ್ ಕೇಳ್ಬೇಕ ನೀವು? ನಿಮ್ಮ ಅಪ್ಪ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ತಗೋ. ಹಲೋ ಅಪ್ಪ, ಈ ಸೂರ್ಯ ಚಂದ್ರ ನಮ್ಮನ್ನ ಕಿಡ್ನಾಪ್ ಮಾಡ್ಬಿಟ್ಟಿದಾರಪ್ಪ, ನಮಗ್ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಾವೆಲ್ಲಿದ್ದೀವ ಗೊತ್ತಿಲ್ಲ ಅಪ್ಪ. ಅಪ್ಪ ನಮ್ಮ
ಅಂತ ಕರ್ಕೊಂಡು ಹೋಗಪ್ಪ, ಇಲ್ದಿದ್ರೆ ಇವ್ರು ಮದ್ವೆ ಮಾಡ್ಕೊಂಡ್ಬಿಡ್ತಾರಂತೆ, ನಮಗ್ ತುಂಬಾ ಭಯ ಆಗ್ತದೆ. ನೀವ್ ಎಲ್ಲಿದ್ದೀರಮ್ಮ? ಡೋಂಟ್ ವರಿ ಮಾವ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಪುರೋಹಿತರು ಬರ್ತಾರೆ, ನಾವು ತಾಳಿನೂ ಕಟ್ತೀವಿ, ಮದುವೆನೂ ಮುಗ್ದೋಗುತ್ತೆ. ಆಮೇಲೆ ನಿಮ್ಮ ಈ ಗ್ರೇಟ್ ಹಳ್ಳಿ ಅಂದ್ರು ನಿಮ್ಮ ಹತ್ರ ಆಶೀರ್ವಾದ ತಗೊಳಕ್ಕೆ ಬಂದೇ ಬರ್ತೀವಿ. ಹಲೋ ಹಲೋ ಹಲೋ, ಏನಾಯ್ತ್ರಿ? ಹಲೋ, ಏನಾಯ್ತ್ರಿ? ಎಲ್ಲ ನಮ್ ಕರ್ಮ. ಆ ಸೂರ್ಯ ಚಂದ್ರ ಅಂತ ಇಬ್ರು ಬಂದಿದ್ರಲ್ಲ, ಅವರಿಬ್ರು ನಮ್ಮ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಆಗ್ಬಿಟ್ಟಿದ್ದಾರೆ. ಏನ್ ಮಾಡೋದು ನವ್ಯ? ನಾನು ಈ ಮನೆ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀನಿ, ಹೇಗಾದ್ರೂ ಮಾಡಿ ಅಪ್ಪಂಗ್ ತಿಳಿಸ್ಬೇಕಲ್ಲ. ಏನೇ ಕಳ್ತಾ ಇದ್ದೀರಾ? ಯಾಕೆ ಹೀಗೆ ಸಪ್ಗಿದ್ದೀರಾ? ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಪ್ಪ. ಅವತ್ತು ನೀವಿಬ್ರು ಇದ್ದಾಗ ನಮ್ಮ ಅಳಿಯಂದ್ರು ಅಂತ ಬಂದ್ರಲ್ಲ ಸೂರ್ಯ ಚಂದ್ರ ಅಂತ, ಅವರಿಬ್ರು ನಮ್ಮ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅಪ್ಪ, ಇದು ಕಳ್ಳ ಮದುವೆ ಅಂತ ಗೊತ್ತಿದ್ದು ಕೂಡ ನಾನು ಮದುವೆ ಮಾಡಿಸ್ತಿದ್ದೀನಿ, ನನಗೆ ಯಾವ ಜೈಲಿಗೆ ಕಾದಿದೆಯೋ ಏನೋ. ದಯವಿಟ್ಟು ಬೇಗ ಒಂದು ತಾಳಿ ಕಟ್ರಪ್ಪ, ನಾನು ಮನೆಗೆ ಹೋಗಿ ನನ್ನ ಹೆಂಡತಿ ಮಕ್ಕಳು ನೋಡ್ಬೇಕು. ಪುರೋಹಿತರೆ, ನೀವೇನು ಭಯ ಪಡಬೇಡಿ, ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವಿದ್ದೀವಿ. ಹ್ಮ್, ನೀವು ನಿಧಾನವಾಗಿ ಮಾಡಿ. ಹ್ಮ್, ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ. ಹ್ಮ್, ತಾಳಿ ಕಟ್ಟಿದ್ಮೇಲೆ ನಾವಿಬ್ರು ನಮ್ಮ ಮಾವನ ಮನೆಗೆ ಹೋಗ್ತೀವಿ. ಸೂರ್ಯ, ನಾವ್ ಹೇಗಿದ್ರು ನಿಮ್ಮನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀವಿ. ವೆರಿ ಗುಡ್, ಅಂತ ನಮ್ ದಾರಿಗೆ ಬಂದ್ರಿ. ನಾವು ಮನೆಗೊಂದ್ ಫೋನ್ ಮಾಡ್ಬೇಕು. ಯಾಕೆ? ನಮ್ ತಂದೆಗೆ ಮೈ ಹುಷಾರಿಲ್ಲ, ಟೈಮ್ ಟೈಮ್ಗೆ ಅವ್ರಿಗೆ ಮಾತ್ರೆ ಕೊಡ್ಬೇಕು. ಯಾವ ಟ್ಯಾಬ್ಲೆಟ್ ನ ಯಾವ ಟೈಮ್ ಕೊಡ್ಬೇಕು ಅಂತ ನಮ್ಗೆ ಗೊತ್ತಿರೋದು, ನಮ್ ತಾಯಿಗೂ ಗೊತ್ತಿಲ್ಲ. ಅವ್ರ ಸರಿಯಾದ ಸಮಯಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ಳಿಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಪ್ರಾಣ ತಾನೇ, ಹೋಗ್ಲಿ ಬಿಡು. ನಾ ಬ್ರದರ್, ನಾವಿಬ್ರು ಮದುವೆ ಆಗಿ ಅವ್ರ ಆಶೀರ್ವಾದ ತಗೊಳಕ್ಕೆ ನಮ್ಮ ಮಾವ ಬದುಕಿರ್ಲೇಬೇಕು. ಓಕೆ ಓಕೆ, ಟ್ಯಾಬ್ಲೆಟ್ಸ್ ಹೇಳಕ್ ಮಾತ್ರ ಫೋನ್ ಮಾಡ್ಬೇಕು. ಓಕೆ ಓಕೆ, ಫೋನ್ ಮಾಡಿ ಹೋಗಿ. ಹಲೋ ಹಲೋ ಅಪ್ಪ, ನಾನ್ ಕಾವ್ಯ ಮಾತಾಡ್ತಿರೋದು. ಹೇಳಮ್ಮ. ನೀವ್ ಟ್ಯಾಬ್ಲೆಟ್ಸ್ ತಗೊಳ್ಬೇಕಲ್ವಾ? ನೀವ್ ಎಷ್ಟೆಷ್ಟು ಟ್ಯಾಬ್ಲೆಟ್ಸ್ ಯಾವ್ಯಾವಾಗ ತಗೋಬೇಕು ಅಂತ ನಾನ್ ಹೇಳ್ತೀನಿ, ಬೇಗ ಬರ್ಕೊಳಿಪ್ಪ. ನನಗೇನು ಕಾಯಿಲೆನೇ ಇಲ್ವಲ್ಲಮ್ಮ. ಸುಮ್ನೆ ನಾನ್ ಹೇಳ್ದಷ್ಟು ಬರ್ಕೊಳಿಪ್ಪ. ಬರ್ಕೋತೀನಿ ಬರ್ಕೋತೀನಿ, ಬರ್ಕೋ ಬರ್ಕೋ ಬರ್ಕೋ. ಆರು ಆರು ಅನಾಸಿನ್, ಆರು ಅನಾಸಿನ್, ಐದು ಐದು ಬ್ರೂಫಿನ್, ಎರಡು ಎರಡು ಕ್ರೋಸಿನ್, ಒಂದು ನವಾಲ್ಜಿನ್, ಒಂದು ನವಾಲ್ಜಿನ್. ಆಮೇಲೆ ಅರ್ಥ ಆಯ್ತಾ? ಹಲೋ ಹಲೋ ಹಲೋ, ಏನಂತೀರಿ? ಆರ್ ಅನಾಸಿನ್ನು, ಐದು ಬ್ರೋಫಿನ್ನು, ಎರಡು ಕ್ರೋಸಿನ್ನು, ಒಂದು ನವಾಲ್ಜಿನ್ನು. ಯಾಕೆ ಹೇಳೋದು, ಏನ್ ಹೇಳೋದು, ಒಂದು ಅರ್ಥ ಆಗ್ತಿಲ್ವೇ ಮಮ್ಮ. ಅನಾಸಿನ್ನು, ಆಸ್ಪ್ರೋ, ಬ್ರೂಫಿನ್ನು, ಇದೆಲ್ಲ ಪೇನ್ ಕಿಲ್ಲರ್ಸ್ ಕಣ. ಈ ಪಾರ್ಟಿ ಪೇನ್ ಕಿಲ್ಲರ್ಸ್ ಯಾವನೋ ತಿಂತಾನೆ. 6521614 ಇದು ಯಾಕೆ ಒಂದು ಫೋನ್ ನಂಬರ್ ಆಗಿರ್ಬಾರ್ದು? ಕರೆಕ್ಟ್ ಕಣ. ಎಂಕ್ವೈರಿ. ಮಂತ್ರ ಹೇಳ್ತೀನಿ. ಅಯ್ಯೋ ಬಡ್ಡಿ ಮಕ್ಳ, ನಿಮ್ ಮನೇಲಿ ಕಟ್ಟಿರೋ ಕುರಿಗಳ ತರ ಅನ್ಕೊಂಡ್ಬಿಟ್ರ ತಾಳಿ ಕಟ್ಟಕ್ಕೆ? ಪಾಪ ನಿಮ್ದೊಂಥರ ಜನ್ಮ, ಹುಡುಗಿ ಸಿಕ್ಕಿರ್ ತಾಳಿ ಸಿಕ್ಕಲ್ಲ, ತಾಳಿ ಸಿಕ್ಕಿರ್ ಹುಡುಗಿ ಸಿಕ್ಕಲ್ಲ. ತಾಳಿ ಬೇಕಾ? ಬನ್ನಿ.
ಕಬಡ್ಡಿ 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 ತಾಳಿ ಕಟ್ಟಿಲ್ಲ ಅಂತ ತಾನೇ ಬೇರೆಯವ್ರು ನಮ್ಮ ಮೇಲೆ ಕಣ್ಣು ಹಾಕಿರೋದು. ರಾಮ, ಇವರಿಬ್ರು ನಿಂಗೆ ಬಿಟ್ರೆ ಆಗಲ್ಲ ಕಣ. ಫಸ್ಟ್ ದೊಡ್ಡವ್ರ ಹತ್ರ ಮಾತಾಡಿ, ಇವರಿಬ್ರು ಕುದ್ಕೆ ಹಿಸಕ್ಬೇಕು. ತಾಳಿ ಕಟ್ಟಬೇಕು. ಭೇಷ್ ಮಗನೇ ಭೇಷ್, ಅಂತೂ ನೀನೇ ಗೆದ್ಬಿಟ್ಟ ಕಣ. ನನ್ನ ಹತ್ರ ಪಂದ್ಯ ಕಟ್ಟ ಹಾಗೆ ಪಟ್ಟಕ್ಕೆ ಬಂದು ದುಡಿದು ಶ್ರೀಮಂತ ಆಗ್ತೀನಿ ಅಂತ ಹೇಳಿದ್ದೆ, ಆಗ್ಬಿಟ್ಟೆ ಕಣ. ನೋಡು ಹಳ್ಳಿಗೆ ಬಂದ್ಬಿಡು, ನನ್ನ ತಂಗಿ ಮಗಳು ಗಂಗಿನ ನಿನ್ಗೆ ಗಂಟು ಹಾಕ್ಬಿಡ್ತೇನೆ. ನೀನ್ ಹಳ್ಳಿಗೆ ಬಂದು ನಮ್ಮ ಅಣ್ಣನ ಮಗಳು ರಂಗಿನೇ ಮದುವೆ ಮಾಡ್ಕೋಬೇಕು. ಇನ್ನೊಂದು 2 ಸೆಕೆಂಡ್ ನಾನು ಇಲ್ಲೇ ಇದ್ರೆ ರಂಗಿನೋ ಗಂಗಿನೋ ನನ್ನ ತಲೆ ಕಟ್ಬಿಡ್ತಾರೆ. ಕಾವ್ಯ ಹೋಗಣ್ಮ. ನವ್ಯ, ಇವ್ರು ಹೋದ್ಮೇಲೆ ನಮ್ಗೇನ್ ಕೆಲಸ? ನಾವು ಹೋಗೋಣ. ಮೂವತ್ತು ವರ್ಷಕ್ಕೆ ಮುಂಚೆ ಮದುವೆ ಆದ ತಕ್ಷಣ ನೀವೆಲ್ಲಿ ಹೋಗಿದ್ರು? ಅವರು ಅಲ್ಲೇ ಹೋಗಿದ್ದಾರೆ. ತಿರುಗಿದೆ ನನ್ನ ತಲೆ, ಭೂಮಿ ಥರ ಬಾ ನನ್ನ ಹಿಡ್ಕೋ, ತೇಲಿದೆ ನನ್ನ ಮನ, ಮೂಡ ಥರ ಬಾ ನನ್ನ ತಪ್ಪೋ. ನಾವು ಅಲೆ ಸಾಲೆ 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 ಸ ಪ್ರೀತಿಯ ಮತ್ತಲ್ಲಿ ತೇಲೋಣ ಅಲೆ ಸಸನಿಸ. ಅರಬ್ಬಿ 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 ಕಡಲಂದೆ ಉಕ್ಕುಪ್ಪಿ, ಅರಬ್ಬಿ 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 ಕಡಲಂತೆ ಉಕ್ಕುಪ್ಪಿ.